ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಏ ನಾರಾಯಣ, ಎಲ್ಲಿದ್ಯೋ? ಯಾವ ಕ್ಷಣದಲ್ಲಾದ್ರೂ ಡೆಲಿವರಿ ಆಗ್ಬೋದು, ಬೇಗ ಬಾರೋ. ಅಪ್ಪನ ಕೈಯಲ್ಲಿ ಹೋಗಿದ ತಕ್ಷಣ ಅಳು ನಿಲ್ಸಿದಾನೆ ಅಂದ್ರೆ ಖಂಡಿತವಾಗ್ಲೂ ಇವನ ಅಪ್ಪನ ಮಗನೇ. ಪುರೋಹಿತ್ರೆ, ಅದು ಒಳ್ಳೆ ನೀರಲ್ಲ. ಯಾವ ನೀರಾದ್ರೆ ನಮ್ಮ ಇಲ್ಲಿ ಎದೆ ಹೊಡೆದೋಗೋ ವಿಷಯ. ಏನ್ ಮೂರ್ತಿ ಅವರೇ, ಇವ್ರು ಹುಟ್ಟಕ್ಕಿಂತ ಮೊದಲು ಗಾಳಿ ಗುಡುಗು ಸೇರಿ ಭಯಂಕರ ವಾತಾವರಣ ಏನಾದ್ರೂ ಸೃಷ್ಟಿಯಾಗಿತ್ತಾ? ಹೌದು, ಹುಟ್ಟಿದ್ದ ಹಾಗೆ ಮಳೆ ಬಂತ? ಮಳೆ ಒಂದೇ ಅಲ್ಲ, ಗುಡುಗು ಮಿಂಚು ಬಿರುಗಾಳಿ ಸಹಿತ ಬಂತು. ಹೊರಗ ಬಡಿಯ ಸಿಡ್ಲು ನಿಮ್ ಮನೆಗ ಬಂದಿದೆ. ಮೂರ್ತಿಯವರೇ, ಶನಿ ರಾಹು ಕೇತು ಉಚ್ಚ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಹುಟ್ಟಿದವನ ಈ ಜಾತಕದಲ್ಲಿ ಅವನನ್ನ ಕೆಣಕೋವರೆಗೂ ಅವನು ಸುಮ್ಮನೆ ಇರ್ತಾನೆ. ಅವನನ್ನ ಕೆಣಕಿದ್ರೆ ಮಾತ್ರ ವಿಂಟರ್ ಕೂಡ ಸಮ್ಮರ್ ತೋರಿಸ್ತಾನೆ. ಇವನ್ ವಿರುದ್ಧ ಯಾರಾದ್ರೂ ನಿಂತ್ರೆ, ಇವನ್ ವಿರುದ್ಧ ಯಾರಾದ್ರೂ ಬಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ. ಇಲ್ಲಿ ಬನ್ನಿ, ನೀವು ಮುಖ್ಯವಾಗಿ ಕೇಳಿಸ್ಕೋಬೇಕಾಗಿರೋ ಪಾಯಿಂಟ್ ಏನು ಅಂದ್ರೆ, ಇವನು ಜೀವನದಲ್ಲಿ ಒಬ್ಬರನ್ನ ಮಾತ್ರ ತುಂಬಾ ಪ್ರೀತಿಸ್ತಾನೆ. ಅವ್ರ ಅಮ್ಮನ ಅಲ್ಲ, ನಿಮ್ಮನ್ನ. ನನ್ನ ನನ್ನ ಅಂತ ಸಂಭ್ರಮ ಪಡೋ ಮ್ಯಾಟರ್ ಅಲ್ಲ ಮೂರ್ತಿಯವರೇ. ತಂದೆನ್ ಪ್ರೀತಿಸೋ ಹುಡುಗ ಹುಟ್ಟಿರೋದು ಆನಂದನೆ ಅಲ್ವಾ? ನಿಮ್ಮ ಮಗನ ಪ್ರೀತಿ ಅದೆಷ್ಟು ಭಯಂಕರವಾಗಿರುತ್ತೆ ಅಂತ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಈ ಸೊಸೈಟಿಗೆಲ್ಲ ಗೊತ್ತಾಗುತ್ತೆ. ಈಗ ನಾಮಕರಣ ಮಾಡೋಣ. ಸೂರ್ಯ ಬಾಯ್ ಬಾಯ್. ಹುಷಾರಾಗಿ ಹೋಗ್ ಬನ್ನಿ ಅಪ್ಪ. ಇವತ್ತು ಇಂಗ್ಲಿಷ್ ಟೀಚರ್ ಬಂದಿಲ್ವಂತೆ, ಫಸ್ಟ್ ಪಿರಿಯಡ್ ಫ್ರೀ. ಏ ಸುರೇಶ್, ನೀನ್ ಯಾವ ಹೀರೋ ಫ್ಯಾನ್? ಸ್ಟಾರ್, ಪವರ್ ಸ್ಟಾರ್ ಫ್ಯಾನ್. ಹೇ ಕೃಷ್ಣ. ಉಪೇಂದ್ರ, ರಿಯಲ್ ಸ್ಟಾರ್. ಹೇ ಸೂರಿ, ನೀನು? ನಾರಾಯಣ್ ಮೂರ್ತಿ, ನಮ್ಮ ಅಪ್ಪ. ಐ ಆಮ್ ಅ ಫ್ಯಾನ್ ಆಫ್ ಮೈ ಫಾದರ್. ಶಾಂತಿ, ನನ್ ಕಬೋರ್ಡ್ ಅಲ್ಲಿ ಫೈಲ್ ಇಟ್ಟಿದ್ದೀನಿ, ತಗೊಂಡ್ ಬಾ. ತರ್ತೀನಿ, ಒಂದ್ ನಿಮಿಷ. ಬೇಗ ಬಾ. ಬಂದೇ ಇರಿ. ಏನ್ ಶಾಂತಿ, ನೋಡ್ಕೊಂಡ್ ಬರೋದಲ್ವಾ? ನೀವೇ ಅಲ್ವಾ ಅರ್ಜೆಂಟ್. ಸರಿ, ಕೂತ್ಕೋ. ಏನ್ ಮಗ್ನೆ ಹಾಗ್ ನೋಡ್ತಿದ್ಯಾ? ಅಮ್ಮ ಬಿದ್ದೋದ್ಲಂತನಾ? ಅಮ್ಮ, ನಂಗೊಂದ್ ಡೌಟು. ಎಲ್ರೂ ಕೆಳಗ್ ಬಿದ್ದ ತಕ್ಷಣ ಅಮ್ಮ ಅಂತ ಹೇಳ್ತಾರೆ, ಅಪ್ಪ ಅಂತ ಯಾಕೆ ಹೇಳಲ್ಲ? ನಿಮ್ಮ ಮಗನ ಪ್ರೀತಿ ಅದೆಷ್ಟು ಭಯಂಕರವಾಗಿರುತ್ತೆ ಅಂತ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು, ನನ್ ಮಗನಿಗೆ ನನಗಿಂತ ಜಾಸ್ತಿ ಪ್ರೀತಿಸುವಂತ ಮಗ ಹುಟ್ಟಿದಾನೆ, ಈ ಜನ್ಮಕ್ಕೆ ಸಾಕು. ಲವ್ ಮೂರ್ತಿ. ಬಾ 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 ಬಾ. ಏನಾ, ಮತ್ತೆ ಟ್ರಾನ್ಸ್ಫರ್ ಆಗಿ ನಮ್ಮೂರ್ಗೆ ಬಂದ್ಯಾ? ಜಾಬ್ ಅಲ್ಲಿ ಸಿನ್ಸಿಯರ್ ಆಗಿರೋದ್ ಮುಖ್ಯ ಅಲ್ಲ ಕಣೋ, ಒಂದೇ ಊರಲ್ಲಿ ಅದು ನಮ್ಮೂರಲ್ಲಿ ಇರೋದ್ ಮುಖ್ಯ. ನನ್ನ ಹಾಗೆ ಲೇ, ಮಕ್ಳು ದೊಡ್ಡವ್ರು ಆಗ್ತಿದ್ರೆ ಕಣೋ, ನೀನ್ ಇನ್ನು ನ್ಯಾಯ ನೀತಿ ಅನ್ಕೊಂಡಿದ್ರೆ ನಾನ್ ಸುಮ್ನೆ ಇರಕ್ಕಾಗಲ್ಲ ಕಣೋ. ಚರ್ಮ ಸುಲ್ದಾಗ್ತೀನಿ ಲೇ. ನಿಮ್ಮಪ್ಪ ಅಂದ್ರೆ ನಿನಗ್ ಭಯ ಇರ್ಬೋದು, ನನಗ್ ಚಿಕ್ಕದ್ರಿಂದ ಬೆಸ್ಟ್ ಫ್ರೆಂಡು. ನಾನು ಕೋಪ ಬಂತು ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಏನು ಹಾಗ್ ನೋಡ್ತಿದ್ಯಾ? ಸರಿ, ನೀನ್ ಆಟ ಆಡ್ಕೋ ಹೋಗು. ಇವನೇ ನಮ್ಮನ್ನ ನುಂಗಾಕೋ ತರ ನೋಡ್ತಿದ್ದಾನೆ. ನಾನು ಇವನ್ಗೇನಾದ್ರೂ ಅಂದ್ರೆ ತೊಂದ್ರೆನ? ಏನಾದ್ರೂ ಅಂದ್ರೆ ಪ್ರಾಬ್ಲಮ್ ಇಲ್ಲಣ್ಣ, ಅವ್ನ್ ಕೇಳಿಸ್ಕೊಂಡ್ರೆ ಪ್ರಾಬ್ಲಮ್. ಕೇಳಿಸ್ಕೊಂಡ್ರೆ ಪ್ರಾಬ್ಲಮ್?
ನಮ್ಮ ಎಂಪ್ಲಾಯ್ ಕಾಲೋನಿಯವರು ಮಾಡ್ತಿರೋ ದ್ರೌಪದಿ ವಸ್ತ್ರಾಭರಣ ನಾಟಕಕ್ಕೆ ಎಲ್ಲಿ ನಿಮ್ಮ ಚಪ್ಪಾಳೆಯನ್ನು ಎನ್ಕರೇಜ್ ಮಾಡಬೇಕು ಅಂತ ಕೇಳ್ತೀನಿ. ಎರಡು ಎರಡು. ಧರ್ಮರಾಯ, ಆ ಕಿರೀಟನ ತೆಗೆದು ನಿನ್ನ ತಲೆಯನ್ನು ನನ್ನ ಪಾದಾರವಿಂದಕ್ಕೆ ಅರ್ಪಿಸಿ ನೀನು ಸೋತೆ ಅಂತ ಒಪ್ಕೋ. ಯಾರಾದ್ರೂ ಹಿಡ್ಕೊಂಡ್ರ ಅವನ್ನ ಕದೆಯಿಂದ ನನ್ನ ತಲೆನ ಸೀಳಾಕ್ಬಿಡ್ತಾನ ಅವನು. ನಿಮ್ಮಪ್ಪನ ಮೇಲೆ ನೀನ್ ಹುಚ್ಚ ಪ್ರೀತಿಗೆ ಬೆಂಕಿ ಹಾಕ. ಅವ್ನು ನಿಮ್ಮ ಅಪ್ಪ ಅಲ್ಲ ಕಣೋ ಧರ್ಮರಾಯ, ಇದು ನಾಟಕ ಕಣೋ ರಾಜ. ಇದು ನಾಟಕನೇ ಆಗ್ಲಿ ನಿಜಾನೇ ಆಗ್ಲಿ ಧರ್ಮರಾಯ ಆಗ್ಲಿ ನಾರಾಯಣ ಮೂರ್ತಿನೇ ಆಗ್ಲಿ ನಮ್ಮ ಅಪ್ಪ ಸೋಲ್ಬಾರ್ದು ತಲೆ ತಗ್ಗಿಸ್ಬಾರ್ದು. ಬಿಕಾಸ್ ಐ ಲವ್ ಮೈ ಫಾದರ್. ಇವನ್ ಇವಾಗ್ಲೇ ಹೀಗಿದ್ದಾನೆ. ದೊಡ್ಡೋನಾದ್ಮೇಲೆ ನನ್ ಪರಿಸ್ಥಿತಿ ಏನು? ಮಾಡಿದವನ್ನ ಹಿಡಿಯೋಕೆ ಅಂತನಾ? ಅಲ್ಲ, ಒಬ್ಬನಿಂದ ತಪ್ಪಿಸ್ಕೊಳಕ್ಕೆ. ಅವನ್ ಯಾರು ಅಂತ ಈಗ ಗೊತ್ತಾಗತ್ತೆ. ಇದೇ ಫಸ್ಟ್ ಟೈಮ್ ಒಬ್ಬನಿಗೆ ಹೆದರ್ಕೊಂಡು ಪೊಲೀಸ್ನವ್ರು ಓಡ್ತಾ ಇರೋದು. ಚಡ್ರಳ್ಳಿ ಚಗ್ಗ, ಎಲ್ಲಿದ್ಯೋ? ನಿಮ್ ಏರಿಯಾದಲ್ಲಿ ಇದೀನಿ ಕಣೋ. ಬೇಗ ಬರೋ. ಲೇ ಬಂಡಿ, ಎಲ್ಲಿದ್ಯೋ? ಎಲ್ಲರನ್ನ ಕರ್ಕೊಂಡ್ ಬಾ, ಬೇಗ ಬಾ. ಲೇ ಬೀಚ್ ಹತ್ರ ಇದ್ದೀನಿ, ನಿಮ್ಮವರೆಲ್ಲ ಎಲ್ಲಿ? ಆಫೀಸರ್ಸ್, ಎಷ್ಟು ಜನ ಇದಾರೆ? ಒಬ್ನೇ ಒಬ್ಬನ ಒಬ್ಬನಿಗೆ ಇಷ್ಟು ಬಿಳ್ಳಪ್ಪ ಸರ್ಕೊಳೆ. ಏನ ಏನ್ ಅನ್ಕೊಂಡಿದ್ಯ ನೀನು? ನಮ್ ಪೊಲೀಸರ್ಗೆ ಏನಾದ್ರು ಆದ್ರೆ ನಾವು ಸುಮ್ನೆ ಇರ್ತೀವ? ಅವರು ನಾವು ರಿಲೇಟಿವ್ಸ್. ನಮ್ ರೌಡಿಗಳಿಗೆ ಏನಾದ್ರು ಆದ್ರೆ ಅವ್ರು ನೋಡ್ಕೊಳ್ತಾರೆ. ಪೊಲೀಸರಿಗೆ ಏನಾದ್ರು ಆದ್ರೆ ನಾವು ನೋಡ್ಕೊಳ್ತೀವಿ. ನಮಗೂ ಅವ್ರಿಗೂ ಕ್ಲೋಸ್ ಕನೆಕ್ಷನ್. ಹೋ, ಮೊದ್ಲು ನಿಮ್ಗೆ ಹೊಡೆದು ಆಮೇಲೆ ಅವ್ರಿಗೆ ಹೊಡಿತೀನಿ, ಏನಂತೀರಾ? ಯಾರ ಇವನು? ಸಿಂಹ ಛಲ ಅಂದ್ರೆ ಭಯನೇ ಇಲ್ಲ ಅವನ್ಗೆ. ಲೇ ವೆಂಕಟ, ನೀನೇ ಅಲ್ವಾ ನಮ್ ಗ್ಯಾಂಗಲ್ ಮೇಯ್ನ್? ಸರ್ ನಾವು ವಿಚಾರಿಸ್ಕೋ. ಕರಾಟೆ 3 ಇಯರ್ಸ್, ಕುಂಗ್ ಫು 6 ಇಯರ್ಸ್. ಎಕ್ಸಲೆಂಟ್, ಥ್ಯಾಂಕ್ ಯು. ನಿನಗ್ ಜಲಕ ಗೊತ್ತಾ? ಹಾಗಂದ್ರೇನು? ಇದು ಬಸ್. ನಮ್ ಗ್ಯಾಂಗಲ್ಲಿ ಒಬ್ಬನೇ ಒಬ್ಬ ಬ್ರೂಸ್ಲಿ ಅಂದ್ರೆ ಅವನೇ ಅವನ್ನೇ ಹೊಡೆದಿದ್ದಾನೆ ಅಂದ್ರೆ ಇವನ ಹತ್ರ ಎಷ್ಟು ವಿಷಯ ಇರ್ಬೇಕು? ವಿಷಯ ಇರೋನ್ ಹತ್ರ ನಾವೇನು ಇಟ್ಕೋಬಾರ್ದು. ಬಸ್, ಇವತ್ತಿಂದ ನಾವು ರಿಲೇಟಿವ್ಸ್. ನೀವು ಅದೇನ ನೋಡ್ಕೊಳ್ಳಿ. ಎಸ್ಕೇಪ್. ನಾವು ಕೂಡ ಎಸ್ಕೇಪ್. ಬತ್ತಿದ್ವಿ ಸರ್, ಸತ್ವಿ. ಉಳಿತು ಕತೆ ಇನ್ನಾಗಲ್ಲ. ಶಟರ್ ಹಾಕ್ರು, ಶಟರ್ ಹಾಕ್ರಲ್ಲ ಸರ್. ಅವನ್ನ ಹೊಡಿತೀರಾ ಹೇಗೆ? ಅವನು ನಮ್ಗೆ ಹೊಡಿಯೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇನ್ ಲೇಟ್ ಯಾಕೆ ಸರ್? ಶುರು ಹಚ್ಕೊಳ್ಳಿ. ನೀನ್ ಹುಡುಕೊಂಡ್ ಪೊಲೀಸ್ ಬಂದಿದ್ದಾರೆ. ಪೊಲೀಸ್ರ? ಏನ್ ಹೇಳಿ. ನಾರಾಯಣ ಮೂರ್ತಿ ಅವರ ನಮಸ್ಕಾರ ಸರ್. ಬಿ ರಾಮರಾವ್ ಅಂಡ್ ಟೀಮ್, ಮಲ್ಪೆ ಟ್ರಾಫಿಕ್ ಸೆಕ್ಷನ್. ಅಪ್ಪ, ನೀವು ನಮ್ಮನ್ನ ಕ್ಷಮಿಸ್ಬೇಕು ಸರ್. ನಾನ್ ಕ್ಷಮಿಸ್ಬೇಕಾ? ಯಾಕೆ? ಇದು ಯಾಕೋ ನಿಮ್ಮ ಅಣ್ಣನ್ ಟ್ರೀಟ್ಮೆಂಟ್ ಅನ್ಸುತ್ತೆ. ಆಕ್ಚುಲಿ ಏನಾಯ್ತು? ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರಪ್ಪ? ಅವನನ್ನ ಕೇಳಿ. ಏನ್ ನಡೀತೋ? ನನ್ನ ಕೇಳಿದ್ರೇನಪ್ಪ? ಈಗ ತಾನೇ ಇದ್ದಿದ್ದೀನಿ ಅಮ್ಮ ಕಾಫಿ. ಅವ್ರೇನೋ ಕ್ಷಮಿಸು ಅಂತ ಕೇಳ್ತಾ ಇದಾರೆ. ಕ್ಷಮಿಸತ್ತಾನೆ? ಲೇ, ಮಾತ್ ಬದಲಾಯಿಸ್ಬೇಡ. ಏನ್ ನಡೀತು ಅಂತ ಹೇಳು. ನನ್ನ ಮೇಲೆ ಯಾಕೆ ರೇಗ್ತೀರಾ? ನಿನ್ನೆ ಆಫೀಸ್ ಇಂದ ಬರ್ಬೇಕಾದ್ರೆ ಏನಾಯ್ತು ಅಂತ ಗೊತ್ತಿಲ್ವಾ? ಏನ್ ನಡೀತು ನೆನಪ್ ಮಾಡ್ಕೊಳ್ಳಿ. ಸರಿ, 500 ರೂಪಾಯಿ ಕೊಟ್ಟು ಹೋಗೋ. ನಾನ್ ಕುಡ್ದಿಲ್ಲ ಸರ್. ನಿನ್ ಪ್ರಾಬ್ಲಮ್ ಏನು? ಬಾಯ್ ತೆಗಿ, ಈಗ ಟೆಸ್ಟ್ ಮಾಡ. ಈಗೋದು ಕುಡ್ದಿದ್ದಾನ ಸರ್? ನೀವೇ ಕುಡಿಸಿ ಕುಡ್ದಿದ್ದೀನಿ ಅಂತ ಹೇಳೋದು ಅನ್ಯಾಯ ಸರ್. ನಾವೇ ನ್ಯಾಯ ಅಂತ ಹೇಳಪ್ಪ? ಈ ಕೊಟ್ರೆ 500 ಇಲ್ಲಾಂದ್ರೆ 1000 ಬೇಕು ಕೊಡು. ಅಲ್ಲಿ ನಾನು ಇರ್ಲಿಲ್ವಲ್ಲ. ಯಾಕಿಲ್ಲ? ಸ್ವಲ್ಪ ಹಿಂದೆ ನೋಡಪ್ಪ.
ಹಲೋ ಸರ್, ನಾನು ಊದಲ್ಲ ಸರ್, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ. ಓ ನೀನು 500 ರೂಪಾಯಿ ಕೊಡು. ಏ ಅಮ್ಮ, ನಿನಗೆ ಡಿಸ್ಕೌಂಟ್ ಇಲ್ಲ, 500 ರೂಪಾಯಿ ಫೈನ್ ಕಟ್ಟೋಗು. ವೀಕೆಂಡ್ ಕಲೆಕ್ಷನ್ ಇದು. ಓಕೆ ಸರ್. ಯಾರನ್ನು ಬಿಡಬೇಡ. ಛೇ, ದುಡ್ಡಿಗೋಸ್ಕರ ಪಬ್ಲಿಕ್ ಜೊತೆಗೆ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರಾದ್ರೂ ಬಂದು ಬುದ್ಧಿ ಹೇಳೋವರೆಗೂ ದಾರಿಗೆ ಬರೋದಿಲ್ಲ. ಆ ಥರದನ್ನ ನಿನಗೆ ಹೇಳಿಲ್ವಲ್ಲೋ, ನನ್ನ ಮನಸ್ಸಲ್ಲಿ ತಾನೇ ಅನ್ಕೊಂಡಿದ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಾ, ಅದಕ್ಕೆ ನಾನೇ ಈಡೇರಿಸಿದೆ. ಅಂದ್ಬಿಟ್ರೆ ನೀನು ಪೊಲೀಸರನ್ನೇ ಹೊಡೆದು ಬಿಡ್ತೀಯಾ? ನಾಳೆ ಅವ್ರು ಕೇಸ್ ಹಾಕ್ಬಿಟ್ರೆ ನಿನ್ ಕರಿಯರ್ ಏನು? ಕೇಸ್ ಹಾಕೋದು ಯಾರು ಹಾಕ್ತಾರೆ ಸರ್? ಏನೋ 4 ಗುಡಿ ಮಧ್ಯೆ ಶಟ್ರ್ ಹಾಕಿ ಒಳ್ಳೆ ತಂದಲ್ಲಿ ಸರ್ ಬುದ್ಧಿ ಹೇಳಿದ್ರು. ಬಾಯ್ ಬಿಟ್ಟು ಹೇಳಿದ್ರು ಕೆಲಸ ಮಾಡದೇ ಇರೋ ಈ ಕಾಲದಲ್ಲಿ ನೀವು ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಮಾಡೋ ಕೊಯ್ನೂರ್ ಡೈಮಂಡ್ ತರ ಮಗ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಸರ್. ಒಂದು ಸಲ ಕ್ಷಮಿಸಿದೀನಿ ಅಂತ ಹೇಳಿ ನಾವು ಹೋಗಿ ಡ್ಯೂಟಿ ಮಾಡ್ತೀವಿ ಸರ್. ಯೋಚನೆ ಮಾಡ್ಬೇಡಿ ಸರ್, ಇನ್ನೊಂದ್ಸತಿ ಬೆಡ್ತಿರಕ್ ನಮ್ ಕೈಲಾಗಲ್ಲ. ಹೌದು ಸರ್, ಹೇಳಿ ಅಮ್ಮ ಪ್ಲೀಸ್. ಸರಿ, ಕ್ಷಮಿಸಿದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಅಪ್ಪ ಅಣ್ಣ, ನಿಮ್ಮಪ್ಪ ಬಂಗಾರ. ಅಪ್ಪ ಲೇ, ಈ ಪ್ರಪಂಚದಲ್ಲಿ ನಿನಗೊಬ್ಬನಿಗೆ ಇರೋದ ತಂದೆ, ಬೇರೆ ಯಾರಿಗೂ ಇಲ್ವಾ? ಅಪ್ಪ, ಆ ಹೊಟ್ಟೆ ಏನದು ಒಳಗೇಳ್ಕೋ. ನಿನ್ ವಯಸ್ಸಲ್ಲಿ ಎಲ್ಲರಿಗೂ ವಾಕಿಂಗ್ ಫ್ರೆಂಡ್ಸ್ ಇರ್ತಾರೆ, ಈ ತರ ಈಟಿಂಗ್ ಫ್ರೆಂಡ್ಸ್ ಇದ್ರೆ ಹೇಗೆ ಆಗೋದು? ಅಮ್ಮ, ಅಪ್ಪನ ಬಾಕ್ಸ್ ರೆಡಿನಾ? ರೆಡಿ ಕಣೋ. ಅಮ್ಮ, ಏನಾಯ್ತು? ಮತ್ತೆ ವೈಟ್ ರೈಸ್ ಹಾಕಿದ್ಯಾ? ಅಪ್ಪಂಗೆ ಬ್ರೌನ್ ರೈಸ್ ಅಂದೆ ತಾನೆ, ಶುಗರ್ ಹೆಚ್ಚಾಗತ್ತೆ. ಇವನ್ ಪ್ರೀತಿಯಿಂದ ನನ್ನ ಅನ್ನ ತಿನ್ನೋಕ್ಕೂ ಬಿಡೋದಿಲ್ಲ. ಭಗವಂತ, ತಂದೆ ನಿಷ್ಠ ಪಡೋ ಮಕ್ಳು ಸಿಗೋದು ಅದೃಷ್ಟನೇ ಆದ್ರೆ ಇವನು ಹುಚ್ಚನ್ ತರ ಪ್ರೀತಿಸ್ತಾನೆ. ಇವನ್ ಪ್ರೀತಿ ಯಾವ ದಾರಿ ಕರ್ಕೊಂಡು ಹೋಗುತ್ತೋ ಅಂತ ಭಯ ಆಗ್ತಿದೆ. ನನ್ ಮೇಲಿರೋ ಪ್ರೀತಿನ ಸ್ವಲ್ಪ ಆದ್ರೂ ಬೇರೆ ಯಾರ ಮೇಲಾದ್ರೂ ಶಿಫ್ಟ್ ಮಾಡಿಸು ಸ್ವಾಮಿ. ಏನಮ್ಮ ಅಂತ ಟೆನ್ಷನ್ ಅಲ್ಲಿ ಇದ್ಯಾ? ಆಫೀಸ್ ಅಲ್ಲಿ ನಮ್ ಬಾಸ್ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ. ಅವ್ನ್ ಕೆಲ್ಸನಾದ್ರೂ ಹೋಗ್ಬೇಕು, ಅವ್ನ್ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಆಗ್ಬೇಕು. ನಮ್ ದೊಡ್ಡೋರ್ ಹತ್ರ ಹೇಳಿ. ನಾನ್ ಹೇಳ್ತೀನಿ ಅವ್ರಿಗೆ, ಕಣ್ ಮುಚ್ಕೊಂಡು ಪ್ರಾರ್ಥನೆ ಮಾಡಮ್ಮ. ನಿರಂಜನಾಯ ವಿದ್ಮಹೇ ನೀಲಾಧಾಸಾಯ ಧೀಮಹಿ. ಪ್ರಸಾದ ತಗೊಳಮ್ಮ. ಅಮ್ಮ, ಅದು ಶಟಗೋಪ ಅಮ್ಮ. ಸಾರಿ, ನಿನ್ ಟೆನ್ಷನ್ ನನಗೆ ಅರ್ಥ ಆಯ್ತಮ್ಮ. ನಿನ್ ಜೀವನದಲ್ಲಿ ಇರೋ ಟೆನ್ಷನ್ ನ ಹೋಗ್ಸೋದಕ್ಕೆ ಸ್ವಾಮಿ ಯಾರೋ ಒಬ್ರನ್ನ ಕಳಿಸ್ತಾರಮ್ಮ. ಏನಮ್ಮ ಈ ಕಚ್ಚೆ ಪಂಚೆ ಎಲ್ಲ? ಎಲ್ಲ ಓಲ್ಡ್ ಓಲ್ಡ್ ಫ್ಯಾಷನ್. ಏನೋ ದೇವಸ್ಥಾನಕ್ ಬರ್ಬೇಕಾದ್ರೆ ಕಚ್ಚೆ ಪಂಚೆ ಉಟ್ಕೊಳ್ದೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರಕ್ಕಾಗತ್ತಾ? ಹೇ, ನಾನು ಹೂ ಮರ್ತ್ ಬಂದಿದ್ದೀನಿ, ಬೇಗ ಹೋಗಿ ತಗೊಂಡ್ಬಾ. ಈ ಪಂಚದೊಳ್ಳೆ ಅದಾಗಲ್ಲ, ಯಾರು ಮುಟ್ಟದೆ ಇರೋ ನೀರು ಅಂತಾನೆ ಅಲ್ವಾ ಕಾಯಿ ನೀರಿಂದ ಅಭಿಷೇಕ ಮಾಡೋದು? ಒಡ್ದೋದ್ರೆ ಕೆಲ್ಸಕ್ ಬರಲ್ಲ ಅಲ್ವಾ? ಅದು ದೇವರ ವಿಷಯ ಅಲ್ವಾ ಸರ್? ನಿನ್ ಹೆಸರೇನಮ್ಮ? ಭಾನುಮತಿ. ತುಂಬಾ ಒಳ್ಳೆ ಹೆಸರು. ಥ್ಯಾಂಕ್ ಯು ಸರ್. ಮದ್ವೆ ಆಗಿ ಯಾವ ಮನೆಗೆ ಹೋಗ್ತಾಳೋ ಆ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ. ಅವಳು ನಿಮ್ಗೆ ಇಷ್ಟ ಆದ್ಮೇಲೆ ಬೇರೆ ಮನೆಗೆ ಯಾಕೆ ಹೋಗ್ತಾಳೆ? ನಮ್ಮನೆಗೆ ಬರ್ಬೇಕಲ್ವಾ? ಏನೋ ಭವ, ಈ ಟೈಮಲ್ಲಿ ಕರೆದ್ಬಿಟ್ಟೆ. ನನ್ನ ಸೀತಮ್ಮನ್ನ ನಾನು ಇಂದು ನೋಡಿದ್ದಾಯ್ತು. ಗೊತ್ತಾಯ್ತಾ? ನನ್ನ ಸೀತಮ್ಮನ್ನ ನಾನು ಇಂದು ನೋಡಿದ್ದಾಯ್ತು. ಅಷ್ಟಕ್ಕೂ ನಿನ್ ಸೀತೆ ಹೆಂಗಿದ್ದಾಳೆ? ಅವಳು ಸೊಂಟ ಘಾಟ್ ಸೆಕ್ಷನ್ ರೋಡ್ ಹಾಗೆ ಫುಲ್ಲು ಕರ್ವಿಂಗ್ಸ್, ಆ ಜಡೆ ಜೋಕ್ ಫಾಲ್ಸ್ ನೀರಿಂತ ರಾಜುಳು. ಇನ್ನು ಅವಳನ್ನ ಹಿಂದಿಂದ ನೋಡಿದ್ರೆ ಮಂಗಳೂರು ಬೀಚ್ ತರ ಇದ್ದಾಳ್ ಗುರು. ಅಷ್ಟು ದೊಡ್ಡ ತಿತ್ತ ಮಗ, ಅಷ್ಟು ಸುಂದರ. ಅಷ್ಟಕ್ಕೂ ಹುಡುಗಿ ಮುಖ ಹೇಗಿದೆ? ಏನೋ ಮಚ್ಚ, ನಂಗೂ ಗೊತ್ತಿಲ್ಲ, ನಾನು ಬ್ಯಾಕ್ ಇಂದ ಮಾತ್ರ ನೋಡಿದೀನಿ. ಏನು ಬ್ಯಾಕ್ ನೋಡೇ ಇಷ್ಟೊಂದು ಬಿಲ್ಡಪ್ಪ? ಯಾ ಲೇ, ಒಂದಷ್ಟು ಜನ ಹುಡುಗಿರು ಹಿಂದಿಂದ ನೋಡಿದ್ರೆ ಬೆನ್ಸ್ ಕಾರ್ ತರ ಇರ್ತಾರೆ, ಒಂದಿಂದ ನೋಡಿದ್ರೇನೆ 7-seater ಆಟೋ ತರ ಇರ್ತಾರೆ. ನಮ್ಮಪ್ಪ ನೋಡಿದಾರೆ, ಅವ್ರಿಗಿಷ್ಟ ಆಗಿದೆ.
ಅದಕ್ಕೆ ನಾನು ಆ ಹುಡುಗಿನ ಓಕೆ ಮಾಡಿದ್ದೀನಿ. ಈ ಸಿಟಿಲಿ ಹೆಂಗಾದ್ರೂ ಹುಡುಕ್ಬೇಕು. ಇಷ್ಟು ದೊಡ್ಡ ಊರಲ್ಲಿ ಆ ಹುಡುಗಿ ಮುಖಾನೇ ನೋಡದೆ ಹೇಗೋ ಹುಡ್ಕೋದು? ಲೇ, ಆ ಹುಡುಗಿನ ನಾನು ಬ್ಯಾಕ್ ಇಂದ ನೋಡಿದಾಗ ನನ್ನಲ್ಲೊಂದು ಫೀಲ್ ಬಂತು. ಮತ್ತೆ ಯಾವ ಹುಡುಗಿನ ಬ್ಯಾಕ್ ಇಂದ ನೋಡಿದ್ರೆ ಆ ಫೀಲ್ ಬರುತ್ತೋ ಅವಳೇ ನಮ್ಮಪ್ಪ ಇಷ್ಟಪಟ್ಟಿರೋ ಹುಡುಗಿ. ಸೊ ವಿ ಆರ್ ಆಲ್ ಸರ್ಚಿಂಗ್ ಫಾರ್ ಬ್ಯಾಕ್ಸ್. ಸೂಪರ್ ಹಾಟ್ ಟಿಕ್ಕು ಟಾಕು ಅಂತ ಬಂದರೀಗ ಎಗರಿ ಓಡಿಬಿಡ್ತು ಪಲ್ಸ್ ರೇಟು. ಫಸ್ಟ್ ಕ್ರಶ್ ನೀನೆ, ಫಿಕ್ಸ್ ಆದ ನಾನೆ, ಬ್ಯಾಕ್ ಲುಕ್ಕಿನಲ್ಲಿ ನೀನು ಸೋ ಗ್ರೇಟು, ಫ್ರಂಟ್ ಲುಕ್ ನಿಂದು ಸಿಕ್ಕಾಪಟ್ಟೆ ಹೀಟೋ, ನಡುಗುತ್ತೆ ಐಸ್ ಆಯ್ತು. ವಾಟ್ಸಪ್ಪಿನಿಂದ ಫೇಸ್ಬುಕ್ ತಂಕ ಎಲ್ಲಿ ಎಲ್ಲಿ ಅಂತ ನಿನ್ನ ಹುಡುಕೋದೆ. ನಿನ್ನ ಪ್ರೀತಿ ಚಂದ ಆ ಸ್ವೀಟು ಫಂಡ ನಿನ್ನ ಕಾದು. ನಿಮ್ಮಪ್ಪಂಗೆ ಬಸ್ಗುದಿ ಬೇಕಾದ್ರೆ ಯಾರೊಬ್ಬ ಕೈ ಹಿಡ್ದು ಹೇಳ್ದು ಕಾಪಾಡಿದಾನೋ?
ಬಸ್ಸು ಗುದಿಬೇಕಾದ್ರೆ ಅಪ್ಪನ ಒಬ್ರು ಕಾಪಾಡುದ್ರ? ಯಾರದು ಯಾರದು? ನಾನು ಅಲ್ಲಿರ್ಲಿಲ್ವಾ? ಮತ್ತೆಲ್ಲಿ ಹೋಗಿದ್ರಿ? ಆಫೀಸಲ್ಲಿ ಇದ್ನ. ನಿಮ್ಗೆ ಆಫೀಸ್ ಮುಖ್ಯನಾ ಅಪ್ಪ ಮುಖ್ಯನಾ? ಯಾರು ಕಾಪಾಡಿದ್ರು ಗೊತ್ತಿಲ್ಲ, ಎಕ್ಸ್ರೇ ಮಾಡಿಲ್ಲ, ಗ್ಲೂಕೋಸ್ ಹಾಕಿಲ್ಲ, ಬ್ಲಡ್ ಕೊಟ್ಟಿಲ್ಲ. ನಿಮ್ ಹೆಡ್ ಅಲ್ಲಿ, ನಿಮ್ ಹೆಡ್ ಅಲ್ಲ, ಹಾಸ್ಪಿಟಲ್ ಹೆಡ್. ಸರ್ ಸರ್ ಸರ್, ನಿಮ್ ತಂದೆಯವ್ರು ಹೇಗಿದ್ದಾರೆ? ನೀವ್ಯಾರು? ತಂದೆಯವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇ ಸರ್. ಗಜ ಬಂದು ಕಾಪಾಡ್ತಾ ಇದ್ರೆ ದೊಡ್ಡ ಆಪತ್ ಆಗ್ತಿತ್ತು ಸರ್. ಗಜಾನ ನಿಲ್ಲಿಸ್ರ. ಈ ಮಂಗಳೂರು ಸಿಟಿಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಆದ್ರೂ ಅದ್ ನನ್ನಿಂದಾನೆ. ಗಜ ಅಂದ್ರೆ ಗಡ ಗಡ ನಡುಕ್ಬೇಕು. ನಮ್ಮ ಏರಿಯಾಗೆ ಬಂದು ನಮ್ಮ ಹುಡುಗರನ್ನ ಹೆದರಿಸಿ ನಮ್ಮ ಲ್ಯಾಂಡ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳದಿಯಂತೆ? ಹೆದರ್ಕೋಬಿಡ್ಬೇಕಾ? ಎಲ್ರೂ ಹೆದರ್ಕೋಬೇಕಾ? ಇವರಿಬ್ರಲ್ಲಿ ಗಜ ಯಾರು? ನೀನು ಗಜ ಆದ್ರೆ ನಾನು ಜಗದಾಂಬ ಶಂಕರ್. ಅಂದ್ರೆ ಅವನೇ 12 ಮರ್ಡರ್ಗಳು, 25 ಗೊಂಬಿಗಳು, ನೂರಕ್ಕಿಂತ ಹೆಚ್ಚು ಲ್ಯಾಂಡ್ ಸೆಟಲ್ಮೆಂಟ್ಗಳು. ಏನೀಗ ಏನ್ ಮಾಡ್ತೀಯ? ಮಾಡ್ ತೋರಿಸೋ ಹಾಗಿದ್ರೆ ಏನ್ ಮಾಡ್ತೀಯ ಅಂತ ಮಾಡು ನೋಡ. ಏನೋ ಗಜಂಗೆ ಬೆಳ್ ತೋರಿಸ್ತೀಯಾ? ನಮ್ಮ ಅಣ್ಣ ಗಜಂಗೆ ಬೆಳ್ ತೋರಿಸ್ತೀಯಾ? ಗಜ ಅಂದ್ರೆ ಏನ್ ಅನ್ಕೊಂಡಿದ್ಯ ಅಣ್ಣ? ಗಾಡಿ ರೆಡಿ ಇದೆ, ಬಂದ್ಬಿಡಿ. ಎಲ್ಲಿಗೆ ಹೋಗ್ತಿದ್ಯ ತಿಳಿಸು. ಈ ಸಲ ಬಿಡ್ತಾ ಇದ್ದೀನಿ ನಿನ್ನ ಕಳ್ಚ್ಕೋ. ಅವನು ಏನ್ ಮಾಡ್ತೀಯ ಅಂತ ಕೇಳೋವಾಗ ನೀವೇನ್ ಮಾಡ್ತಿದ್ರು ಇಲ್ಲಿ? ಗಜ ಅಂದ್ರೆ ಯಾರು? ಗಜ ಅಂದ್ರೆ ಯಾರು? ಯಾರು? ಸೂರಿ ಫ್ರೆಂಡು. ಸೂರಿ ಅಂದ್ರೆ ಯಾರು? ನಾನೇ ಅಣ್ಣ. ನೀನ್ ಯಾರು? ಬೆಳಿಗ್ಗೆ ಒಬ್ಬ ದೊಡ್ಡ ಮನುಷ್ಯನ್ ಕಾಪಾಡ್ತಿಯಲ್ಲ, ಅವ್ರ ಮಗ. ಏ ಮುದ್ಕಪ್ಪ, ನೋಡ್ಕೊಂಡು ಓಡಾಡು. ಅಣ್ಣ ಬಾ, ಲೇಟ್ ಆಗತ್ತೆ. ಯಾರು ಇಲ್ವಲ್ಲ? ಅದೇ ಅಣ್ಣ, ಬಸ್ ಅಲ್ಲಿ ಕಾಪಾಡದಿಯಲ್ಲ, ಅದೇ ಮುದ್ಕ. ಮುದುಕ ಅಂತೀಯನೋ? ಮುದುಕ ಈ ಸೂರಿ ಫಾದರ್. ಅಣ್ಣ ನೀನ್ ತುಂಬಾ ಲಕ್ಕಿ, ಈ ಸೂರಿ ನಿನ್ ಲೈಫಲ್ಲಿ ಎಂಟರ್ ಆಗ್ಬಿಟ್ಟ. ಗೊತ್ತಿದ್ ಮಾಡ್ದೋ ಗೊತ್ತಿಲ್ದೆ ಮಾಡ್ದೋ ಈ ಸೂರ್ಯಪ್ಪನ್ನ ಕಾಪಾಡ್ದೆ. ಸೂರ್ಯಪ್ಪನ್ನ ಕಾಪಾಡೋದು ಅಂದ್ರೆ ಸೂರಿನ ಕಾಪಾಡೋದಕ್ಕಿಂತ ಹೆಚ್ಚು. ನಿನ್ನ ನಾನ್ ಬಿಡಲ್ಲ, ನಿನ್ ಲೈಫ್ ಸೆಟ್ ಆದಂಗೆ. ಐ ಲವ್ ಯು. ಹೇ ಸರ್ಕೋ, ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಹೇಯ್, ಹೆಸರು? ಪತಿ. ಹಾ, ಸೀತಾಪತಿ. ಅಣ್ಣಂಗ್ ಏನಾದ್ರು ಆಯ್ತು ಅಂದ್ರೆ ನಿಮ್ನೆಲ್ಲ ಹುಟ್ಲಿಲ್ಲ ಅನಿಸ್ತೀನಿ ಎಲ್ರಿಗೂ. ಬಂದ ಹೊಡ್ದ ಈಗ ಐ ಲವ್ ಯು ಅಂತವನೆ. ಯಾರು ಇವನು? ಯಾವ ಹುಡುಗಿ ಫೇಸು ಮ್ಯಾಚ್ ಆಗ್ತಿಲ್ಲ. ನಿನ್ ಎಕ್ಸ್ಪ್ರೆಷನ್ ನೋಡಿ 100% ಇದೇ ಹುಡುಗಿ ಅಂತ ಅನ್ಸುತ್ತೆ. ಬ್ಯಾಕ್ ಎಲ್ಲೋ ಅಣ್ಣಯ್ಯ, ನಿನ್ ಬ್ಯಾಕ್ ಗೋಲ್ ಏನೋ? ನಂದು ಬ್ಯಾಕ್ ಲವ್ ಸ್ಟೋರಿ ಅಲ್ವಾ. ಲೋ ಪಾಪ, ಈ ವಿಡಿಯೋ ನೋಡ್ರೋ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನರೇಶ್ ಅಂತ. ಡೆಲಿವರಿ ಆಗೋ ಟೈಮಲ್ಲಿ ನನ್ ಮಗು ಅಡ್ಡ ತಿರುಗಿದೆ. ಆಪರೇಷನ್ಗೆ 50,000 ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಪ್ರೀತಿಸಿ ಮದುವೆ ಆಗಿರೋದ್ರಿಂದ ನಮ್ಮ ಮನೆಯವರು ಮತ್ತೆ ಅವ್ರ ಮನೆಯವರು ಯಾರು ಸಹಾಯ ಮಾಡ್ತಾ ಇಲ್ಲ. 50,000 ರೂಪಾಯಿ ಇಲ್ಲ ಅಂದ್ರೆ ನಂಗೆ ಇಬ್ಬರನ್ನು ಉಳಿಸ್ಕೊಳಕ್ ಆಗಲ್ಲ. ನೀವೇ ಹೇಗಾದ್ರೂ ಹೆಲ್ಪ್ ಮಾಡ್ಬೇಕು ಫ್ರೆಂಡ್ಸ್, ಪ್ಲೀಸ್. ಹೇ, ಯಾರ್ಯಾರ ಹತ್ರ ಎಷ್ಟೆಷ್ಟಿದ್ಯೋ ತೆಗೀರೋ. ಲೇ ಸೂರಿ, ಎಫ್ ಬಿಲಿ ಇಂತ ಮೆಸೇಜ್ ಬರ್ತಾ ಇರ್ತಾವೆ ಕಣೋ, ಅದನ್ನ ಕಟ್ಕೊಂಡು ಇಷ್ಟೊಂದ್ ದುಡ್ಡು. ಫೇಕ್ ಆದ್ರೆ ದುಡ್ಡು ಹೋಗುತ್ತೆ, ನಿಜ ಆದ್ರೆ ಪ್ರಾಣನೇ ಹೋಗುತ್ತೆ. ತಗೊಳ್ಳೋ ಇದು. 37, 38, 40 ಇರೋದಷ್ಟೇ. ಮಿಕ್ಕಿದ 10,000 ಯಾರು ಕೊಡ್ತಾರೋ? ಮದ್ವೆ ಆಗಿ ಯಾವ ಮನೆಗೆ ಹೋಗ್ತಾಳೋ ಆ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ. ಓ ಮೈ ಡ್ಯಾಡ್, ಏನಾಯ್ತು? ಸಿಕ್ತು ಕಣೋ. ದುಡ್ಡು ಸಿಕ್ತು. ಹೇ ನೀನು, ನೀನು ಭಾನುಮತಿ? ಹಾ ಭಾನುಮತಿ. ನಿನ್ ಬೆಸ್ಟ್ ಫ್ರೆಂಡ್ ಹೆಸರೇನೋ ಹೇಳಿದ್ರು. ಸುಮತಿ. ಸುಮತಿ. ಸುಮತಿಗೆ, ಸುಮತಿಗೆ ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡ, ಒಂದ್ ಮಾತು ಹೇಳಿ. ನನಗೆ ಟೆನ್ಷನ್ ಆಗ್ತಿದೆ. ಏನಾಯ್ತು ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿದ್ರೆ ಹೇಳ್ತೀನಿ. ಹೇಳ್ರಿ. ಬಾಯ್ಲಿ. ನಿನ್ ಹೆಸರು ಭಾನುಮತಿ, ನನ್ನ ಹೆಸರು ಸೂರ್ಯ. ನಾವಿಬ್ರು ಲವರ್ಸ್. ನಾವಿಬ್ರು ಲವರ್ಸ್? ಹೇಗೆ ಅಬ್ಬಾ, ಅನ್ಕೋ ಅಂದೆ.
ಅನ್ಕೊಳ್ಳೋದ್ಯಾಕೆ? ಒಂದ್ಸಲ ಅನ್ಕೊಂಡ್ರೆ ಏನಾಗುತ್ತೆ? ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲಮ್ಮ. ಕೂತ್ಕೋಮ್ಮ, ನೀನ್ ಹೇಳಪ್ಪ. ಮಧ್ಯದಲ್ಲಿ ಇವಂದೇನು, ನಮ್ ಪ್ರೀತಿಗೆ ದೊಡ್ಡವ್ರು ಒಪ್ಕೊಳ್ಳಿಲ್ಲ, ಆದ್ರೂ ನಾವು ಮದ್ವೆ ಆದ್ವಿ. ಮದ್ವೆ ಆದ ತಕ್ಷಣ ಕೆಲ್ಸ ಹೋಯ್ತು. ನಾವು ಕಷ್ಟದಲ್ಲಿದ್ರು, ನಿಂಗ್ ಮಾತ್ರ 9 ತಿಂಗಳಾಗೋಯ್ತು. ಇವತ್ ನಿಂಗೆ ಡೆಲಿವರಿ. ನನಗೆ ಡೆಲಿವರಿ? ಅಣ್ಣ ಕಷ್ಟಪಟ್ಟ ತಾನೆ ನಿನಗೆ ಡೆಲಿವರಿ ಆಗೋದು. ಏನು ಗೊತ್ತಿಲ್ಲದಂಗ್ ಮಾತಾಡ್ತಾ ಇದೀಯ ಅಣ್ಣ. ನೀನ್ ಹೇಳು. ಸ್ಕ್ಯಾನಿಂಗ್ ಅಲ್ಲಿ ಮಗು ಅಡ್ಡ ತಿರುಗಿದೆ. ಆಪರೇಷನ್ಗೆ 25 ಲಕ್ಷ ಬೇಕು. ನನ್ನ ಹತ್ರ ದುಡ್ಡಿಲ್ಲ. ಆ ಕಡೆ ದೊಡ್ಡವ್ರು ಸಹಾಯ ಮಾಡ್ತಿಲ್ಲ, ಈ ಕಡೆ ಬಾನು ಬೆಡ್ಡಲ್ಲಿ ಇದ್ದಾಳೆ. ಫ್ರೆಂಡ್ಸ್ ಎಲ್ಲ ಸೇರಿ 40,000 ಕೊಟ್ರು. 10,000 ಬಾಕಿ ಇದೆ, ಏನ್ ಮಾಡೋದು? ಹೇಗೆ ಕರೆಕ್ಟ್ ಆಗ ಅದೇ ಟೈಮ್ಗೆ ಭಾನುಮತಿಗೆ ಅವಳ ಫ್ರೆಂಡ್ ಸುಮತಿ ನೆನ್ಪಾಗ್ತಾಳೆ. ನಿನಗೋಸ್ಕರ ಅಂದ್ರೆ ಸುಮತಿ ಖಂಡಿತ 10,000 ಕೊಡ್ತಾಳೆ. ಸುಮತಿ ಖಂಡಿತ ಕೊಟ್ಟೆ ಕೊಡ್ತಾಳಲ್ವಾ? ಅದಕ್ಕೆ ಸೂರ್ಯ ಅವನ್ ಫ್ರೆಂಡ್ ಕಿರಣ್ಣ ಸುಮತಿ ಹತ್ರ ಕಳಿಸ್ತಾನೆ. ಸುಮತಿ ಎಲ್ಲಿದ್ದಾಳೆ? ನಿನ್ನೇ ಸುಮತಿ ಅನ್ಕೋ, ನನ್ನ ಕಿರಣ್ ಅನ್ಕೋ. ನಾನ್ ಭಾನುಮತಿ ಅಲ್ವಾ? ಭಾನುಮತಿ ಹಾಸ್ಪಿಟಲ್ ಅಲ್ಲಿ ಇಲ್ವಾ? ಅಯ್ಯೋ, ಒಂದ್ಸಲ ನೀ ಸುಮತಿ ಅನ್ಕೊಂಡ್ಬಿಟ್ರೆ ಏನಾಗುತ್ತೆ? ಅಣ್ಣ ಮಾತಾಡ್ತಿರುವಾಗ ಎದುರು ಮಾತಾಡ್ಬೇಡ, ನೀ ಕೂತ್ಕೋಣ. ಇವ್ರು ಸುಮತಿ, ನೀವ್ ಹೇಳಿ. ಸುಮತಿ ಅವ್ರೆ, ನಿಮ್ ಬೆಸ್ಟ್ ಫ್ರೆಂಡ್ ಹಾಸ್ಪಿಟಲ್ ಅಲ್ಲಿರುವಾಗ ಅವ್ರಿಗೆ 10,000 ಕೊಡಲ್ವಾ? ಖಂಡಿತ ಕೊಡ್ತೀನಿ. ಮತ್ ಕೊಡ್ರಿ. ಥ್ಯಾಂಕ್ ಯು. ಏ ಕೊಟ್ಬಾರೋ. ಸುಮತಿ ಅವರೇ, ಸೂರ್ಯ ಆಸ್ಪತ್ರೆಯಲ್ಲಿ ಅನ್ಕಂಡ್ರಿ, ನನ್ನ ಸೂರ್ಯನ್ ಫ್ರೆಂಡ್ ಕಿರಣ್. ನೀವ್ ಯಾಕೆ ಚಿಕ್ಕ ವಿಷಯನ ದೊಡ್ಡದಾಗ ಕನ್ಫ್ಯೂಸ್ ಮಾಡ್ಕೋತೀರಾ? ನನಗೀಗ ನನ್ ದುಡ್ಡು ಯಾರು ಕೊಡ್ತಾರೆ? ಹಾ ಕೇಳಿ ಮತ್ತೆ, ಭಾನುಮತಿ ಕೊಡ್ತಾಳೆ. ಭಾನುಮತಿನ ಅವ್ಳು ದೊಡ್ಡ ಸ್ವಾರ್ಥಿ, ಸತ್ರು ಕೊಡಲ್ಲ, ಪರ್ಸನ್ನ ಒಂದ್ ಪೈಸಾನು ತೆಗಿಯಲ್ಲ. ಇವಳೇನ್ ಇವಳ ಕ್ಯಾರೆಕ್ಟರ್ಗೆ ಬೈತಿದ್ದಾಳೆ. ಅದೆಲ್ಲ ಬಿಟ್ಟು ಹಾಕ್ರಿ, ನಾನ್ ನಿಮಗ್ ಕೊಟ್ಟಿದ್ದೀನಿ, ನೀವೇ ನನಗ್ ಕೊಡ್ಬೇಕು ಅಷ್ಟೇ. ಯಾವಾಗ ಕೊಡ್ತೀರಾ? ಯಾವಾಗ ಅಂದ್ರೆ ಒಂದ್ ವಾರದಲ್ಲಿ ಕೊಟ್ರೆ. ಅಲ್ಲಿ ನೋಡಿ, ಅದೇ ನಮ್ಮ ಅಡ್ಡ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಆಯ್ತು. ಥ್ಯಾಂಕ್ಸ್ ಸುಮತಿ ಅವರೇ, ಭಾನುಮತಿ ಲೈಫ್ ಕಾಪಾಡಿದೀರಾ. ಈಗ ಕಿರಣ್ ಸೂರ್ಯನ ಹತ್ರ ಹೋಗ್ತಾ ಇದ್ದಾನೆ, ಓಕೆನಾ? ಬನ್ರೋ. ಬನ್ರೋ. ಭಾನುಮತಿ ಸೂರ್ಯ ಚೆನ್ನಾಗಿರ್ಬೇಕು, ಅವ್ರಿಗೆ ಬಂಗಾರದಂತ ಮಕ್ಕಳು ಹುಟ್ಟಬೇಕು. ಇವನ್ ಕಿರಣ್ ಆದ್ರೆ ನಾನ್ ಸುಮತಿ ಅಲ್ವಾ? ನಾನ್ ಸುಮತಿ ಆದ್ರೆ ಭಾನುಮತಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳಲ್ವಾ? ಭಾನುಮತಿ ಹಾಸ್ಪಿಟಲ್ ಅಲ್ಲಿ ಇದ್ರೆ ನಾನ್ ಯಾಕೆ ಇಲ್ಲಿದ್ದೀನಿ? ಡಬ್ಬ ಬುಲೆಟ್ ಇಂದ ತಾನೇ ಆಕ್ಸಿಡೆಂಟ್. ನನ್ ಮಾತ್ ಕೇಳಿ ಬೈಕ್ ನ ಚೇಂಜ್ ಮಾಡು. ಅಪ್ಪ ಹಳೇದಾದ್ರೂ ಚೇಂಜ್ ಮಾಡಲ್ಲ ತಾನೆ? ಪಂಚ್ ಡೈಲಾಗ್ ನಮಗೂ ಬರುತ್ತೆ. ಅಪ್ಪ ಮೇಲ್ ನೀನ್ ತೋರ್ಸೋ ಪ್ರೀತಿಲಿ ನಂದು ಶೇರ್ ಇದೆ. ಏನು ಇವಳು, ಅಪ್ಪ ತೋರ್ಸೋ ಪ್ರೀತಿಲೂ ಶೇರ್ ಕೇಳ್ತಿದ್ದಾಳೆ? ಅಪ್ಪ ಇವಳು ಜಾಸ್ತಿ ಮಾತಾಡ್ತಿದ್ದಾಳೆ, ಇವಳನ್ನ ಬೇಗ ಮದ್ವೆ ಮಾಡಿ ಕಳ್ಸಿದ್ರೆ ನಾವ್ ಹ್ಯಾಪಿ ಆಗಿರ್ತೀವಿ. ನಿಮ್ಮಿಬ್ರು ಲವ್ ಸ್ಟೋರಿಗೆ ನನ್ನನ್ ಮದ್ವೆ ಮಾಡಿ ಕಳಿಸ್ತೀರಾ? ಇವರಿಬ್ರು ಮಧ್ಯ ಬಂದ್ರೆ ನನ್ನ ಕೂಡ ಆಚೆ ಕಳಿಸ್ತಾರೆ. ಏನಿದು ಶಾಂತಿ, ಹುಷಾರಿಲ್ದೆ ಕಷ್ಟಪಡ್ತೀಯ ಹೊರತು ಡಾಕ್ಟರ್ ಹತ್ರ ಮಾತ್ರ ಬರಲ್ಲ. ನನ್ಗೇನು ಆಗಿಲ್ಲ ರೀ. ಏನಮ್ಮ ಇದು, ಒಂದ್ಸಲ ಡಾಕ್ಟರ್ಗೆ ತೋರಿಸ್ಬೋದಲ್ವಾ? ನಿಮ್ಗೇನಾದ್ರೂ ಆದ್ರೆ ಅಪ್ಪ ತಡ್ಕೋತಾರ? ಅಯ್ಯೋ, ನನ್ಗೇನಾದ್ರೂ ಆದ್ರೆ ಅಪ್ಪಂಗೇನಾದ್ರೂ ಆಗತ್ತಂತ ಕೇಳಿದ್ದ, ನನ್ ಮೇಲೆ ಪ್ರೀತಿಯಿಂದ ಅಲ್ವಾ ಹೇಳ್ದಮ್ಮ? ನನ್ನ ಅಮ್ಮ ಕಣೋ, ಇದು ಅಪ್ಪ ನಮ್ಮ. ಹೇ ಹೇ, ಎಕ್ಸ್ಕ್ಯೂಸ್ ಮೀ, ಮೊನ್ನೆ ಕಾರ್ತಿಕ್ ಸೋಮವಾರ ಗುಡಿಗೆ ಬಂದಿದ್ರ? ಇಲ್ವಲ್ಲ. ಹಾಗಾದ್ರೆ ನೀವಲ್ಲ. ಅದೇನೋ, 1 ವೀಕ್ ಆದ್ಮೇಲೆ ಬಾ ಅಂದ್ರೆ ಈಗ್ಲೇ ಬಂದಿದ್ದಾಳೆ. ಒಂದ್ ವಾರ ಆದ್ಮೇಲೆ ಬರೋಣ. ಹಲೋ, ಹಲೋ ಕಿರಣ್ ಅವರೇ. ಲೇ, ಅಲ್ಲಿ ಕಾಫಿ ಬೋರ್ ಆಗಿದೆ, ಇಲ್ಲಿ ಟೀ ಹೇಳ್ರೋ. ಏನ್ರಿ, ಕರೆದ್ರು ಕೇಳಿಸ್ಕೊಳ್ದೆ ಹಾಗೆ ಬಂದ್ರಿ? ನನ್ನ ಕರೆದ್ರ? ನಿಮ್ಗೇನಾದ್ರು ಕೇಳಿಸ್ಕೊಂಡ್ರೋ? ಅದೇನ್ರಿ, ಕಿರಣ್ ಅವರೇ, ಕಿರಣ್ ಅವರೇ ಅಂತ ಜೋರಾಗಿ ಕರ್ದೆ ಅಲ್ವಾ? ನನ್ನ ಹೆಸರು ಸೂರ್ಯ ಅಲ್ವಾ? ಕಿರಣ್ ಅಂದಿದ್ರಿ? ಅದು ನಿನ್ನೆ, ಇವತ್ ನಿಮ್ ಹೆಸರೇನು? ಭಾನುಮತಿ. ನೀವು ಭಾನುಮತಿ ಆದ್ರೆ ನನ್ ಸೂರ್ಯ ತಾನೆ, ಯಾಕೆ ಇಷ್ಟು ಚಿಕ್ಕ ವಿಷಯನ ಕನ್ಫ್ಯೂಸ್ ಮಾಡ್ಕೋತೀರಾ? ನನ್ಗೆ ಕನ್ಫ್ಯೂಷನ್ ಬೇಡ ರೀ, ನನ್ ದುಡ್ಡು ನನಗೆ ಕೊಟ್ಬಿಡಿ, ನಾನು ಹೋಗ್ತೀನಿ. ಸರಿ, ಕೊಡ್ತೀನಿ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ತೀನಿ ಆದ್ರೆ ನನ್ನ 10,000 ನನಗೆ ಕೊಟ್ಬಿಡ್ರಿ. ನಮ್ಮಪ್ಪ ನನ್ನ ಪರ್ಸ್ನ ಯಾವಾಗ ನೋಡ್ತಾರೆ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ನಮ್ಮಪ್ಪನಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಸಾಯಿಸ್ತಾರೆ. 10,000-ಕ್ಕೇನಾ? ಹಾ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ರೀ, ಅವರು ತುಂಬಾ ಸ್ಟ್ರಿಕ್ಟ್. ನಿಮ್ ಸ್ಟ್ರಿಕ್ಟ್ ಫಾದರ್ ಏನ್ ಮಾಡ್ತಿದ್ದಾರೆ? ಜಾಬ್ ಮಾಡ್ತಾರೆ. ಮಮ್ಮಿನೂ ಜಾಬಾ? ನಾನ್ ಕೂಡ ಜಾಬೇ ರೀ. ಅಬ್ಬೋ, 3 ಜನ ದುಡ್ದು ಸಂಬಳ ಏನ್ ಮಾಡ್ತೀರಾ? ನಮ್ಮಪ್ಪ ಮನುಷ್ಯನಾದೋನು ಸಂಪಾದಿಸ್ಬೇಕು, ಕೆಲ್ಸ ಮಾಡ್ಬೇಕು ಅಂತಾರೆ. ಹೀಸ್ ಅ ವರ್ಕಾಹಾಲಿಕ್. ಅವ್ರ ಬಗ್ಗೆ ಎಷ್ಟಾದ್ರೂ ಹೇಳ್ಬೋದು. ಅಷ್ಟೊಂದ್ ಬೇಡ, ಸ್ವಲ್ಪ ಹೇಳಿ. ಶಾರದಾ, ಶಾರದಾ, ಏನಾಯ್ತು ರೀ? ಏನೇ ಇದು, ಅನ್ನದಲ್ ಸೌಟು, ಗೊಜ್ಜಲ್ ಸೌಟು, ಸಾಂಬಾರಲ್ ಸೌಟು, ರಸಮಲ್ ಸೌಟು, ಏನ್ ಅನ್ಕೊಂಡಿದ್ಯಾ? ತಪ್ಪಾಗೋಯ್ತು ರೀ. ಇದು ಸಂಸಾರ ನಡೆಸೋ ಪದ್ಧತಿ ಅಂದ್ರೆ, ಅನ್ನನೇ ಸ್ಪೂನಲ್ಲಿ ಹಾಕೊಂಡ್ರೆ ಇನ್ನು ಸಾಂಬಾರ್ ಯಾವ್ದಲ್ಲಿ ಹಾಕೋತೀರಾ?
ಬೇಕಿದ್ದ ಅನ್ನ ಏನ್ ಮಾಡ್ತೀರಾ? ಬೆಳಿಗ್ಗೆ ಪುಳಿಯೋಗರೆ ಮಾಡ್ಕೊಂಡು ತಿಂತೀವಿ. ಎರಡ್ ಸ್ಪೂನ್ ತಿಂದ್ರು ಉಳಿಯುತ್ತಾ? ಫೇಸ್ ಅಲ್ಲಿ ಸ್ಪೆಕ್ಸ್ ಯಾಕೆ ಸೈಟಾ? ಅಲ್ಲ ರೀ, ಒಂದಿನ ನನ್ಗೆ ಸೈಟ್ ಏನು ಇಲ್ವಲ್ಲ ಅಪ್ಪ. ಯಾವ ಪೊರ್ಕಿನ ನಿಂಗೆ ಸೈಟ್ ಹಾಕ್ಬಾರ್ದು ಅಂತಾನೆ ಈ ಕನ್ನಡಕ ಹಾಕಿರೋದು. ಇವನ್ಯಾರೋ ದೊಡ್ಡ ಸೈಕೋ ಇರ್ಬೇಕು. ನನ್ ಬಗ್ಗೆ ಹೇಳಿದ್ನಲ್ಲ, ಈಗ ನಿಮ್ ಬಗ್ಗೆ ಹೇಳಿ. ಯಾವಾಗ ನೋಡಿದ್ರು ಹೀಗ್ ರೋಡ್ ಮೇಲೆ ಖಾಲಿಯಾಗಿ ತಿರ್ಗೋದನ್ ಬಿಟ್ಟು ಏನಾದ್ರೂ ಕೆಲ್ಸ ಮಾಡ್ಬಹುದಲ್ಲ ರೀ. ಕೆಲ್ಸ ಇದೆಯಲ್ಲ, ಇವನು ಹೋಟೆಲ್ಲು, ಅವನು ರಿಯಲ್ ಎಸ್ಟೇಟು, ಶೇರ್ಸ್, ಟ್ರಾವೆಲ್ಸ್. ಮತ್ತೆ ನೀವೇನ್ ಮಾಡ್ತೀರಾ ರೀ? ಇವ್ರ ಎಲ್ಲಾರ್ ಬಿಸ್ನೆಸ್ಗೂ ಐಡಿಯಾ ಕೊಟ್ಟು ಗೈಡ್ ಮಾಡ್ತಾ ಇದ್ದೀನಿ. ಇವ್ರಿಗೆಲ್ಲ ಒಂದೇ ಬಿಸ್ನೆಸ್, ನನಗೆ ನಾಲ್ಕ್ ಬಿಸ್ನೆಸ್. ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಖಾಲಿ ಇರೋ ಬಿಸಿ ಹುಡುಗ. ಫೋನ್ ಬಂದ್ರೆ ಇವಳ್ಯಾಕೆ ವೈಬ್ರೇಟ್ ಆಗ್ತಾಳೆ? ಹಲೋ ಸರ್, ನಾನು ಹೊರಗಿದ್ದೀನಿ ಸರ್, 5 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀನಿ ಸರ್. ಓಕೆ ಸರ್. ಯಾಕೆ ಟೆನ್ಷನ್? ನಮ್ ಬಾಸ್ ಕಣ್ರಿ, ದೊಡ್ಡ ಟಾರ್ಚರ್. ಯಾವನವನು? ಭಾನುಮತಿ ಸರ್. ಕಮಿಂಗ್ ಸರ್. ಕರೆದ್ರಿ? ಅದೇ, ಬರ್ತೀರಾ ಇಲ್ವಾ ಅಂತ. ಬಂದ್ರಲ್ಲ, ಸಾಕು. ಓಕೆ ಸರ್. ಎಸ್ ಭಾನುಮತಿ ಸರ್. ಕ್ಲೈಂಟಿಗೆ ಮೇಲ್ ಫಾರ್ವರ್ಡ್ ಮಾಡಿ. ನಾನು ಮಾಡ್ತೀನಿ ಸರ್. ನೀವು ನಾನು ಅಲ್ಲ, ಒಟ್ಟಿಗೆ ಕಳಿಸ್ಬೇಕು, ಬನ್ನಿ. ಓಕೆ ಸರ್. ಆಫೀಸಲ್ಲಿ ಸ್ಟಾಫ್ ಯಾರಾದ್ರೂ ಬರ್ಲಿಲ್ಲ ಅಂದ್ರೂ ನನ್ಗೆ ಫೋನ್ ಮಾಡ್ತಾನೆ. ಎಲ್ಲಿದ್ಯಾ ಅಂತಾನೆ, ಏನ್ ಮಾಡ್ತಿದ್ಯಾ ಅಂತಾನೆ, ಕ್ಯಾಬಿನ್ಗೂ ಬಾ ಅಂತಾನೆ, ಲಂಚ್ಗೂ ಬಾ ಅಂತಾನೆ. ಕೊನೆಗ್ ಮನೆಗ್ ಬಂದ್ರು ಫೋನ್ ಮಾಡ್ತಾನೆ ಇರ್ತಾನೆ. ಒಂದೇ ಗೋಳು. ನಾನು ವರ್ಕಹಾಲಿಕ್ ಅಂತ ವರ್ಕ್ಗಳನ್ನೆಲ್ಲ ನನಗೆ ಹೇಳ್ತಾನೆ. ನಿನ್ ಮುಖ, ಅವ್ನು ನಿನ್ಗೆ ಟ್ರೈ ಮಾಡ್ತಾ ಇದ್ದಾನೆ. ಟ್ರೈ ಮಾಡೋದು ಅಂದ್ರೆ ಏನ್ರಿ? ಲೇ ಮಚ್ಚ, ಇವಳಿಗೆ ಟ್ರೈ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಆಂಟಿಗ್ ಪೀಸಿದಾಳೆ. ಜಾಬ್ ಬಿಟ್ಬಿಡೋಣ ಅಂದ್ರೆ ನಮ್ಮಪ್ಪ ಏನಂತಾರೋ ಅಂತ ಭಯ. ಫೋನ್ ಮಾಡ್ಬೇಡ ಅಂತ ಹೇಳೋಣ ಅಂದ್ರೆ ಬಾಸ್ ತೆಗ್ದು ಹಾಕ್ಬಿಡ್ತಾನೇನೋ ಅಂತ ಭಯ. ಏನಾದ್ರೂ ಐಡಿಯಾ ಇದ್ರೆ ಹೇಳ್ಬೋದಲ್ಲ. ಫ್ರೀ ಆಗಿ ಹೇಳೋದೇನ್ ಬೇಕಾಗಿಲ್ಲ, 100 ರೂಪೀಸ್ ಕೊಡ್ತೀನಿ. 100 ರೂಪಾಯಿ? ಹಾ. ಅಯ್ಯಪ್ಪ ಬೇಡ, 100 ರೂಪಾಯಿ ಬ್ಲಾಕ್ ಮನಿ ತಗೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗತ್ತೆ. ಬನ್ನಿ, ಫ್ರೀ ಆಗಿ ಹೇಳ್ತೀನಿ. ಇನ್ನು ಫ್ರೀನಾ ಹೇಳಿ? ಭಾನು, ನನ್ ಮನ್ಸಲ್ಲಿರೋ ಎಲ್ಲಾ ವಿಷಯನೂ ನಾನು ನಿಮಗೆ ಹೇಳ್ತೀನಿ ಸರ್. ಭಾನು, ನಿಮಗೊಂದು ಸರ್ಪ್ರೈಸ್ ಸರ್. ನನ್ಗಿಂತ ತುಂಬಾ ಅಡ್ವಾನ್ಸ್ ಇದ್ದಾಳೆ. ಏನಿದು? ನನ್ ಮದ್ವೆ ಇನ್ವಿಟೇಷನ್ ಸರ್. ಯಾರು ಇವರು, ಏನ್ ಮಾಡ್ತಿದ್ದಾರೆ? ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತಾನೆ ಸರ್. ನನ್ನ ಹುಡುಗನ ಕೆಲಸದವನ? ನನ್ನ ಮದ್ವೆ ಆಗೋನು ಸರ್. ಅವ್ನು ನಿನ್ನ ಮದ್ವೆ ಆದ್ರೆ ನಿನಗ್ ನನ್ನ ಹತ್ರ ಏನ್ ಕೆಲಸ? ಯು ಆರ್ ಡಿಸ್ಮಿಸ್. ನೋಡ್ದ, ನನ್ನ ಐಡಿಯಾ ನಿನ್ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ತು? ಇನ್ನು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ರೀ. ಮಂತನ್ಗೆ ಅಪ್ಪ ಸಂಬಳ ಎಲ್ಲಿ ಅಂತ ಕೇಳ್ತಾರೆ. ಭಾನುಮತಿ, ನಿನಗಿಲ್ದಿರೋದೇ ಮತಿ. ನಿಮ್ಮಪ್ಪ ಹೇಳಿದ್ ಮಾಡಿದ್ರೆ ನಿನ್ ಪರ್ಸಲ್ಲಿ ದುಡ್ಡಿರುತ್ತೆ. ನಿನಗ್ ಬೇಕಿದ್ ಮಾಡಿದ್ರೆ ನಿನಗೆ ಜೀವನ ಇರುತ್ತೆ. ನಿನಗ್ ಸಂಬಳ ಬೇಕೋ ಜೀವನ ಬೇಕೋ? ಅರ್ಥ ಆಗ್ಲಿಲ್ಲ ರೀ. ನೋಡಿ ಮಿಸ್ ಭಾನುಮತಿ, ಇಲ್ಲಿ ಮ್ಯಾಟ್ರ್ ಏನು ಅಂದ್ರೆ, ನೀವು ಹುಟ್ಟಿದಾಗೆ ನಿಮ್ ಲೈಫ್ ರಿಮೋಟ್ ನ ಗೊತ್ತಿಲ್ದಾಗೆ ನಿಮ್ಮಪ್ಪ ತಗೋತಾರೆ. ಅವರಲ್ಲಿ ರಿಮೋಟ್ ಒತ್ತದಾಗೆ ನೀವು ಇಲ್ಲಿ ಪ್ಲೇ ಆಗ್ತೀರಾ. ಸೊ ಚಿಕ್ಕ ವಯಸ್ಸಿಂದಾನು ಅವ್ರ ಕಂಟ್ರೋಲ್ ಅಲ್ಲಿ ಇರೋ ಹಾಗೆ ನಿಮ್ನ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ. ನಿಮ್ನ ಕಾಲೇಜಿಗೆ ಕಳಿಸಿ ಫುಲ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲಿರೋ ಹಾಗೆ ಮಾಡಿ ಅವರು ಮದುವೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇನ್ನು ಓದೇ ಜೀವನ ಅಂದ್ಕೊಂಡು ನೀವು ಡೇ ಅಂಡ್ ನೈಟ್ ಕಷ್ಟಪಟ್ಟು ನಮ್ಮ ಹುಡುಗರನ್ನೆಲ್ಲ ಬೀಟ್ ಮಾಡಿ ರ್ಯಾಂಕ್ ಮೇಲೆ ರ್ಯಾಂಕ್ ತಗೊಂಡು ಪೇಪರಲ್ಲಿ ಫೋಟೋ ಹಾಕಿಸ್ಕೊಂಡು ಜೀವನದಲ್ಲಿ ಏನೋ ಸಾಧಿಸ್ತಿದ್ದೀವಿ ಅಂತ ಇರೋ ಟೈಮಲ್ಲಿ ಕರೆಕ್ಟಾಗಿ ನಿಮ್ಮ ಅಪ್ಪ ಬಂದು ಅವ್ರ ತರಾನೇ ಇರೋನ ಹತ್ರ ನಿಮ್ ಲೈಫ್ ರಿಮೋಟ್ನ ಕೊಟ್ಬಿಡ್ತಾರೆ. 25 ವರ್ಷ ನಿಮ್ಮ ಅಪ್ಪನ ಕೈಲಿ, 40 ವರ್ಷ ನಿನ್ ಗಂಡನ ಕೈಲಿದ್ರೆ ನಿನ್ ಲೈಫ್ ರಿಮೋಟ್ ನಿನ್ನ ಹತ್ರ ಯಾವಾಗ? ಪ್ರತಿ ಹುಡುಗಿಗೂ ಓದ್ ಮುಗಿದ ಮೇಲೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಿಮ್ ಲೈಫ್ ರಿಮೋಟ್ ನಿಮ್ಮ ಹತ್ರ ಇರುತ್ತೆ. ಅಂತ ಟೈಮಲ್ಲಿ ಜಾಬು, ಕೆರಿಯರ್, ಟೆನ್ಷನ್ ಎಲ್ಲ ತಲೆ ಮೇಲೆ ಯಾಕೆ ಹಾಕೋತೀರಾ? 60 ವರ್ಷ ಆಗಿ ಟಿವಿ ಹಾಳಾದ್ಮೇಲೆ ರಿಮೋಟ್ ಸಿಕ್ಕಿ ಏನ್ ಪ್ರಯೋಜನ? ನೋಡೋದಕ್ ಚಾನಲ್ ಇರಲ್ಲ, ಅನುಭವಿಸೋದಕ್ ಜೀವನೂ ಇರಲ್ಲ. ಸೊ ಫೈನಲ್ ಆಗಿ ನಾನು ಹೇಳೋದೇನಂದ್ರೆ, ಲೈಫ್ ಅಲ್ಲಿ ಸಿಗೋ ಈ ಚಿಕ್ಕ ಟೈಮಲ್ಲೇ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಹಾಗೆ ಬದುಕಬೇಕು. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು, ನಾಟ್ ಓನ್ಲಿ ಯು ಬಟ್ ಟು ದ ಆಲ್ ಗರ್ಲ್ಸ್, ಈಸ್ ಎಂಜಾಯ್ ದ ಸ್ಪೇಸ್ ಮಾ. ಎಂಜಾಯ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ರೀ? ಮೊದಲು ಈ ಕನ್ನಡಕ ತೆಗೆದು ಈ ಕನ್ನಡಕ ಹಾಕೋಬೇಕು. Everybody now, ayo, ayo, raise your body, let's give the gratitude and love and joy, ayo, ayo,
ನಿಜಕ್ಕೂ ನಾನೇನ ಇಲ್ಲೇ ನಾ ಇರುವೇನ ಎಲ್ಲ ನಿಜವೇನ ನನ್ನೇ ಮರೆತೇನ ನೋಡು ನೋಡು ತಾಯಿತ್ತ ಹಾಗೆ ಲೋಕವೀಗ ಬದಲಾದ ಜಗತಾನೇ ಇದುವರೆಗೂ ಗಾಳಿಯಲ್ಲಿ ಕೇಳದಿದ್ದ ಸಂಗೀತ ಬಾ ಹೇಳ್ತೀನಿ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಣ್ಣ ಟೈಮಿಗೆ ಸರಿಯಾಗಿ ನೀವು 50,000 ಕೊಟ್ಟಿಲ್ಲ ಅಂದ್ರೆ ಅಮ್ಮ ಮಗ ಇಬ್ಬರನ್ನು ಉಳಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಪಾಪುಗೆ ನೀವೇ ಹೆಸರಿಡಿ ಸರ್ ನಾನಾ ಹೌದು ಅಣ್ಣ ಭಾನುಮತಿ ನೀನು ಕೊಟ್ಟಿದ್ದು ಬರೀ 10,000 ಅಲ್ಲ ಒಂದು ಜೀವನ ಯಾಕೆ ಹಿಂಗಾಡ್ತಿದ್ಯಾ ಸಾರಿ ಇದು ಲವ್ ಅಲ್ಲ ತಾನೆ ಆಕ್ಚುಲಿ ಹೇ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಗಜಾನನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಗಜಾನನ್ ಬರ್ಡೇನಾ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಶಂಕರ್ ನಿನ್ ಮೇಲೆ ಸಾಕ್ಷಿ ಇಟ್ಕೊಂಡು ಕೇಸ್ ಹಾಕ್ತಾನಂತೆ ಪ್ರೂವ್ ಆದ್ರೆ ಜೈಲಲ್ಲೇ ಇರ್ಬೇಕಾಗುತ್ತೆ ಕೇಸ್ ಹಾಕಿದ್ರೆ ಭಯ ಪಡ್ತೀನಿ ಅನ್ಕೊಂಡಿದ್ದಾನ 25 ವರ್ಷದ ಫ್ರೆಂಡ್ಶಿಪ್ 10 ವರ್ಷದ ಸಂಬಂಧ ಇಲ್ಲಿ ನೋಡು ಅವನ್ ತಂಗಿನೇ ಕೊಟ್ಟು ಮದುವೆ ಮಾಡಿದ್ದಾನೆ 5 ವರ್ಷದಿಂದ ನಾವಿಬ್ರು ಸೇರಿ ಮಾಡಿದ ಒಂದು ಬಿಸ್ನೆಸ್ ಅಲ್ಲಿ ನನ್ನಿಂದ ಒಂದು ಸಣ್ಣ ತಪ್ಪಾಯ್ತು ನನ್ನ ಸಾರಿ ಕೇಳು ಅಂದ ನಾನು ಕೇಳಲ್ಲ ಅಂದೆ ಗಜಾನನು ಆ ಕೋಪದಲ್ಲಿ ನನ್ನ ಲೂಪ್ ಹೋಲ್ಸ್ ಎಲ್ಲ ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನ ನಾನ್ ಜೈಲ್ಗೆ ಹೋದ್ರೂ ಸರಿ ಹೊರಗಡೆ ಅವನು ಬದುಕಿರೋದಿಲ್ಲ ಏನ್ರಿ ಸ್ವಲ್ಪ ಯೋಚನೆ ಮಾಡ್ರಿ ಏನ್ ಯೋಚನೆ ಮಾಡೋದು ಅವನ್ ಯೋಚನೆ ಮಾಡಿದ ನನ್ನ ತಂಗಿ ಬಗ್ಗೆ ಅವಳ ಮಕ್ಳ ಬಗ್ಗೆ ನಾನ್ ಜೈಲ್ಗೆ ಹೋದ್ರೂ ನಿನಗೆ ಏನು ಟೆನ್ಷನ್ ಇರಲ್ಲ ಮಕ್ಳಿಗೂ ನಿನಗೂ ಜೀವನ್ ಪರ್ಯಂತ ಆರಾಮಾಗಿರೋಷ್ಟು ಆಸ್ತಿನ ಸಂಪಾದಿಸಿಟ್ಟಿದ್ದೀನಿ ಇನ್ನೇನ್ ಬೇಕು ಇದಕ್ಕೂ ಮೇಲೆ ಇನ್ನೇನ್ ಮಾಡ್ಲಿ ಸಾರಿ ಹೇಳ್ಬೇಕು ಸಾರಿ ಹೇಳೋಣ ಏನ್ ಸಾರಿ ಹೇಳೋದು ಏನ್ ಸಾರಿ ಹೇಳೋದು ಎಲ್ಲಾ ಅದಕ್ಕೂ ಬರ್ತೀಯಲ್ಲ ಇದು ಫ್ಯಾಮಿಲಿ ಮ್ಯಾಟ್ರ್ ನಿಂಗೇನ್ ಸಂಬಂಧ ಸಂಬಂಧ ಇದೆ ನನ್ನ ಫ್ಯಾಮಿಲಿ ಇವತ್ತು ಸಂತೋಷವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಗಜಣ್ಣ ಇವತ್ತು ಈ ಫ್ಯಾಮಿಲಿಗೆ ಏನಾದ್ರೂ ಆಗ್ತಿದೆ ಅಂದ್ರೆ ಮೊದಲು ರಿಯಾಕ್ಟ್ ಮಾಡಬೇಕಾಗಿರೋದು ನಾನೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ
ಐದು ವರ್ಷದಿಂದ ಸುಮ್ಮನೆ ಇದ್ದೀರಾ, ಇನ್ನೂ ಹಾಗೆ ಇದ್ರೆ ತಪ್ಪಾಗುತ್ತೆ. ಮಾಡಿ ಹಲೋ ಅಣ್ಣ. ಅದು ಅಣ್ಣ, ಒಂದ್ ನಿಮಿಷ, ಗಜಣ್ಣ ಮಾತಾಡ್ತಾರೆ, ಮಾತಾಡಿ ಅಣ್ಣ. ಬೆಳೆಯೋ ಮಕ್ಳಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ ಅಣ್ಣ, ಅಪ್ಪ. ಅಪ್ಪ ಬೇಕು ಅವ್ರಿಗೆ. ಇವಾಗ ಸಾರಿ ಹೇಳಿದ್ರೆ ಗಜ ಆಗಿ ಸೋಲ್ಬೋದು, ಆದ್ರೆ ಅಪ್ಪ ಆಗಿ ಗೆಲ್ತೀರಾ ಹೇಳಿ ಅಣ್ಣ, ಎಲ್ರಿಗೂ ಒಳ್ಳೇದಾಗತ್ತೆ. ಸಾರಿ ಶಂಕರ್. ಸಾರಿ ನಾನು ಹೇಳಬೇಕು ಭಾವ. ಹ್ಯಾಪಿ ಬರ್ಡೇ ಗಜ. ಅವನೇನೋ ಭಾರಿ ಬಕೆಟ್ ಹಾಕ್ತಿದ್ದಾನೆ. ಅವನ ಹತ್ರ ಆಗೋದಲ್ಲ, ನೀವು ದೂರ ಆಗ್ತಾ. ನನ್ನ ಐದು ವರ್ಷ ಟೆನ್ಷನ್ ಐದು ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಟ್ಟೆ. ನೀನು ಕಣೋ ಫ್ರೆಂಡ್ ಅಂದ್ರೆ ಲವ್ ಯು ಕಣೋ. ಸ್ವಾಮಿ, ನಿನ್ನ ನಂಬಿದ್ದಕ್ಕೆ ಯಾರ ಮುಂದೇನೋ ತಲೆ ಬಾಗ್ಸೋ ಸಂದರ್ಭ ಬರಲಿಲ್ಲ. ನನ್ನ ವ್ಯಕ್ತಿತ್ವನ 37 ವರ್ಷ ಕಾಪಾಡ್ಕೊಂಡು ಬಂದೆ. ಇನ್ನು 30 ದಿವಸದಲ್ಲಿ ರಿಟೈರ್ಡ್ ಆಗ್ತಿರೋ ನಾನು ಯಾವ ತಪ್ಪು ಮಾಡ್ದೇನೆ ಅಷ್ಟೇ ಗೌರವದಿಂದ ನೆಮ್ಮದಿಯಿಂದ ರಿಟೈರ್ಡ್ ಆಗೋ ತರ ನೋಡ್ಕೊಳ್ಳಪ್ಪ. ಕನ್ಸ್ಟ್ರಕ್ಷನ್ ನಿಂತಿರೋ ವಿಷಯ ಮಿನಿಸ್ಟರ್ಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ಸರ್. ಮಿನಿಸ್ಟರ್ ಸರ್ ಫೋನ್. ಸರ್ ಸರ್ ಏನಾಯ್ತು, ಕೆಲಸ ಆಯ್ತಾ? ನಾರಾಯಣ ಮೂರ್ತಿ. ನಮಸ್ತೆ ಸರ್. ನಮಸ್ತೆ ಸರ್. ನಾರಾಯಣ ಮೂರ್ತಿ ಅಂದ್ರೆ ಯಾರು? ಬನ್ನಿ ಸರ್. ಸರ್ ಮಿನಿಸ್ಟರ್ ಬಂದಿದ್ದಾರೆ ಸರ್. ಮಿನಿಸ್ಟರ್ ಬಂದ್ರ ಸರ್? ನಮಸ್ಕಾರ ಸರ್. ನೀವ್ ಯಾಕೆ ಬಂದ್ರಿ ಸರ್? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಕೂತ್ಕೊಳ್ಳಿ ಸರ್. ಸರ್ ನಿಮ್ ಫೈಲು ಇಲ್ಲಿದೆ. ಮಿನಿಸ್ಟರ್ ಬಂದ ತಕ್ಷಣ ನಮ್ ದಾರಿಗೆ ಬಂದ. ಸಾರಿ, ಒಂದ್ ಮಿನಿಟ್ ಸರ್. ಸರ್ ಆಕ್ಚುಲಿ ಅಪ್ರೂವ್ಡ್ ಪ್ಲಾನ್ ಪ್ರಕಾರ ಅಲ್ಲಿ 50 ಮೀಟರ್ಗಿಂತ ಎತ್ತರದಲ್ಲಿ ಬಿಲ್ಡಿಂಗ್ ಇರಬಾರ್ದು. ಇವರು 80 ಮೀಟರ್ ಕಟ್ಬಿಟ್ಟಿದ್ದಾರೆ. ಕಾಮನ್ ಏರಿಯಾ 40% ಬಿಡಬೇಕು. ಇವರು 20% ಬಿಟ್ಟಿಲ್ಲ. ಸೆಟ್ ಬ್ಯಾಕ್ಸ್ 6% ಇರಬೇಕು. ಇವರು 2% ಬಿಟ್ಟಿಲ್ಲ. ಬೇಕಿದ್ರೆ ನೋಡಿ ಸರ್, ಮಾಲ್ ಪಕ್ಕ ವೆಸ್ಟಲ್ ಸ್ಕೂಲ್ ಇದೆ, ಈಸ್ಟ್ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಸೌತ್ ಅಲ್ಲಿ ಹಾಸ್ಪಿಟಲ್ ಇದೆ. ಅದನ್ನೇ ಅಲ್ವಾ ಸೆಂಟರ್ ಅಂತ ಹೇಳೋದು? ಅಲ್ಲಿ ಕಟ್ಟಿದ್ರೆ ಅದನ್ನ ಮಾಲ್ ಅಂತ ಹೇಳೋದು. ಆದ್ರೆ ಏನಾದ್ರೂ ಫೈರ್ ಆಕ್ಸಿಡೆಂಟ್ ನಡೆದ್ರೆ ಫೈರ್ ಇಂಜಿನ್ ಒಳಗಡೆ ಬರೋದಕ್ಕೂ ಅವಕಾಶ ಇಲ್ಲ ಸರ್. ಪಕ್ಕದಲ್ಲೇ ಪೆಟ್ರೋಲ್ ಬಂಕು, ಸ್ಕೂಲಲ್ಲಿ 100 ಹುಡುಗರ ಜೀವ, ಮಾಲಲ್ಲಿ 1000 ಜನರ ಜೀವ. ಏನಾದ್ರೂ ನಡಿಬಾರದ ಘಟನೆ ನಡೆದ್ಬಿಟ್ರೆ 1000 ಜನ ಸತ್ತೋಗ್ತಾರೆ ಸರ್. ಅಷ್ಟು ಪ್ರಾಬ್ಲಮ್ ಇರೋದ್ ಗೊತ್ತಿದ್ರು ಸೈನ್ ಮಾಡೋದ್ ತಪ್ಪಲ್ವಾ ಸರ್? ಅಷ್ಟಿದ್ಯಾ? ಮತ್ತೆ ಫೈರು, ಟ್ರಾಫಿಕ್ಕು, ಪೊಲೀಸು, ಅರ್ಬನ್ ಡಿಪಾರ್ಟ್ಮೆಂಟು ಹೇಗ್ ಸೈನ್ ಹಾಕಿದ್ರು ಅಂತ ಹೇಳ್ತೀಯಾ? ಅವ್ರು ಹಾಕಿದ್ದಾರೆ ಅಂತ ನಾನ್ ಸೈನ್ ಮಾಡಿ ತಪ್ಪು ಮಾಡಲ್ಲ ಸರ್. ಯಾರೋ ಇವನು, ಇವನ ಸೈನ್ ಏನು ಹೈಕೋರ್ಟ್ ಜಡ್ಜ್ ಸೈನ್ ಇಲ್ಲ ರಾಷ್ಟ್ರಪತಿ ಸೈನ್? ಆಫ್ಟರ್ ಆಲ್ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್ ಸೈನ್. ನನ್ನ ಕ್ಷಮಿಸಿ ಸರ್, ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಇಷ್ಟೊತ್ತು ಹೇಳಿದ್ರಿ ಅಲ್ವಾ ಅವ್ರು ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಅಂತ. ಅದೇ ತರ ಒಬ್ಬ ಆರ್ ಟಿ ಒ ಆಫೀಸರ್ ಪರ್ಮಿಟ್ ಇಲ್ಲದೆ ಇರೋ ಒಂದು ಸ್ಕೂಲ್ ಬಸ್ಗೆ ಪರ್ಮಿಷನ್ ಕೊಟ್ಟು ಬ್ರೇಕ್ ಬೀಳ್ದೇನೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗೋ ಆ ಚಿಕ್ಕ ಮಕ್ಕಳ ಪ್ರಾಣಕ್ಕೆ ಯಾರು ಹೇಳಿ ಸರ್ ಹೊಣೆ? ಆ ಒಂದು ಸೈನ್ ಹಾಕ್ತಾ ಇದ್ದಿದ್ರೆ ಆ ಮಕ್ಕಳೆಲ್ಲ ಬದುಕ್ತಾ ಇದ್ರು ಅಲ್ವಾ ಸರ್? ಬ್ರಿಟಿಷರ ಆಳ್ವಿಕೆಯಲ್ಲಿ ಕಟ್ಟಿರೋ KRS ಡ್ಯಾಮ್ ಇವತ್ತಿಗೂ ಕೂಡ ತುಂಬಾ ಗಟ್ಟಿಯಾಗಿದೆ ಸರ್. ನಮ್ಮವ್ರು ಕಟ್ತಿರೋ ಫ್ಲೈಓವರ್ ಪೂರ್ತಿಯಾಗೋಕ್ ಮುಂಚೆನೆ ಬಿರುಕು ಬಿಡ್ತಾ ಇದೆ ಸರ್. ಕಾರಣ, ಆ ದಿನ ಆ ಅಧಿಕಾರಿ ಹಾಕಿರೋ ಸೈನ್ ಅಲ್ಲಿ ನಿಯತ್ ಇಲ್ದೇ ಇರೋದು. ಒಬ್ಬ ಸರ್ಕಾರಿ ಅಧಿಕಾರಿ ಸಹಿನ ಆಫ್ಟರ್ ಆಲ್ ಅಂತ ಹೇಳ್ಬಿಡಿ ಸರ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಹುಟ್ಟಿದಿರಿ ಅಂತ ಕನ್ಫರ್ಮ್ ಮಾಡೋದಕ್ಕೆ, ಬದುಕಿದಿರಾ ಅಂತ ಕನ್ಫರ್ಮ್ ಮಾಡೋದಕ್ಕೆ, ಕೊನೆಗೆ ಸತ್ತಿದಿರಾ ಅಂತ ಕನ್ಫರ್ಮ್ ಮಾಡೋದಕ್ಕೂ ಒಬ್ಬ ಸರ್ಕಾರಿ ಅಧಿಕಾರಿನೇ ಸೈನ್ ಹಾಕ್ಬೇಕು ಸರ್. ವಿಚ್ ಮೀನ್ಸ್ ದ ವ್ಯಾಲ್ಯೂ ಆಫ್ ದ ಸಿಗ್ನೇಚರ್ ಡಿಸೈಡ್ಸ್ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಆಫ್ ದ ಪಬ್ಲಿಕ್. ಒಬ್ಬ ಸರ್ಕಾರಿ ಅಧಿಕಾರಿ ಸಿಗ್ನೇಚರ್ ಅಂದ್ರೆ
ಐದು ವರ್ಷಕ್ಕೊಮ್ಮೆ ಬದಲಾಗೋ ರಾಜಕಾರಣಿ ತರ ಅಲ್ಲ ಸರ್. ನೂರಾರು ವರ್ಷ ನಿಲ್ಲೋ ಶಾಸನ. ಶಾಸನ ಬರೆಯೋದು ಪ್ರಜೆಗಳಿಗಾಗಿ, ಯಾರೋ ನಾಲ್ಕು ಜನ ವ್ಯಕ್ತಿಗಳಿಗಾಗಿ ಅಲ್ಲ. ಮೂವತ್ತು ವರ್ಷದ ನನ್ನ ನಿಯತ್ತನ್ನ ಎಂಥ ಪರಿಸ್ಥಿತಿ ಬಂದ್ರೂ ಬಿಟ್ಕೊಡೋದಿಲ್ಲ. ಈಗ ನೀವು ಹೊರಡ್ಬೋದು. ಯಾರ ಹತ್ರ ಮಾತಾಡ್ತಿದ್ಯ ಗೊತ್ತಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? 25 ವರ್ಷದ ನನ್ನ ರಾಜಕೀಯದ ಅನುಭವದಲ್ಲಿ ಇಂಥ ಆಫೀಸರ್ನ ನಾವ್ ಯಾವತ್ತಾದ್ರೂ ನೋಡಿದೀವ? ಸಹಿ ಯಾಕೆ ಮಾಡಲ್ಲ ಅಂತ ಅವ್ರ ಸ್ಟೈಲ್ ಅವ್ರು ಹೇಳಿದ್ದಾರೆ. ನಾವು ನಮ್ ಸ್ಟೈಲ್ ಅಲ್ಲಿ ಅವ್ರ ಕೈಯಿಂದಲೇ ಆ ಫೈಲ್ ಮೇಲೆ ಹೇಗೆ ಸಹಿ ಮಾಡಿಸ್ತೀವೋ ಅದ್ ನಮ್ ಟ್ಯಾಲೆಂಟ್. ಮಾಡ್ಸೋಣ. ಮಾಡ್ತಾರೆ ಸರ್, ಸೈನ್ ಮಾಡ್ತಾರೆ. ಮನುಷ್ಯ ಅಂದ್ಮೇಲೆ ಸಂಪಾದನೆ ಮಾಡ್ಬೇಕು, ಲಂಚ ತಗೋಬೇಕು, ಮೋಸ ಮಾಡ್ಬೇಕು, ಓವರ್ಆಲ್ ಆಗಿ ಸಂಪಾದನೆ ಮಾಡ್ಬೇಕು. ಇವನೇನೋ ಹೊಸದಾಗಿ ನೀತಿ ನಿಯತ್ತು ಅಂತಾನೆ. ಈಗ ಕನ್ನಡ ಅಕ್ಷರದಲ್ಲಿ ರು ಅಕ್ಷರನ ಯಾರಿಗೂ ಗೊತ್ತಾಗದೆ ಟೆಕ್ಸ್ಟ್ ಬುಕ್ ಇಂದ ತೆಗ್ದ ಹಾಗೆ, ಜನರು ಕೂಡ ನಿಯತ್ತನ್ನೋ ಪದನೆಲ್ಲ ತಮ್ಮ ಬುಕ್ ಇಂದ ತೆಗ್ದು ಹಾಕಿದ್ದಾರೆ. ಇವನೇನೋ 30 ವರ್ಷದಿಂದ ಅದನ್ನೇ ಹಿಡ್ಕೊಂಡು ಕುಳಿತಿದ್ನಂತೆ. ನನಗ್ ಗೊತ್ತಿದ್ದಂತೆ ಭೂಮಿ ಮೇಲೆ ಇಂಥವನು ಇವನ್ ಒಬ್ಬನೇ ಇರೋದು. ಏ ಗಜ, ಚಿಕ್ಕ ವಯಸ್ಸಲ್ಲಿ ಪಿಕ್ ಪಾಕೆಟ್ ಮಾಡ್ಬೇಕಾದ್ರೆ ಪೊಲೀಸ್ ಇಟ್ಕೊಂಡು ಚೆನ್ನಾಗಿ ಬಾರಿಸಿದ್ರು. ಏನು ಅಂತ ಕೇಳಿದ್ರೆ ಪೊಲೀಸ್ ಸ್ಟ್ರೆಸ್ ಅಂದ್ರು. ಹಂಗೂ ಹಿಂಗೂ ಕಷ್ಟಪಟ್ಟು ಪೊಲೀಸ್ ಆದೆ. ಒಂದಿನ ಸ್ಟೈಲ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ MLA ಹೊಡೆದ. ಇದೇನಿದು ಅಂದ್ರೆ MLA ಅಂದ. ಮತ್ತೆ ಹಂಗೂ ಹಿಂಗೂ ಕಷ್ಟಪಟ್ಟು MLA ಆದೆ. ಸುಮ್ನೆ ಗೆದ್ರೆ ಅಸೆಂಬ್ಲಿಲಿ ಅಲ್ಲೆಲ್ಲೂ ಮೂಲೆಯಲ್ಲಿ ಕೂರಿಸ್ತಾರೆ. ಇದೇನೋ ಇದು ಅಂದ್ರೆ ನೀನು ಮಿನಿಸ್ಟರ್ ಅಲ್ಲ ಅಲ್ವಾ ಅಂದ್ರು. ಮಿನಿಸ್ಟರ್ ಆದೆ ಅಂತ ನಾನೇ ಅವನ್ ಹೇಳೋ ಮಾತಿಗೆ ಸೈಲೆಂಟ್ ಆಗಿ ಹೋದೆ. ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಪವರ್ ಇದೆ, ಆದ್ರೆ ಅವನ್ ಹತ್ರ ನಿಯತ್ತಾಗಿದ್ದೀನಿ ಅನ್ನೋ ಗರ್ವ ಇದೆ. ಓಹ್, ಆಗ್ತಾ ಇಲ್ಲ. ಅವನ ಗರ್ವ ಸತ್ತು ಹೋಗ್ಬೇಕು ಅಂತ ಹೇಳಿದ್ರೆ ಅವನ 30 ವರ್ಷದ ನಿಜ ಹಿಂದೆ ಬಿಟ್ಟು ಹೋಗ್ಬೇಕು. ಆ ಫೈಲ್ ಮೇಲೆ ಹಾಕೋ ಸೈನ್ ಇದೆಯಲ್ಲ ಗಜ. ನೀವು ಆರಾಮಾಗಿ ಡೆಲ್ಲಿ ಹೋಗ್ರಣ, ನಾನು ನೋಡ್ಕೋತೀನಿ. ಏನ್ ಗುರು ಇದು ಇಷ್ಟೊಂದು ಡ್ರೈ ಆಗಿದೆ ಇಲ್ಲಿ? ಲೇ ಬಂಡ, ರಿಜಿಸ್ಟರ್ ಆಫೀಸ್ ಅಂದ್ರೆ ಎಲ್ಲ ಹುಡುಗರ ಇರ್ತಾರ? ಒಂದ್ ಹುಡುಗರು ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಏನು ಭಾನುಮತಿ ತುಂಬಾ ಡೆವಲಪ್ ಆಗಿದ್ದಾಳೆ ಕಣ್ರೋ. ಇಷ್ಟಕ್ಕೂ ನಮ್ಮೋನೆಲ್ಲೋ ಸೈಟ್ ಚೆನ್ನಾಗಿದೆ ಅಂತ ತಾನೇ ತಗೋತಾ ಇರೋದು. ಮಾತು ಅಂದ್ರೆ ಮಾತು ಕಣು, ನಮ್ಮವನು ಕವರ್ ತೆಗ್ದಿರೋ ಕ್ಯಾಡ್ಬರಿ ಚಾಕ್ಲೇಟ್ ತರ ಟೆಂಪ್ಟಿಂಗ್ ಆಗಿರ್ತಾನೆ. ಆದ್ರೆ ಅವನೇನು ನನ್ನಂತ ಹಾಟ್ ಗರ್ಲ್ ಮುಟ್ಕೊಂಡ್ರು ಹಿಡ್ಕೊಂಡ್ರು ಟೆಂಪ್ಟೇ ಆಗಲ್ಲ ಅಂತಾನೆ. ನಮ್ಮ ಹುಡುಗ ಲವ್ ಅಲ್ಲಿ ಇದಾನೆ. ಲವ್ ಮಾಡ್ತಿದಾನ? ಯಾರ ಹುಡುಗಿ? ನಮಗೂ ಗೊತ್ತಿಲ್ಲ. ನಿಮಗ್ ಹೇಳಿಲ್ವಾ? ಅವನ್ಗೆ ಗೊತ್ತಿಲ್ಲ. ಅವನ್ಗೂ ಗೊತ್ತಿಲ್ವಾ? ಅದ್ ಹೇಗೆ ಅಂದ್ರೆ ಅವರಪ್ಪ ಫ್ರಂಟ್ ನೋಡಿ ಇಷ್ಟಪಟ್ರೆ ಇವನು ಬ್ಯಾಕ್ ನೋಡಿದಾನೆ. ಅವಾಗ್ಲಿಂದ ಬ್ಯಾಗ್ ಆಗೇ ಸರ್ಚ್. ಬ್ಯಾಗ್ ನೋಡಿ ಲವ್ ಮಾಡ್ತಿದಾನ? ಅದೇ ಅವ್ನ್ ಲವ್ ಅಲ್ಲಿರೋ ಪ್ರಾಬ್ಲಮ್. ಐಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಏನು ಬ್ಯಾಕ್ ನೋಡಿ ಲಾಕ್ ಮಾಡ್ತಿದ್ಯಂತೆ? ಅವ್ರನ್ನ ನೋಡೋದನ್ ಬಿಟ್ಟು ನನ್ನ ನೋಡು. ಆದ್ರೂ ಹುಡುಗಿರಲ್ಲಿ ನೋಡ್ಬೇಕಾಗಿರೋದು ಬ್ಯಾಕ್ ಅಲ್ಲ ಕಣು, ಫ್ರಂಟ್. ನಾನ್ ಮಾತಾಡ್ತಿರೋದು ನಿಮ್ ಸೈಟ್ ಬಗ್ಗೆ ಅಲ್ಲ, ನನ್ ಸೈಟ್ ಬಗ್ಗೆ. ಏನೇ ಆದ್ರೂ ಸೈಟ್ ಬಗ್ಗೆ ಅಲ್ಲ ಮಾತಾಡೋದು. 36 36 36. ಇದೇನಿದು ಅಳತೆ? ಸಿಕ್ಕಾಪಟ್ಟೆ ಕರು ಸಿದ್ದಂಗಿದೆ. ಪರವಾಗಿಲ್ಲ, ಪಾರ್ಟ್ ಪಾರ್ಟ್ ಆಗಿ ಇದನ್ನ ಮಾರೋಣ. ನೀವೇನ್ ಟೆನ್ಷನ್ ತಗೋಬೇಡಿ, ಸಿಂಗಲ್ ಪೇಮೆಂಟ್. ಸೀತಾರಾಮ್ ಇಲ್ಲ, ನೀ ಸುಮ್ನೆ ಹೋಗೋ. ಸರ್, ಮಂಗಳೂರು ಮೊದಲಿನ ತರ ಇಲ್ಲ, ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಒಂದ್ ಇಂಚು ಜಾಗ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಫ್ರಂಟ್ ಬ್ಯಾಕ್ ಸೆಂಟ್ರು ಎಲ್ಲನೂ ನೋಡಿ, ಬೇಗ ರಿಜಿಸ್ಟರ್ ಮಾಡ್ಕೊಂಡ್ಬಿಡೋಣ. ಸಿಂಗಲ್ ಪೇಮೆಂಟ್. ಸೀತಾರಾಮ್ ಇಲ್ಲಿ ಏನೇ ನಿಮ್ ಪ್ರಾಬ್ಲಮ್ ಇಲ್ಲಿ? ಸೈಟ್ ಇಷ್ಟ ಆದ್ರೆ ನೋಡ್ತೀಯಾ, ರಿಜಿಸ್ಟ್ರೇಷನ್ ಇಟ್ಕೊಂಡ್ಬಿಡೋಣ. ನಿನಗೇನ್ ಬೇಕು ಅಂತ ನನಗೆ ಗೊತ್ತು ಕಣು. ಏನಂತ್ಯಾ ಅನ್ನೋದೇನೆ? ನಿಮ್ ಅಪ್ಪ ಹಾಕಿದ್ದ ಕನ್ನಡಕನೇ ಸರಿ ನಿಂಗೆ, ಚೇಂಜ್ ಮಾಡಿ ತಪ್ಪು ಮಾಡಿದೆ. ಸರ್, ಸೈಟ್ ಚೆನ್ನಾಗಿದೆಯೋ ಇಲ್ವೋ ನಿಮಗೆ ಬೇಡ ಅಂದ್ರೆ ಹೇಳಿ, ಸೈಟ್ ನಾನು ತಗೋತೀನಿ. ನೋಡು, ಇವ್ರಿಗೆ ಸೈಟ್ ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡು. ಮೇಡಮ್, ಜಾಗ ಎಲ್ಲಿದ್ರೂ ಪರವಾಗಿಲ್ಲ, ನೀವು ಹೂ ಅಂತ ಹೇಳಿ, ನಾನೇ ರಿಜಿಸ್ಟ್ರೇಷನ್ ಮಾಡಿಸ್ಕೋತೀನಿ. ನಾನು ಮಾಡಿದ್ರೆ ಆ ಸೈಟ್ ನ ಅವನ್ಗೆ ರಿಜಿಸ್ಟರ್ ಮಾಡೋದು. ಸ್ಪಾಟ್ ರಿಜಿಸ್ಟ್ರೇಷನ್, ಸಿಂಗಲ್ ಪೇಮೆಂಟ್ ಸೀತಾರಾಮ. ಸಿಂಗಲ್ ಪೇಮೆಂಟ್ಗೆ ಸಿಂಗಲ್ ಕೊಟ್ಲಾ? ಸದ್ಯ
ಡಬಲ್ ಪೇಮೆಂಟ್ ಕೊಡ್ಲಿಲ್ಲ. ಅಣ್ಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಗುದ್ದು ಬಿಡ್ತೀವಿ. ಏ ಹೋಗೋ, ಗುದ್ದು. ಏನಾಯ್ತು ಏನಾಯ್ತು ಅಂದ್ರೆ, ನಿಮ್ಗೆ ಕ್ಲೋಸ್ ಆಗ್ತಾ ಇದೀನಿ ಅಂತ ಕೋಪದಲ್ಲಿ ನನ್ನ ಕ್ಲೋಸ್ ಮಾಡೋಣ ಅಂತ ಲಾರಿ ಹಚ್ಚಕ್ ಬಂದಿದ್ರು ಗೊತ್ತಾ? ಸೂರಿ, ಅದ್ ನಿನ್ಮೇಲಲ್ಲ ಸೂರಿ. 300 ಕೋಟಿ ಪ್ರಾಪರ್ಟಿ ಅದು. ಆಫೀಸರ್ಗೆ ಸೈನ್ ಮಾಡು ಅಂದ್ರೆ ಟೆನ್ಷನ್ ಕೊಡ್ತಾ ಇದ್ದಾನೆ. ಲಾರಿನಲ್ಲಿ ಗುದ್ಬಿಟ್ರೆ ಬೆಡ್ ಮೇಲೆ ಬೀಳ್ತಾನೆ, ಆ ಭಯದಲ್ಲಿ ಅವನ ಸೈನ್ ಆಗ್ತಾನೆ ಅಂತ ಒಂದು ಸಣ್ಣ ಜರ್ಕ್ ಕೊಡ್ಬೇಕು ಅನ್ಕೊಂಡೆ. ಆಫೀಸರು ಟೆನ್ಷನ್ ಕೊಡ್ತಿದಾನ? ಯಾರ ಆಫೀಸರು? ಯಾರ ಆಫೀಸರು? ಯಾವನಾದ್ರೂ ಆಗಿರ್ಲಿ ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ಪ್ರಾಬ್ಲಮ್ ನಂದು. ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ, ಯಾವುದೇ ಪ್ರಾಬ್ಲಮ್ ಇರ್ಲಿ ಪದ್ಧತಿಲಿ ಡೀಲ್ ಮಾಡ್ಬೇಕಂತ. ಆ ಪದ್ಧತಿ ಸಮಾಧಾನ ಭೇದ ದಂಡೋಪಾಯ. ಏನ್ ಸಾಂಬಾರ? ಸಾಂಬಾರು ರಸಮು ಅಲ್ಲ ಕಣ, ಸಮಾಧಾನ ಭೇದ ದಂಡೋಪಾಯ. ನಂಬರ್ 1, ಸಾಮ ಅಂದ್ರೆ ಯಾವುದೇ ಆದ್ರೂ ಸಾಮರಸ್ಯದಿಂದ ಸಾಲ್ವ್ ಮಾಡ್ಬೇಕು. ಇದು ವರ್ಕೌಟ್ ಆಗಕ್ಕೆ ಇನ್ನೊಂದು ಲಾರಿ ಬುಕ್ ಮಾಡ್ಲಾ? ಹಾಗಾದ್ರೆ ನಂಬರ್ 2, ದಾನ. ಹಾಗಂದ್ರೆ ಗಿಫ್ಟು, ಸ್ವಿಫ್ಟು ಇಲ್ಲ ಅವ್ರ ಜೀವನಕ್ಕೆ ಬೇಕಾಗಿರೋ ಲಿಫ್ಟ್ನ ಕೊಟ್ಟು ಟೆಂಪ್ಟ್ ಮಾಡೋದು. ಚೆನ್ನಾಗಿದೆ. ಅವನ್ ಒಪ್ಲಿಲ್ಲ ಅಂದ್ರೇನು, ಫ್ಯಾಮಿಲಿ ಇರಲ್ವಾ? ಇದೆ. ಇದ್ರೆ ಫ್ಯಾಮಿಲಿನ ಟೆಂಪ್ಟ್ ಮಾಡ್ರೋ. ಸೂರ್ಯ ಹೇಳ್ತಾನ ಮಾಡ್ರೋ. ಸಿನ್ಸಿಯರ್ ಆಫೀಸರು, ಟೈಮಿಗೆ ಸರಿಯಾಗಿ ಹೋಗ್ತಿದ್ದಾರೆ. ಥ್ಯಾಂಕ್ಸ್. ಅದ್ ನಂದು. ಮುದ್ದು ತಂಗಿ, ನಿಂದು ನಂದು ಅಂತ ಏನು, ಇದು ನಮ್ದು. ಈಗೇನ್ ಮಾಡ್ತೀಯಾ? ಹೊರಗಡೆಯಿಂದ ಲಾಕ್ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ಹಾಗಾದ್ರೆ ಸರ್, ಈಗ ಮ್ಯೂಸಿಕ್ ಎಂಜಾಯ್ ಮಾಡ್ತಾರೆ. ಹಳೆ ಫ್ರಿಜ್ ಅಂತ ಹೊರಗೆ ಹಾಕಿ, ಆ ಫ್ರಿಜ್ ಅಲ್ಲಿಡಿ. ಏನ್ ನೋಡ್ಕೊಂಡು ನಿಂತಿದ್ಯಾ? ಅದನ್ನ ಅಲ್ಲಿಡು. ಏ, ಆ ಟಿವಿ ಆ ಕಡೆ ಇಡು. ಏನ್ ನೋಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನೋ ಅಡ್ರೆಸ್ ತಪ್ಪಂದ ಹಾಗಿದೆ. ಇದು ನಾರಾಯಣ ಮೂರ್ತಿ ಅವ್ರ ಮನೆ ಅಲ್ವಾ? ಸರಿಯಾಗಿ ಅಡ್ರೆಸ್ಗೆ ಬಂದಿದೀವಮ್ಮ. ನಾರಾಯಣ ಮೂರ್ತಿ ಅವರು ಶಾಪಿಗೆ ಬಂದು ಶಾಂಪೂ ತಗೊಂಡ್ರು. ಆ ಲಕ್ಕಿ ಡ್ರಾ ಅಲ್ಲಿ ಇದೆಲ್ಲ ಬಂದಿದೆ ಅಮ್ಮ. ಹೌದೇನಪ್ಪ, ಪರವಾಗಿಲ್ಲ. ಶಾಂಪೂಲ್ ನೊರೆ ಬಂದಿಲ್ಲ ಅಂದ್ರು ಇಷ್ಟೆಲ್ಲ ಗಿಫ್ಟ್ ಬಂತಲ್ಲ. ಪುಟ್ಟ, ಹೋಗಪ್ಪಂಗೊಂದ್ಸಲ. ಯಾಕಮ್ಮ, ಅವ್ರು ಈಗಷ್ಟೇ ಹೋಗಿದಲ್ವಾ, ಗಿಫ್ಟ್ ಎಲ್ಲ ಬಂದಿದೆ ಅಲ್ವಾ? ಅದಕ್ಕಲ್ಲಪ್ಪ, ಅದೇ ಶಾಂಪೂನ ಇನ್ನೊಂದ್ ಡಜನ್ ತಗೊಂಡ್ ಬನ್ನಿ ಅನ್ನಕ್ಕೆ. ಅವ್ನ್ ಹೇಳಿದ್ ಕರೆಕ್ಟ್. ನೀವ್ಯಾರು? ನೀವೇನ್ ಸರ್, ಈಗಷ್ಟೇ ಆಫೀಸಿಗೆ ಹೋಗಿದ್ರಿ? ಇವತ್ತು ಸಂಡೇ. ಮೊದ್ಲೇ ಹೇಳ್ಬೇಕಾ ಇವತ್ತು ಸಂಡೇ ಅಂತ? ಆದ್ರೆ ನೀವೇನ್ ಸರ್, ಮಾರ್ಕೆಟಿಗೆ ಲುಂಗಿ ಕಟ್ಕೊಂಡು ಹೋಗೋದ್ ಬಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಹೋಗಿದ್ದೀರಾ? ನಮಗೊಂದು ಐಡಿಯಾ ಬೇಕಲ್ವಾ? ನಿಮ್ಮನ್ ಯಾರು ಕಳ್ಸಿದ್ದು ಅಂದ್ರೆ ಈ ಲಕ್ಕಿ ಡ್ರಾ ಅಲ್ಲಿ ಈ ಗಿಫ್ಟ್ ಎಲ್ಲ ಬಂತು ಸರ್. ಯಾರು ಕಳ್ಸಿದ್ದು? ನಾನೇ ಸರ್. ನನ್ನ ಗಜ ಅಂತಾರೆ, ನನ್ನ ಬಗ್ಗೆ ಕೇಳಿರ್ತೀರಾ? ನಾನ್ ನಿಮ್ಮಷ್ಟು ಒಳ್ಳೆಯವನಂತೂ ಅಲ್ಲ ಸರ್. ಮಿನಿಸ್ಟರ್ ಫೈಲ್ಗೆ ಸೈನ್ ಹಾಕಲ್ಲ ಅಂತ ನೀವ್ ಹೇಳಿದಿರಾ, ಸೈನ್ ಹಾಕಿಸ್ತೀನಿ ಅಂತ ನಾನ್ ಹೇಳಿದ್ದೀನಿ. 3 ರೂಪಾಯಿದು ಪೆನ್ನು, 3 ತೋ ಟಿಂಕು, 30 ಸೆಕೆಂಡಲ್ಲಿ ಸೈನ್ ಹಾಕ್ಬಿಟ್ರೆ 3 ಲಕ್ಷ ಲಾಭ. ಯಾವ ವ್ಯಾಪಾರದಲ್ಲಿ ಬರುತ್ತೆ ಸರ್? ನಾನು ವ್ಯಾಪಾರ ಮಾಡ್ತಿಲ್ಲ, ಉದ್ಯೋಗ ಮಾಡ್ತಿರೋದು. ನನಗೋಸ್ಕರ ಮಾಡಿ ಸರ್, ನೀವು ಹ್ಯಾಪಿಯಾಗಿರ್ತೀರಾ ಸರ್. ಹೊಸ್ತಾಗಿ ತಪ್ಪು ಮಾಡಬೇಕು ಅನ್ಕೊಳ್ಳೋನು ಹೆದರ್ಕೋತಾನೆ, ತಪ್ಪು ಮಾಡೋನು ಭಯ ಪಡ್ತಾನೆ. ಆದರೆ ತಪ್ಪು ಮಾಡೋಕೆ ಹೆದರ್ಕೊಳ್ದೇ ಇರೋನು ಏನು ಬೇಕಾದರೂ ಮಾಡ್ತಾನೆ. ನನ್ನ ಹಾಗೆ ನಿಯತ್ತಾಗಿರೋನು ಹ್ಯಾಪಿಯಾಗಿರ್ತಾನೆ, ನಿಯತ್ತ ಕೆಲಸ ಮಾಡೋನು ಗರ್ವದಿಂದ ಬದುಕ್ತಾನೆ, ಅದು ಅಭ್ಯಾಸ ಆಗಿರೋನು ಏನನ್ನಾದ್ರೂ ಬಗ್ಗಿಸ್ತಾನೆ. ನಂತರ ಭಯ ಪಡಿಸ್ಬೋದು, ಹೆದರ್ಸ್ಬೋದು ಅಂದ್ಕೊಳ್ಳೋದು ನಿಮ್ಮ ಅಮಾಯಕತೆ. ಅದನ್ನೆಲ್ಲ ತಗೊಂಡು ಹೊರಗೆ ಹೋಗಿ. ಈಗ ಹೋಗ್ತೀವಿ ಸರ್, ಆದ್ರೆ ನಮ್ ಕೆಲಸ ಆಗೋ ತನಕ ಬಿಡಲ್ಲ. ಅಣ್ಣ ರೂಮಲ್ಲಿದ್ದಾನೆ, ನಾನೇ ಲಾಕ್ ಮಾಡಿದ್ದು. ಬೇಡಮ್ಮ. ಅಯ್ಯಯ್ಯೋ, ನಿಮ್ ಮಗನೇ ಸರ್, ಹೊರಗ್ ಬಂದ್ರೆ ಹೆದರ್ಕೊಳ್ತೀವ? ಹಾಗಾದ್ರೂ ಹೊರಗ್ ಬರ್ಲಿ, ನಾವು ಒಂದ್ ಕೈ ಏನು ಅಂತ ನೋಡ್ಕೊಬಿಡ್ತೀವಿ. ಇದ್ದಿದ್ರೆ ನಿಮಗೆ ಇರ್ತಿತ್ತು. ಏಯ್ ಮಂಡ್ರ, ಏಯ್ ಅದನ್ನ ತಗೊಂಡೋಗು.
ಫ್ರೀಯಾಗಿ ಕೊಟ್ರೆ ಬೇಡ ಅಂತ ನೀವು ನ್ಯಾ ಮನುಷ್ಯ? ಅದು ಗಿಫ್ಟ್ ಅಲ್ಲ, ಫೋಟೋ. ನಂಗೆ ಗೊತ್ತು, ನಂಗೇನು ವಯಸ್ಸಾಗಿಲ್ಲ. ಮೊದ್ಲು ಆ ಬಾಗ್ಲು ತೆಗಿರಿ, ಆಗ್ಲಿಂದ ಬಡಿತಾನೆ ಇದ್ದಾನೆ. ಗುದ್ದುದ್ರೆ ನೋಡು, ಎಷ್ಟೊತ್ತೆ ಬಾಗ್ಲು ತೆಗೆದು? ಯಾಕೆಲ್ಲ ಟೆನ್ಷನ್ ಅಲ್ಲಿ ಇದ್ದೀರಾ? ಅಣ್ಣ, ಅದು ಈ ಸೇಲ್ಸ್ ಮನ್ ಬಂದು ಅದು ಇದು ತಗೊಳ್ಳಿ ಅಂತ ಟೆನ್ಷನ್ ಕೊಟ್ಟ. ಯಾರಿಗೆ? ನನ್ನ ಕಣಪ್ಪ. ನಿನ್ನ? ಹಾಗಾದ್ರೆ ಪರವಾಗಿಲ್ಲ. ಲೇ ಅಮ್ಮ ಕಣೋ, ಮಗ, ಈ ಮಾಲ್ ಅಲ್ಲಿ ಎಲ್ಲಾ ಐಟಂಗಳ ಮೇಲೆ 50% ಆಫ್ ಇದೆ. ಫ್ರೀಯಾಗಿ ಕೊಡ್ತಾರ? ನಿಂಗೆ ಕೊಡ್ತಾರ ಬಿಡಪ್ಪ. ಅಜ್ಜಿ, ಇವಳಾಕೋ ಎಲ್ಲಿಗೆ ಬಂದು? ಮಗ, ಇದೇನೋ, ಎಲ್ಲರೂ ನಿನ್ನ ನೋಡಿ ಭಯಪಟ್ರೆ ನೀನ್ ಅವಳು ನೋಡಿ ಭಯಪಡ್ತೀಯ? ಏನ್ ಮಾಡೋದ್ ಮಗ, ಶನಿ ಕಾಟ ಆಯ್ತು. ಎಂಜಾಯ್ ಮಾಡು ಅಂದ್ರೆ ನನ್ನ ಎಂಜಾಯ್ ಮಾಡ್ತಿದ್ದಾಳೆ. ಎಲ್ಲಿದ್ದಾನೆ? ಅರ್ಜೆಂಟಾಗಿ ಎಸ್ಕೇಪ್ ಆಗ್ಬೇಕು. ಏನು ಏನ್ ಮಾಡ್ತಿದ್ಯಾ? ಫ್ರಂಟ್ನ ನೋಡು. ಏನ್ ಮಾಡ್ತಿದ್ಯೆ? ಹುಡ್ಗ ಫೇಟ್ ಮಾಡಬಾರ್ದು, ಹುಡ್ಗಿ ಲೇಟ್ ಮಾಡಬಾರ್ದು. ಬಾ. ಓ ಮೈ ಡಾಡ್, ನನ್ನಷ್ಟು ಕಂಫರ್ಟ್ ನಿನಗ್ ಯಾರು ಕೊಡ್ತಾರೆ ಹೇಳು? ಏನೇ ಇದು? ಇದು ಟ್ರಯಲ್ ರೂಮ್. ಒಂದ್ಸಲ ಟ್ರಯಲ್ ಮಾಡ್ತೀಯಾ? ಸೂರ್ಯ, ಸೂರ್ಯ, ಬಟ್ ಐ ಲವ್ ಯು. ಅತಿಯಾಗಿ ಆಡ್ಬೇಡ. ನಿನಗೆ ನಿನ್ ಲವ್ ಎಷ್ಟ್ ಮುಖ್ಯನೋ, ನನಗೆ ನನ್ ಲವ್ ಅಷ್ಟೇ ಮುಖ್ಯ. ಲೋ ಸೂರ್ಯ, ನೀವ್ ಹುಡುಗರೆಲ್ಲ ಇಷ್ಟೇ ಕಣೋ? ನನ್ ಹಾಗೆ ಸಿನ್ಸಿಯರ್ ಆಗಿ ಪ್ರೀತಿಸೋ ಹುಡುಗಿರ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಬೆಳಗ್ಗೆ ಒಬ್ಬನ ಜೊತೆ ಮೆಸೇಜು, ಮಧ್ಯಾಹ್ನ ಫೇಸ್ಬುಕ್, ರಾತ್ರಿ ಒಬ್ಬನ ಜೊತೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ, ಫೈನಲ್ ಆಗಿ ಅಪ್ಪ ಹೇಳಿದ್ರು ಅಂತ ಫೋರಿನ್ ಘಟ್ಟೋರ್ ಹಿಂದೆ ಹೋಗ್ತೀರಾ? ಲೀ, ನೀನು ಬ್ಯಾಕು ಬ್ಯಾಕು ಅಂತ ಒತ್ತಾಡ್ತಿದ್ಯಲ್ಲ, ಅವಳನ್ನ ಯಾವ್ದೋ ಒಂದ್ ಲಾರಿ ಬಂದು ಬ್ಯಾಕ್ ಇಂದ ಗೊತ್ತಿಡತ್ತೆ. ಆಗ ನಿನ್ಗೆ ನನ್ ಫ್ರಂಟೇ ದಿಕ್ಕು. ಹಾ, ತಲೆ ಕೆಡ್ತಾ ಇದೆ. ನನಗ್ ಗೊತ್ತಣ್ಣ, ಈ ಸಾಂಬಾರು ಬೆಂಡೆಕಾಯಿ ಅಂತ ಪ್ಲಾನ್ ಇಟ್ಕೊಂಡ್ರೆ ಇದೇ ಆಗೋದಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ನಮ್ ಜೀವನದಲ್ಲಿ ಎಷ್ಟು ಕೇಸ್ ಡೀಲ್ ಮಾಡಿದೀವಿ, ಎಷ್ಟ್ ಜನ ಎತ್ತಿದೀವಿ, ನಮ್ ಸಕ್ಸಸ್ ರೇಟ್ ಏನು? ನೀ ಸೂರ್ಯನ್ ಮಾತ್ ಕೇಳ್ಕೊಂಡು ನಿನ್ ಗಜ ಅನ್ನೋದನ್ನ ಮರ್ತು ಹೋಗ್ತಿದ್ಯಾ? ನೀನ್ ಹೂವನು ಜೆಸಿಬಿನ ಅವ್ನ ಮನೆ ಒಳಗ್ ನುಗ್ಸಿ ಅವ್ನ ಮನೆನೇ ಎತ್ಕೊಬಂದ್ ನಿನ್ ಕಾಲ್ ಬುಡದಲ್ಲಿ ಹಾಕ್ತೀನಿ. ಏನೋ ಕರೆಕ್ಟ್ ಕಣೋ ನೀನ್ ಹೇಳೋದು. ನಡದ್ಯಾ ಅಣ್ಣ, ಹೆಂಗ್ ನನ್ ಮಾತ್ ಕೇಳಿದ್ರು? ತೆಂಗಿನಕಾಯಿ ಎಷ್ಟಮ್ಮ? 30 ರೂಪಾಯಿ ಸರ್. ಹೇಳೋಣ. ಹಲೋ ಸೂರಿ, ಎಲ್ಲಿದ್ಯಾ ಸೂರಿ? ಇಲ್ಲೇ ಅಣ್ಣ, ಅಪ್ಪನ ಜೊತೆ ಬಂದಿದ್ದೆ. ಯಾರೋ? ಅದೇ ಅಪ್ಪ, ಅವತ್ ನಿನ್ನ ಕಾಪಾಡಿದ್ರಲ್ಲ ಅವ್ರೇ. ಹೌದಾ? ಅವ್ರು ನಿನಗೆ ಹೇಗೋ ಗೊತ್ತು? ನಿನ್ನ ಕಾಪಾಡಿದವ್ರನ್ನ ಹಾಗೆ ಬಿಡ್ತೀನ, ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಇಲ್ಲಿ ಕೊಡು, ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ಒಂದ್ ನಿಮಿಷ, ಅಪ್ಪ ಮಾತಾಡ್ತಾರಂತೆ. ತುಂಬಾ ಥ್ಯಾಂಕ್ಸ್ ಕಣಪ್ಪ, ಅವತ್ತೇ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೊಂಡೆ, ನೀವು ಕಾಣಿಸ್ಲಿಲ್ಲ. ನೀವೊಂದ್ಸಾರಿ ಫ್ಯಾಮಿಲಿ ಜೊತೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಬರ್ತೀವಿ ಸರ್. ಸ್ವಲ್ಪ ಸೂರಿಗೆ ಫೋನ್ ಕೊಡ್ತೀರಾ? ಹಾ, ಕೊಡ್ತೀನಪ್ಪ. ಏನಣ್ಣ, ಏನ್ ವಿಷಯ? ಸೂರಿ, ದಾನ ಮಾಡೋ ಪ್ಲಾನ್ ಕೂಡ ಫೇಲು. ಆಫೀಸರ್ ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿ ಅವರು ಟೆಂಪ್ಟ್ ಆಗಿಲ್ಲ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಟೆಂಪ್ಟ್ ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ದಾನ ಇಲ್ಲ ಅಂದ್ರೆ ಭೇದ. ಅಂದ್ರೆ? ಅಂದ್ರೆ ಯಾವುದೇ ಆಫೀಸರ್ ಆದ್ರೂ ಅವನಿಗಿಂತ ಮೇಲೊಬ್ಬ ಆಫೀಸರ್ ಇರ್ತಾನೆ. ನೀವು ಅವನ್ನ ಸೆಟ್ ಮಾಡಿದ್ರೆ ಅವನು ಇವನ್ನ ಸೆಟ್ ಮಾಡ್ತಾನೆ. ದಿಸ್ ಈಸ್ ಕಾಲ್ಡ್ ಭೇದ. ಅರ್ಥ ಆಯ್ತಾ? ಅರ್ಥ ಆಯ್ತು ಸೂರಿ. ಸಾಂಬಾರ್ ಪ್ಲಾನ್ ಪಾರ್ಟ್ 3. ಇವರೆಲ್ಲಿ? ಇವಳೇನ್ ಅಪ್ಪನ ಜೊತೆ ಮಾತಾಡ್ತಿದ್ದಾಳೆ? ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಾಳ? ಅಪ್ಪ ಹೊರಡಣ. ಏ ನಿಲ್ಲೋ. ಏನಮ್ಮ, ಇವ್ ನನ್ ಮಗ ಸೂರಿ. ಇವನ್ ನಿಮ್ ಮಗ ಸೂರ್ಯನ? ಅದೇನಮ್ಮ ಹಾಗಂದೆ? ಸಾರಿ ಅಂಕಲ್, ನಾನ್ ಪ್ರೀತಿಸ್ದವನ್ ಹೆಸರು ಸೂರ್ಯನೇ, ಆದ್ರೆ ಅವ್ನು ನನ್ನ ಪ್ರೀತಿಸ್ತಿಲ್ಲ, ಅದಕ್ಕೆ ನನಗ್ ಸೂರ್ಯ ಅನ್ನೋ ಹೆಸರನ್ ಕಂಡ್ರೆ ಅಸಹ್ಯ. ಏನಪ್ಪ ಸೂರಿ, ಈ ತರದ ಹುಡುಗಿನ ಯಾರಾದ್ರೂ ಬೇಡ ಅಂತಾರ? ಬೈಬೇಕು ಅಂಕಲ್ ಅಂತವ್ರನ್ನ? ಬೈಬಾರ್ದು, ಹೊಡಿಬೇಕು. ಲೇ, ಅವನಿಗೇನಾದ್ರೂ ಸೈಕಾ ಅಥವಾ ತಲೆಗೆಲೆ ಕೆಟ್ಟಿದ್ಯೋ? ಚೆನ್ನಾಗ್ ಬೈರಿ ಅಂಕಲ್, ಇನ್ನೂ ಬೈರಿ. ಈ ತರದ ಹುಡುಗಿನ ಬೇಡ ಅಂದಿರೋ ಅವನ್ಗಷ್ಟೇ ಅಲ್ಲ, ಅವ್ನ ಫ್ಯಾಮಿಲಿದ್ ಕೂಡ ಬ್ಯಾಡ್ ಲಕ್. ಅಪ್ಪ, ಅವ್ನಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಏನೋ, ನಮ್ಗೆ ಯಾಕೆ? ಏನೋ ಪ್ರಾಬ್ಲಮ್? ಈ ಹುಡುಗಿ ಮಿಸ್ ಆದ್ರೆ ಅವ್ನ್ ಲೈಫ್ ಪೂರ್ತಿ ಪ್ರಾಬ್ಲಮ್. ಆಯ್ತಾ, ಹಾ, ನಿಮ್ ಕೆಲ್ಸನೂ ಮುಗ್ದಿದ್ರೆ ಹೊರಡಿ. ಬರ್ತೀನಿ ಅಂಕಲ್. ಆ ಸೂರಿದೆ ಬ್ಯಾಡ್ ಲಕ್. ಈ ಹುಡುಗಿ ಯಾವ ಮನೆ ಸೊಸೆ ಆಗ್ತಾಳೋ ಏನೋ. ಅಪ್ಪ, ನೀನು ಕಾಮನ್ ಸೆನ್ಸ್ ಇದೆಯಾ? ಏನಾಯ್ತು? ನೋಡೋ ಪ್ರತಿ ಹುಡುಗಿನೂ ಯಾರ ಮನೆಗೆ ಹೋಗ್ತಾಳೋ ಅಂತೀಯ? ನಾನು ಯಾವಾಗ ಹಾಗನ್ನು? ಗುಡಿಲ್ ನೋಡಿದ ಹುಡುಗಿಗೂ ಹೀಗೆ ಅಂದೆ ತಾನೆ? ಅದು ಕೂಡ ಇದೇ ಹುಡುಗಿ ಅಲ್ವೇನೋ? ಹಾ. ಏನಂದೆ? ನಾನೇನ್ ಹೇಳ್ದೆ? ಅವಳು ಕೂಡ ಇದೇ ಹುಡುಗಿ ಅಂತ ಹೇಳ್ದೆ. ಅಪ್ಪಾ, ಏನೋ ನಿನಗೆ ಟೈಮ್ ಸೆನ್ಸೇ ಇಲ್ಲ.
ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ನೀನ್ ಬಿಡ್ತೀನಿ ಅಂತ ಹೇಳ್ತಿಲ್ಲ. ನೀನ್ ಚಿಕ್ಕ ಮಗುನ ದಿನ ಬಿಡಕ್ಕೆ, ನನಗ್ ಬೇರೆ ಕೆಲ್ಸ ಇದೆ, ಹೊರಡು. ಅವನವನಿಗೆ ಅರ್ಥ ಆಗಲ್ಲ. ಬಾನು, ನಾನು ಹೇಳೋದ್ ಕೇಳು. ಯಾಕೋ ಕೇಳ್ಬೇಕು, ಬ್ಯಾಕು ಬ್ಯಾಕು ಅಂತಿದ್ಯಲ್ಲ, ಆ ಬ್ಯಾಕಿಂದನೆ ಹೋಗು. ಆದ್ರೂ ಒಂದ್ ಹುಡುಗಿ ಒಂದ್ ಹುಡುಗನ್ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ, ಮೈ ಮೇಲೆ ಬೀಳ್ತಿದ್ರೆ, ಅವನಂದ್ರೆ ಆ ಹುಡುಗಿಗೆ ಹುಚ್ಚು ಅಂತ ಅರ್ಥ. ಆ ಹುಚ್ಚು ನಿನಗ್ ಅರ್ಥ ಆಗದೆ ಇದ್ದಾಗ ನಮ್ಮಪ್ಪ ಹಾಕಿದ ಕನ್ನಡಕ ಯಾಕೆ ತೆಗ್ದೆ, ನಿನ್ ಕನ್ನಡಕನ ನನಗೆ ಯಾಕೆ ಹಾಕ್ದೆ, ನನಗ್ ಹೊಸ ಲೈಫ್ನ ಯಾಕೆ ತೋರಿಸ್ದೆ, ಯಾಕೋ ನಗ್ತಿದ್ಯಾ? ಹೋಗು ಹೋಗು, ಬ್ಯಾಕು ಬ್ಯಾಕು ಅಂತಿರ್ತಿಯಲ್ಲ, ಅವಳನ್ನೇ ಹುಡ್ಕೋ ಹೋಗು. ಏನಾಯ್ತು? ಒಂದ್ಸಲ ನೀಡಿ, ಒಂದ್ಸಲ ನಡ್ಕೊಂಡ್ ಬಾ ಹೇಳ್ತೀನಿ, ಆ ಕಡೆ ತಿರುಗು. ಸಾಕು. ಕಮ್ ಬ್ಯಾಕ್. ಚಂದದ ನಗುವು ಅಂದದ ನಡುವು ನಡುಗಿಸಿ ಈ ಮೈಯ, ಪದಗಳು ಮರೆಸಿ ಎದೆಯಲ್ಲಿ ಕುಳಿತ ನೀನೇ ನನ್ನ ದುನಿಯಾ. ಚಂದದ ನಗುವು ಅಂದದ ನಡುವು ನಡುಗಿಸಿ ಈ ಮೈಯ, ಪದಗಳು ಮರೆಸಿ ಎದೆಯಲ್ಲಿ ಕುಳಿತ ನೀನೇ ನನ್ನ ದುನಿಯಾ. ಅಷ್ಟಕ್ಕೆ ಚಿಕ್ಕ ಬಳುಕಿನ ಬಿಸಿ ಬಿಸಿ ನಡುವಲ್ಲಿ ಪದೇ ಪದೇ ನಡೆದೆ. ಚಂದದ ನಗುವು ಅಂದದ ನಡುವು ನಡುಗಿಸಿ ಈ ಮೈಯ, ಪದಗಳು ಮರೆಸಿ ಎದೆಯಲ್ಲಿ ಕುಳಿತ ನೀನೇ ನನ್ನ ದುನಿಯಾ. ಹೇ ನಿನ್ನೇನೋ ಜಿಗರಿ ದೋಸ್ತು, ನಿನಂಗೆ ಬಂದೋಬಸ್ತು ನೋಡುತ್ತಾ ಮೈ ಮಾಟ, ಇದೀಗ ನಿನಗೇನಾಯ್ತು? ಇದೇನೋ ಶುರುವಾಗೋಯ್ತು ಅಂದಾನೆ ನಿನ್ನಲ್ಲಿ ಕೂತು, ನೋಡೀಗ ಅವಸ್ಥೆ ನಿನಗಾಗಿ ಕಾಯುತ ಕೂತು. ಉಣಿಯೋ ನಡು ನೋಡಿ ಜೀವವೇ ಕುದುರೆ ಆಗೋಯ್ತು, ಏನೋ ನೀ ಮಾಯ ಮಾಡಿ ನೋಟದಲ್ಲೇ ಈ ಮನಸ್ಸು ಕೊತ್ತು ಓಡಿ. ಹಲೋ ಗಜ, ಈಗಷ್ಟೇ ಕೆಲಸ ಶುರು ಮಾಡ್ದೆ. ನಾವು ಹೊಡಿಯೋ ಹೊಡ್ತಕ್ಕೆ ನಾರಾಯಣ ಮೂರ್ತಿ ಒಂದ್ ಕೈಲಲ್ಲ ಎರಡ್ ಕೈಲು ಸೈನ್ ಮಾಡ್ತಾನೆ. ಸರಿ ಇದೆಯಾ? ಇವಾಗ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ಕೇಳಿಸ್ಕೋ. ಏನ್ರಿ ನಾರಾಯಣ ಮೂರ್ತಿ, ಬೇರೆಯವ್ರ ಝೋನ್ಗಳಲ್ಲಿ ಕೆಲಸ ಸ್ಪೀಡ್ ಆಗಿದ್ರೆ ನಿಮ್ ಝೋನ್ ಅಲ್ಲಿ ಕೆಲಸ ಸ್ಲೋ ಆಗಿದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ. ತುಂಬಾ ಫೈಲ್ಗಳು ಪೆಂಡಿಂಗ್ ಇದೆಯಂತೆ.
ಪ್ರತಿಯೊಂದಕ್ಕೂ ದುಡ್ಡು ಅಂದ್ರೆ ಪಾಪ ಅವ್ರು ಎಲ್ಲಿಂದ ತರ್ತಾರೆ ಹೇಳು ಹೇಳು. ಏಯ್ ನೀವೆಲ್ಲರ ಯಾವ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ಇದ್ರಲ್ಲಿ ಏನೋ ರಹಸ್ಯ ಇದೆ. ಹೇ ಮಧು ಸರ್, ಮೊನ್ನೆ ಪೇಪರ್ ಅಲ್ಲಿ ಬಂದಿದ್ ನೋಡಿದ್ಯಾ, ಒಬ್ಬ ಐಎಎಸ್ ಆಫೀಸರ್ ನಿಯತ್ತಿನ ಬಗ್ಗೆ ಚೆನ್ನಾಗಿ ಸ್ಪೀಚ್ ಕೊಟ್ಟಿದಾನಂತೆ. ಆಮೇಲೆ ಎಸಿಪಿ ಅವ್ರು ರೈಡ್ ಮಾಡ್ದಾಗ್ಲೇ ಗೊತ್ತಾಗಿದ್ದು ಅವ್ನ್ ಸಂಪಾದನೆ ಮಾಡಿದ್ ನಿಯತ್ತು 20 ಕೋಟಿ ಅಂತ. ಪ್ರತಿಯೊಬ್ರು ನಿಯತ್ತು ಅನ್ನೋ ಪದನ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಮೂರ್ತಿ, ಜನರಲ್ ಆಗಿ ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಗಿಂತ ದೊಡ್ಡ ಆಫೀಸರ್ ಅಲ್ವಾ, ಎಲ್ಲಿ ಹಿಡಿಬೇಕು ಎಲ್ಲಿ ಬಿಡ್ಬೇಕು ಅಂತ ಗೊತ್ತಿರೋನು. ಸ್ವಲ್ಪ ಹೊತ್ತು ಎಲ್ರು ಹೊರಗೆ ಹೋಗ್ತೀರಾ? ಹೋಗ್ರಯ್ಯ ಹೋಗಿ. ಆ ಫೋನ್ ಕಟ್ ಮಾಡ್ತೀರಾ? ನಿಮ್ ಫೋನ್? ಯಾವ ಫೋನ್? ನಾನು ಹೇಳೋದು ಅವ್ರು ಕೇಳಿಸ್ಕೊಂಡ್ರೆ ನಿಮ್ ಮರ್ಯಾದೆನೆ ಹೋಗೋದು. ಮತ್ತೆ ಮಾಡ್ತೀನಿ. ಸಾರಿ ಸರ್, ದಾರಿ ತಪ್ಪಿರೋ ಐಎಎಸ್ ಆಫೀಸರ್ ಬಗ್ಗೆ ಹೇಳಿದ್ರಿ, ಆದ್ರೆ ನಿಯತ್ತಾಗಿರೋ ಐಎಎಸ್ ಆಫೀಸರ್ ಬಗ್ಗೆ ಯಾಕೆ ಹೇಳಲಿಲ್ಲ? ಚೆನ್ನೈಯಲ್ಲಿ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಕೆರೆಗಳನ್ನ ಆಕ್ರಮಿಸಿ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ವಿಪರೀತವಾಗಿ ಮಳೆ ಬಂದು ನೀರು ಹೆಚ್ಚಾದ್ರೆ ಚೆನ್ನೈ ಸಿಟಿ ಮುಳುಗುತ್ತೆ ಅಂತ ಎಚ್ಚರಿಸಿದ ಒಬ್ಬ ಐಎಎಸ್ ಆಫೀಸರ್ನ ಬಲವಂತವಾಗಿ ಟ್ರಾನ್ಸ್ಫರ್ ಮಾಡಿಸಿದ್ರು. ಮೊನ್ನೆ ಬಂದ ಮಳೆಗೆ ಚೆನ್ನೈ ಏನಾಯ್ತು ಸರ್? ಅದೇ ಆಫೀಸರ್ನ ನಿಯತ್ತ ಕೆಲಸ ಮಾಡೋಕ್ ಬಿಟ್ಟಿದ್ದಿದ್ರೆ ಈ ಘಟನೆ ನಡೀತಾ ಇತ್ತಾ? ಆ ತಪ್ಪು ಯಾರ್ದು? ನಿಯತ್ ಇಲ್ದೇ ಇರೋ ರಾಜಕೀಯ ನಾಯಕರದ್ದು, ನಿಮ್ ಹಾಗೆ ಭ್ರಷ್ಟ ಅಧಿಕಾರಿಗಳದ್ದು. ಸರ್, ಲಂಚ ತಗೊಂಡು ತಪ್ಪು ಮಾಡೋ ಸರ್ಕಾರಿ ಅಧಿಕಾರಿ ಅಂದ್ರೆ ಉದ್ಯೋಗದ ಜೊತೆ ವ್ಯಾಪಾರ ಮಾಡ್ದ ಹಾಗೆ. ಹಾಗೆ ವ್ಯಾಪಾರ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ವಿ ಶುಡ್ ಫೀಲ್ ಪ್ರೌಡ್ ಟು ಬಿ ಅ ಪಬ್ಲಿಕ್ ಸರ್ವೆಂಟ್. ನಿಮ್ಮನ್ನ ಕಳಿಸ್ದವ್ರಿಗೆ ಫೋನ್ ಮಾಡಿ, ನಾನು ಮಾತಾಡ್ತೀನಿ. ನಾರಾಯಣ ಮೂರ್ತಿ ಅವ್ರು ಮಾತಾಡ್ತಾರಂತೆ. ಸೂರಿ, ಆಫೀಸರು ಮಾತಾಡೋದಕ್ಕೆ ಅಂತ ಲೈನಲ್ಲಿದ್ದಾನೆ. ಹಲೋ. ಮಿನಿಸ್ಟರ್ ಬಂದಾಗ್ಲೇ ಸೈನ್ ಹಾಕದೆ ಇರೋನು ದೊಡ್ಡ ಆಫೀಸರ್ ಬಂದಾಗ ಸೈನ್ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ನನ್ನ ಸರ್ವಿಸ್ ಅಲ್ಲಿ ನಿಂತರ್ದವ್ರನ್ನ ತುಂಬಾ ನೋಡಿದ್ದೀನಿ. ಇನ್ನು ಮೇಲಾದ್ರೂ ಈ ತರ ಹುಚ್ಚು ಹುಚ್ಚು ಆಟಗಳನ್ನ ಆಡ್ಬೇಡ. ಸರ್, ನಿಮ್ ಆಟೋಗ್ರಾಫ್ ಬೇಕಾಗಿತ್ತು. ನಂದ್ ಯಾಕೋ ಸಿನಿಮಾದಲ್ಲಿ ಹೀರೋನ್ ನೋಡಿದ್ದೀನಿ, ಆದ್ರೆ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫೀಸ್ ಅಲ್ಲಿ ನೋಡ್ತಾ ಇದ್ದೀನಿ. ಸರ್, ನೀವಂದ್ರೆ ನನಗೆ ಇನ್ಸ್ಪಿರೇಷನ್, ಪ್ಲೀಸ್ ಸರ್. ಸೂಪರ್ ಆಫೀಸರ್ ಯಾರೋ ಏನೋ, ಆದ್ರೆ ಲೈಟ್ ಹೌಸ್ ತರ ಸ್ಟಡಿ ಆಗಿದ್ದಾನೆ. ಅಂದ್ರೆ ಸಮಾಧಾನ ಭೇದ ಪ್ಲಾನ್ ಫೇಲ್ ಆಗಿದೆ. ನಮಗ್ ಮೊದ್ಲೇ ಗೊತ್ತಿತ್ತು. ರಘುಪತಿ ಬೇಡ, ಕಿತಾಪತಿ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಕೊಡು. ನನಗೆ ಗೊತ್ತಿಲ್ಲ. ಅವ್ರಿಗೆ ಒಬ್ಬ ಮಗ ಮಗಳಿದ್ದಾರೆ. ಮಗ ಮಗಳು ಮಗ ಮಗಳು ಮಗ ಮಗಳು. ಮಗ ಏನ್ ಮಾಡ್ತಿದ್ದಾನೆ? ನನಗೆ ಗೊತ್ತಿಲ್ಲ. ಬಿಟೆಕ್ ಮಾಡಿ ಖಾಲಿ ಕೂತಿದ್ದಾನೆ. ಎಲ್ಲಾರು ನಂತರ ಓದಿ ಬೇವರ್ಸಿ ತಿರುಗ್ತಿದ್ದಾರೆ ಅನ್ನೋ ಏನ್ ಕಿತಾಪತಿ? ಏನೆಲ್ಲ ನನ್ನ ಹತ್ರ ಕೇಳ್ತೀಯ? ನಂಗೆ ಗೊತ್ತಿಲ್ಲ. ಇನ್ನೊಂದು ಆಪ್ಷನ್, ಒಂದ್ ಕೆಲಸ ಮಾಡಿ, ಅವನ್ ಮಗನ್ ಕಿಡ್ನಾಪ್ ಮಾಡಿ ಎತ್ತಾಕೊಂಡು. ಆದ್ರೆ ನಾವ್ ಮಾಡಿದೀವಿ ಅಂತ ಗೊತ್ತಾಗ್ಬಾರ್ದು. ಒಂದೆರಡು ದಿನ ಸೈಲೆಂಟ್ ಆಗಿದ್ರೆ ಅವನೇ ಅರ್ಥ ಮಾಡ್ಕೊಂಡು ಮಗನ್ಗೋಸ್ಕರ ಅವನೇ ಸೈನ್ ಮಾಡ್ಕೊಡ್ತೀನಿ ಅಂತ ನಮ್ಮ ಹತ್ರ ಬರ್ತಾನೆ. ಈ ಪ್ಲಾನ್ 100% ವರ್ಕೌಟ್ ಆಗತ್ತೆ, ಇದು ಫಿಕ್ಸ್. ಲೇ ಕಿತಾಪತಿ, ಆಗ್ಲೇ ಎಡವಟ್ ಮಾಡಿದೀರಾ. ಒಂದ್ ಕೆಲಸ ಹೇಳಿದ್ರೆ ಇನ್ನೊಂದ್ ಮಾಡ್ತೀರಾ, ಇದನ್ನಾದ್ರೂ ಸರಿಗ್ ಮಾಡ್ರಿ. ಸೂರಿ ಹೇಳ್ತಿರೋದು ಕರೆಕ್ಟೇ ಕಣೋ, ಅವ್ನು ಹೇಳ್ದಂಗೆ ಮಾಡಿ. ಬೆಡ್ ಮೇಲೆ ದಿಂಬಿಟ್ಟು ನೈಟ್ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ, ಇದು ಸಾಕಾಗಲ್ಲ. ನಿಂಗೆ ಅದೇ ಜಸ್ಟ್ ಹೋಗೆ. ಇದೇನು ನಮಗೋಸ್ಕರ ಬಾಗಿಲು ತೆಗೆದಾಗಿದೆ?
ರೆಡ್ ಬುಲ್ ಕುಡಿದಿರೋ ಬುಲ್ ತರ ಇಷ್ಟು ಎನರ್ಜೆಟಿಕ್ ಆಗಿದ್ದಾನೆ. ಎನರ್ಜೆಟಿಕ್ ಏನಣ್ಣ, ಅವನು ಇಲ್ಲಿ ಕರ್ಕೋ ಬರಕ್ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಗಾಡಿನೇ ಅಲರ್ಸ್ಬಿಟ್ಟಿದ್ದಾನೆ. ಫಸ್ಟ್ ಸೂರಿಗೆ ಫೋನ್ ಮಾಡ್ಬೇಕು. ಈಗಲೂ ಸೂರಿಗೆ ಯಾಕಣ್ಣ, ನಾವಿಷ್ಟು ಮಾಡಿದೀವಿ ಅಂದ್ಬಂದು ಕಾಮಿಡಿ ಮಾಡಕ? ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿದ್ರ ಅವನು ಗೊತ್ತಾಗ್ಬೇಕು. ಈಗ ಏನ್ ಮಾಡ್ಬೇಕು ಅಂತ ಐಡಿಯಾನು ಕೊಡ್ತಾನೆ. ನನ್ ಕರ್ಮ ಸೂರ್ಯ ಏನೋ ಬಿಸಿ ಇರ್ಬೇಕು ಅನ್ಸುತ್ತೆ. ಏ ಮೊದ್ಲು ಬಟ್ಟೆ ತೆಗಿರೋ. ಸರಿ ಅಣ್ಣ. ಏ ಎಲ್ಲ ನಾನ್ ಮಾಡಿ, ಕ್ರೆಡಿಟ್ ಮಾತ್ರ ನಿಂಗ. ಸರ್ಕ ಸೀತಾಪತಿ ಇಲ್ಲೇ ಏತ್ಕಂದ ಇಡೀ ಗಾಡಿನೇ ಅಲ್ಲಾಡ್ಸ್ಬಿಟ್ಟೆ. ಈಗ ಸೈಲೆಂಟ್ ಆಗಿ ಕೂತಿದ್ಯಾ? ಪರಿಸ್ಥಿತಿ ಅರ್ಥ ಆಯ್ತಾ? ಸೀತಾಪತಿ ಇಲ್ಲಿ, ಬೆಂಗಳೂರಲ್ಲಿ ನಿನ್ನ ಕಾಪಾಡೋರು ಯಾರಿಲ್ಲ. ನಿನ್ ಖಾತೆ ಮುಗಿತ್. ಏಯ್ ಮಿಂಟ್ಲು, ಯಾರನ್ನ ಕರ್ಕೊಂಡ್ ಬಂದಿದ್ಯಾ ಗೊತ್ತಾ? ಯಾರು ಇವನು? ಅಯ್ಯೋ ಬಿಚ್ಚಿರೋ ಗಂಟ ಬಿಚ್ತಿರ ಇಲ್ಲ, ನಾನು ಅವನು ಸೇರ್ ಹೊಡಿಲ್ಲ ನಿಮ್ಗೆ. ಅಣ್ಣ ಇವ್ರಿಗೆ ಮೊದ್ಲಿಂದ ನಾನು ನನ್ನ ಕಂಡ್ರೆ ಆಗಲ್ಲ ಅಣ್ಣ, ಗ್ಯಾಪ್ ಅಲ್ಲಿ ನನ್ನ ಮುಗಿಸ್ಬೇಕು ಅಂತ ನೋಡ್ತಾ ಇದಾರೆ. ಕಿಡ್ನಾಪ್ ಮಾಡಿಲ್ಲ, ನೀನ ಮನೇಲಿದ್ದೆ, ನೀನ ಕಲಿಗೋಗಿದ್ದೆ. ನಾರಾಯಣ ಮೂರ್ತಿ ಅವ್ರ ಮನೆಗೆ ನೀವ್ಯಾಕೆ ಹೋಗಿದ್ರಿ? ಅದೇನ್ ಸರಿ, ನಮಗ್ ಸೈನ್ ಹಾಕ್ಬೇಕಾಗಿರೋದು ನಾರಾಯಣ ಮೂರ್ತಿನೇ. ಏನ್ ಮಾತಾಡ್ತಿದ್ಯಾ? ಸಿಟಿ ಪ್ಲಾನರ್ ನಾರಾಯಣ ಮೂರ್ತಿ, ಇದ್ರಲ್ಲಿ ಕನ್ಫ್ಯೂಷನ್ ಏನು ಅಂದ್ರೆ, ಸಮಾಧಾನ ಭೇದ ಟ್ರೈ ಮಾಡಿದ್ದು ನಾರಾಯಣ ಮೂರ್ತಿ ಮೇಲೆ. ಆಫೀಸರ್ಗೆ ಸೈನ್ ಮಾಡು ಅಂದ್ರೆ ಟೆನ್ಷನ್ ಕೊಡ್ತಾ ಇದ್ದಾನೆ. ಲಾರಿನಲ್ಲಿ ಗುದ್ಬಿಟ್ರೆ ಬೆಡ್ ಮೇಲೆ ಬೀಳ್ತಾನೆ, ಆ ಭಯದಲ್ಲಿ ಅವನು ಸೈನ್ ಆಗ್ತಾನೆ ಅಂತ ಒಂದು ಸಣ್ಣ ಜರ್ಕ್ ಕೊಡ್ಬೇಕು ಅನ್ಕೊಂಡೆ. ಅಣ್ಣ ಯಾವುದೇ ಆಫೀಸರ್ ಆದ್ರೂ ಅವನಿಗಿಂತ ಮೇಲೊಬ್ಬ ಆಫೀಸರ್ ಇರ್ತಾನೆ, ಅವನ ಮಗನಿಗೋಸ್ಕರ ಅನ್ನಾದ್ರೂ ಅವನೇ ಸೈನ್ ಹಾಕೋದಕ್ಕೆ ನಮ್ಮ ಹತ್ರ ಬರ್ತಾನೆ. ಅಂದ್ರೆ ನನ್ನ ತಂದೆ ಮೇಲೆ ನಾನೇ. ನಾರಾಯಣ ಮೂರ್ತಿ ನಿಮ್ಮಪ್ಪನ? ತಪ್ಪಾಗಿದೆ ಅಣ್ಣ, ತುಂಬಾ ದೊಡ್ಡ ತಪ್ಪಾಗಿದೆ. ನನ್ನ ತಂದೆ ಜೀವ ಉಳಿಸಿದೀರಾ ಅಂತ ಏನೋ ಫ್ರೆಂಡ್ಲಿ ಆಗಿ ಹೆಲ್ಪ್ ಮಾಡಿದೆ. ಅಪ್ಪನ ತನಕ ಬರೋವರೆಗೂ ನನ್ನ ತಪ್ಪು ನನಗೆ ಗೊತ್ತೇ ಆಗಲಿಲ್ಲ. ಯಾವಾಗಲೂ ನಮ್ಮಪ್ಪ ಗ್ರೇಟ್, ನಮ್ಮಪ್ಪ ಗ್ರೇಟ್ ಅಂತಿದ್ದೆ. ಎಲ್ರಿಗೂ ಅವರಪ್ಪ ಗ್ರೇಟ್ ಅಲ್ವಾ? ಇದೇ ಪರಿಸ್ಥಿತಿಲಿ ಇನ್ನೊಬ್ಬ ಅಪ್ಪ ಮಗ ಇದ್ದು ಅವ್ರ ಫ್ಯಾಮಿಲಿ ಪರಿಸ್ಥಿತಿ, ಛೇ, ಇಷ್ಟು ಚಿಕ್ಕ ಲಾಜಿಕ್ನ ಹೇಗ್ ಮಿಸ್ ಮಾಡಿದೆ ಸೂರಿ? ಸೂರಿ ರಿಲ್ಯಾಕ್ಸ್, ಆಗಿರೋದಕ್ಕೆಲ್ಲ ನನ್ನ ಕಡೆಯಿಂದ ಸಾರಿ. ಏನಾಗಿಲ್ಲ ಕಣ್ರೋ, ನಾವು ಹ್ಯಾಪಿ. ಸೂರ್ಯ ಅವ್ರ ತಂದೆನೇ ಆಗಿರೋದ್ರಿಂದ ನಮ್ಮ ಕೆಲಸ ಆದಂಗೆನೆ. ಸೂರ್ಯ ಸಿಗ್ನೇಚರ್ನ ನೀನೇ ಹಾಕ್ಸ್ಬಿಡು, ಆಗೋಗುತ್ತೆ. ಸೂರಿ ಸೈನು. ಏನು ಸೈನು? ಇಷ್ಟೊತ್ತು ಮಾತಾಡ್ತಿದ್ವಲ್ಲ ಸೂರಿ, ನಿಮ್ಮ ಅಪ್ಪನ ಕೈಯಲ್ಲಿ ಸೈನ್ ಹಾಕ್ಸ್ಬಿಟ್ರೆ ನಾಕಣ. ಅದು ನನಗೆ ತುಂಬ ಮುಖ್ಯ ಸೂರಿ. ಅಣ್ಣ ನಿಂಗೆ ಏನು ಬೇಕಾದರೂ ಮಾಡ್ತೀನಿ, ಅದೊಂದು ಬಿಟ್ಟು. ನನಗೆ ಇನ್ನೇನು ಬೇಡ, ನನಗೆ ಬೇಕಿರೋದು ಅದೊಂದೇ. 25 ವರ್ಷದಿಂದ ನಮ್ಮಪ್ಪನ ನೋಡ್ತಾ ಇದ್ದೀನಿ, ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ, ಬಿಟ್ಬಿಡು. ಏನು ಬಿಟ್ಬಿಡು ಅಂತಿದ್ಯಾ? 300 ಕೋಟಿ ಪ್ರಾಪರ್ಟಿ ಅದು, ಹಾಕಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತೀನ. ಸೈನ್ ಹಾಕ್ಬೇಕು, ಹಾಕಿಸ್ತೀನಿ, ಇದೇ ನಡೆಯೋದು. ನಡೆಯಲ್ಲ. ಅದು 300 ಆಗ್ಲಿ, 500 ಆಗ್ಲಿ, 1000 ಆಗ್ಲಿ, ಎಷ್ಟೇ ಕೋಟಿ ಆದ್ರೂ ಅಷ್ಟೇ, ನಮ್ಮಪ್ಪ ಆಗಲ್ಲ ಅಂದ್ರೆ ಅದಾಗಲ್ಲ, ಬಿಟ್ಬಿಡು. ನಮ್ಮ ಅಣ್ಣಂಗೆ ಎದುರು ಮಾತಾಡ್ತೀಯ? ದಿನ ಎಣ್ಣೆ ಕೊಡ್ಸೋ ನಿಮ್ಮ ಅಣ್ಣನ ಮೇಲೆ ನಿನ್ಗಷ್ಟು ಪ್ರೀತಿ ಇರ್ಬೇಕಾದ್ರೆ, ಪ್ರಾಣ ಕೊಟ್ಟಿರೋ ನಮ್ಮಪ್ಪನ ಮೇಲೆ ನನಗೆ ಎಷ್ಟು ಪ್ರೀತಿ ಇರ್ಬೇಕು? ಕೊಚ್ಚಾಕ್ಬಿಡ್ತೀನಿ ಮಗನೇ, ಬಿಟ್ಬಿಡು. ಮ್ಯಾಟರ್ ಇಲ್ಲಿಗೆ ಬಿಟ್ಬಿಡು. ಮಗನ್ ಎತ್ತಾಕೊಂಬಂದ್ರೆ ಅಪ್ಪ ಲೈನಿಗೆ ಬರ್ತಾನೆ ಅಂತ ಇವನ್ ಎಲ್ವೆಂಡ್ರ ಹೇಳಿತು. ಕೈ ಕಾಲು ಕಟ್ಟಾಕಿ ಇಲ್ಲೇ ಕೂರಿಸ್ರೆ ಇವನ. ಮೊದ್ಲೇ ತಲೆ ಕೆಟ್ಟಿದೆ, ಈ ತರ ಲ್ಯಾಗ್ ಎಲ್ಲ ಯಾಕೆ ಮುಂದೆ ಬಂದ್ರು? Ah!
ಎಷ್ಟು ಜನರ ಬೇಕಾದ್ರೆ ಹೊಡಿಬೋದು, ಆದ್ರೆ ಒಪ್ಪನ್ನ ಬಿಟ್ಟು ರೂಲಿಂಗ್ ಪಾರ್ಟಿ ಮಿನಿಸ್ಟರ್ ಅವನು ವೀರ ವೆಂಕಟ ಶಿವಲಿಂಗ ರಾಜಪ್ಪ, ನಾನು ನಿಮ್ ತಂದೆ ಕೈಲಿ ಸೈನ್ ಹಾಕ್ಸಿಲ್ಲ ಅಂದ್ರು ನನ್ನಂತವ್ರನ್ನ 10 ಜನರನ್ನ ಕಳಿಸ್ತಾನ ಅವನು. ಒಪ್ಪ ಇಲ್ಲ ಅಂದ್ರೆ ಇನ್ನೊಪ್ಪ, ಇನ್ನೊಪ್ಪ ಇಲ್ಲ ಅಂದ್ರೆ ಮತ್ತೊಪ್ಪ, ನಿಮ್ಮ ಅಪ್ಪನ ಕೈ ಕತ್ತರಿಸಿ ಆದ್ರೂ ಸಿಗ್ನೇಚರ್ ಹಾಕಿಸ್ತಾನ ಅವನು. ಅವನು ಮಿನಿಸ್ಟರ್ ಆಗಿರ್ಬೋದು, ಅವನ ಹಿಂದೆ ಜನ ಇರ್ಬೋದು, ಅವನ ಮುಂದೆ ಪಾರ್ಟಿ ಇರ್ಬೋದು, ಟೋಟಲ್ ಆಗಿ ಗೌರ್ಮೆಂಟ್ ಇರ್ಬೋದು, ಅವನಿಗೆ 1000 ಜನನ ಸಾಯಿಸೋ ಶಕ್ತಿ ಇರ್ಬೋದು, ಆದ್ರೆ ನಮ್ಮಪ್ಪನಿಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧ. ಸೈನ್ಗೋಸ್ಕರ ಅವನು ಸಾಯ್ತಾನ? ಹೋಗಿ ಹೇಳೋನ್ಗೆ ಹೆತ್ತಪ್ಪನ ವಿರುದ್ಧ ಯಾರೇ ಬಂದ್ರು, ಯಾವಾಗ್ಲೇ ಬಂದ್ರು, ಎಷ್ಟೇ ಜನ ಬಂದ್ರು, ಅವರನ್ನ ಎದುರಿಸೋಕೆ ಒಬ್ಬ ಇರ್ತಾನೆ ಅಂತ, ಅವನೇ ಮಗ, ಈ ಸೂರಿ ನಾರಾಯಣ ಮೂರ್ತಿ ಮಗ. ಅವನ ಬಾಡಿಲಿ ಪೊಗರಿದೆ, ಎದೆಲಿ ದಮ್ಮಿದೆ, ಕಣ್ಣಲ್ಲಿ ಕತ್ತಿ ಇದೆ, ಮುಖದಲ್ಲಿ ನಗು ಇದೆ, ಆ ನಗು ಹೆಸರೇ ನಾರಾಯಣ ಮೂರ್ತಿ. ಆ ನಗು ವಿಷಯಕ್ಕೆ ಬಂದ್ರೆ, ಹೆಸರಿನ ವಿಷಯಕ್ಕೆ ಬಂದ್ರೆ, ಸತ್ ಹೋಗ್ತೀಯ. ಇನ್ನೂ ಹೋಮ್ ಮಿನಿಸ್ಟರ್ ಆಗಿಲ್ವಲ್ಲ? ಆಗ್ತೀರಾ ಬಾಬಾ? ಪಾರ್ಟಿ ಪ್ರೆಸಿಡೆಂಟ್ ಫುಲ್ ಸಪೋರ್ಟ್ ನಿಮ್ಗೆ, ಪಾರ್ಟಿ ಆಫೀಸಲ್ಲೂ ಕೂಡ ಇದೇ ಮಾತು, ನೀವೇ ಹೋಮ್. ಕಂಗ್ರಾಟ್ ಸರ್, ನಿಮಗೊಂದು ಸಣ್ಣ ಗಿಫ್ಟ್. 100 crore ಟೆಂಡರ್ನ ಡೆಲ್ಲಿಗೆ ಹೋಗಿ ಸೈನ್ ಮಾಡಿಸಿದ್ರೆ 14 lakh rupees ಕಾರ್ ಗಿಫ್ಟ್ ಸರ್. ಕಾರಲ್ಲಿ 10 crore ದುಡ್ಡಿದೆ. ಸರಿ, ಹಾಗಾದ್ರೆ ನಾನು ಪಾರ್ಟಿ ಆಫೀಸ್ಗೆ ಹೋಗಿ ಬರ್ತೀನಿ. ಜಾಗ್ರತೆ, ಕಾರಿನ ಬೆಲೆ 10 crore 16 lakh. ಈ ಕಾರಲ್ಲಿ ಯಾರಾದ್ರೂ 10 crore ಇದೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರ? ವಾಟರ್ ಬಲೂನ್ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಆಟ ಅಲ್ಬೋ, ಏನೋ ಮಾಡ್ತಿದ್ದಾನೆ. ವಾಟರ್ ಅಲ್ಬೋ, ಪೆಟ್ರೋಲ್. ಯಾರು ಸ್ಕೆಚ್ ಹಾಕಿದಾರಣ? ನಾವಂತೂ ಸೇಫು. ಎಲ್ಲಿ ಸೇಫು? ದುಡ್ಡಿನ ಬ್ಯಾಗ್ ತರದೇ ಇದ್ರೆ ಭಾವ ಸಾಯಿಸ್ತಾರೆ. ಒಂದು ಬ್ಯಾಗ್ ತಗೊಂಬ, ಹೋಗು. ಏಯ್ ತೆಗಿರಿ, ಬ್ಯಾಗ್ ತೆಗಿರೋ, ಬ್ಯಾಗ್ ತೆಗಿರೋ, ಕೊಡ್ರೋ ಬ್ಯಾಗ್ ಸೇಫ್ ಅಣ್ಣ. ಒಂದಲ್ಲ, ಎರಡಲ್ಲ, 10 crore. ಯಾರು ಯಾರವನು? ಹೇಗಿದ್ದ ಅವನು? ಬ್ಲಾಕ್ ಅಂಡ್ ಬ್ಲಾಕ್ ಡ್ರೆಸ್ಸು, ಬ್ಲಾಕ್ ಗಾಡಿ, ಸೂಪರ್ ಎಂಟ್ರಿ ಅಣ್ಣ. ಅವನು ಬಂದಂಗ್ ಹೋಗ್ಬಿಟ್ಟ ಅಣ್ಣ. ಅವನು ಏನ್ ಸ್ಪೀಡ್ ಅಣ್ಣ ಅವನು, ಅಬಾಬಾಬಾಬಾ, ಹೈಪರ್ ಅಣ್ಣ ಅವನು. ಅಯ್ಯೋ, ಯಾಕಾದ್ರು ಹೇಳು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಹೀರೋ ಇಂಟ್ರೊಡಕ್ಷನ್ ತರ ಬಿಲ್ಡ್ ಅಪ್ ಕೊಡ್ತೀಯ. ಯಾವ ನನ್ ಮಗ ಅದು? ನನ್ ಮೇಲೆ ಟಾರ್ಗೆಟ್ ಮಾಡಿರೋದು ಯಾರಿರ್ಬಹುದು? ಯಾರದು? ಯಾರವನು? ಮೀಟ್ ಮಾಡ್ಬೇಕು. ಹೋಗಪ್ಪ ಸುಮ್ನೆ, ಸರ್ ಬೇರೆ ಟೆನ್ಷನ್ ಇದೆ. ಆ ಟೆನ್ಷನ್ ನಾನೇ. ತಗೊಳ್ಳಿ ಸರ್, ನೀವು ಕಳ್ಕೊಂಡಿದ್ದು 10 crore ನಾನೇ ಕದ್ದಿದ್ದು ಸರ್. ತಗೊಳ್ಳಿ ಇದು, ಕುತ್ಕೊಳ್ಳಿ ಸರ್. ಯಾರೋ ನೀನು? ಸುತ್ತ ಇಷ್ಟ್ ಜನ ಇದ್ರೆ ಟೆನ್ಷನ್ ಆಗುತ್ತೆ ಸರ್. ಔಟರ್ ರಿಂಗ್ ರೋಡ್ ಅಲ್ಲಿ ಕಬ್ಜಾ ಮಾಡಿರೋ ತಾಲೂಕವನ?
ಅಯ್ಯೋ ಅಲ್ಲ ಸರ್, ಹೈವೇ ಟೆಂಡರ್ ಕೊಡ್ಲಿಲ್ವಲ್ಲ ಆ ತಾಲೂಕವನ? ಅಲ್ಲ ಸರ್, ಅಪೋಸಿಷನ್ ಪಾರ್ಟಿ ರಘುರಾಮ್ ಕಡೆ. ಅಷ್ಟೆಲ್ಲ ಸೀನಿಲ್ಲ ಸರ್, ನಾನೊಬ್ಬ ಮಾಮೂಲಿ ಮಿಡಲ್ ಕ್ಲಾಸ್ ಎಂಪ್ಲಾಯಿ ನಾರಾಯಣ್ ಮೂರ್ತಿ ಅವ್ರ ಮಗ ಸರ್. ಸರ್, ನನ್ನ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳಬೇಕು ಸರ್. ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಅಪ್ಪ ಅಂದ್ರೆ ಇಷ್ಟ ಇರುತ್ತೆ, ಪ್ರೀತಿ ಇರುತ್ತೆ, ಭಯ ಇರುತ್ತೆ. ಆದ್ರೆ ನನಗ್ ಮಾತ್ರ ಅಪ್ಪ ಅಂದ್ರೆ ಹುಚ್ಚು ಸರ್. ಎಷ್ಟು ಹುಚ್ಚು ಅಂದ್ರೆ, ನಮ್ಮಪ್ಪನ ಕಾಪಾಡಿದ್ರು ಅಂತ ಒಬ್ಬ ರೌಡಿನ ಪರಿಚಯ ಮಾಡ್ಕೊಂಡೆ, ನಿಮ್ಮವನೇ ಸರ್ ಗಜ. ಅದೇ ಗಜ ನಮ್ಮಪ್ಪನ ಹತ್ರ ಸೈನ್ ಮಾಡಿಸ್ಕೋಬೇಕು ಅಂತ ಬಂದಾಗ ಬೇಡ ಬಿಟ್ಬಿಡು ಅಂದೆ. ಅದರಲ್ಲಿ ನೀವಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಸರ್, ಸೊಸೈಟಿಲಿ ಕೆಲವೊಬ್ರು ಹೆಸರು ಮಾಡಬೇಕು ಅನ್ಕೋತಾರೆ, ದುಡ್ಡು ಮಾಡಬೇಕು ಅನ್ಕೋತಾರೆ, ಪದವಿ ಸಂಪಾದನೆ ಮಾಡಬೇಕು ಅನ್ಕೋತಾರೆ. ಆದರೆ ನಮ್ಮಪ್ಪ ಮಾತ್ರ ಗೌರವ ಸಂಪಾದನೆ ಮಾಡಬೇಕು ಅನ್ಕೋತಾರೆ. ಅವ್ರ ಸರ್ವಿಸಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ ಸರ್. 30 ವರ್ಷ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ನಿಯತ್ತಾಗಿರೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿಲ್ಲ ಸರ್. ಸರ್, ನಿಮ್ಗಿರೋ 1000 ಕೋಟಿ ಆಸ್ತಿಲಿ 10 ಕೋಟಿ ಹೋಯ್ತು ಅಂದ್ರೆ ಎಷ್ಟು ಟೆನ್ಷನ್ ಆಗ್ತೀರಾ ಸರ್? ಅಂಥದ್ರಲ್ಲಿ 30 ವರ್ಷ ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗೌರವ ಒಂದೇ ಒಂದು ಸೈನಿಂದ ಹೋಗುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಸರ್? ಸರ್, ನಮ್ಮಪ್ಪ ಇನ್ನೊಂದು 15 ದಿನದಲ್ಲಿ ರಿಟೈರ್ಡ್ ಆಗ್ಬಿಡ್ತಾರೆ. ಅವರು ಹ್ಯಾಪಿಯಾಗಿ ರಿಟೈರ್ಡ್ ಆಗ್ಲಿ ಸರ್, ಅದೇ ಎಲ್ರಿಗೂ ಒಳ್ಳೇದು. ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಅನ್ಕೊಂಡೆ ಸರ್, ಆದ್ರೆ ನನ್ನಂತ ಮಿಡಲ್ ಕ್ಲಾಸ್ ಹುಡುಗ ನಿಮ್ಮಂತ ಮಿನಿಸ್ಟರ್ನ ಮೀಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಇದನ್ನೆಲ್ಲ ಮಾಡಿದೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ನೀವು ಮಿನಿಸ್ಟರ್, ಕೂತ್ಕೊಳ್ಳಿ. ಸರ್, ನಿಮ್ಗಿರೋ ಈ ಬಲನ ನೀವು ಕೊಂಡ್ಕೊಂಡಿರೋದು, ನಮ್ಮಪ್ಪನ ಬಲನ ನಾನು ಹುಟ್ಟಿದಾಗೆ ಪಡ್ಕೊಂಡಿರೋದು. ಬಳಗಕ್ಕಿಂತ ಬಲ ದೊಡ್ಡದು. ಸರ್, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ಅರ್ಥ ಆಗೋ ತರ ಹೇಳ್ತೀನಿ. ಸರ್, ನಮ್ಮಪ್ಪ ಹ್ಯಾಪಿ ಆದ್ರೆ ನಾನು ಹ್ಯಾಪಿ, ಅದು ನಮಗೆ ಸಂಬಂಧಪಟ್ಟ ವಿಷಯ, ಬಿಟ್ಬಿಡಿ. ಆದ್ರೆ ನಾನು ಖುಷಿಯಾಗಿದ್ರೇನೆ ನೀವು ಖುಷಿಯಾಗಿರ್ತೀರಾ, ಇದು ನಿಮಗೆ ಸಂಬಂಧಪಟ್ಟ ವಿಷಯ, ಮರಿಬೇಡಿ. ಏನೇ ಆದ್ರೂ ಕೂಡ ಸೂರಿ ವಿಷಯ ಮಿನಿಸ್ಟರ್ ಗೊತ್ತಾಗಬಾರ್ದು, ಅರ್ಥ ಆಯ್ತಾ? ಅಣ್ಣ, ಆ ಸೂರಿ ಮಿನಿಸ್ಟರ್ಗೆ ವಾರ್ನಿಂಗ್ ಕೊಟ್ಟಿದ್ದಾನಂತೆ. ಮಿನಿಸ್ಟರ್ಗೆ ವಾರ್ನಿಂಗ್ ಕೊಟ್ಟಿದ್ರೆ ಅಂದ್ರೆ ಏನೋ ಅಣ್ಣ. ಸೂರಿ ಬಂದ್ರು, ಅವ್ನು ಇಲ್ಲಿಗೆ ಯಾಕೆ ಬಂದು? ನಾನಿಲ್ಲ ಇಲ್ಲಿ. ಏನೋ, ಏ ಏನಿದು ಗಾಯ? ಸಣ್ಣ ಆಕ್ಸಿಡೆಂಟ್. ಇದು ಆಕ್ಸಿಡೆಂಟ್ ತರ ಇಲ್ಲ, ಇನ್ಸಿಡೆಂಟ್ ತರ ಇದೆ. ಸರಿ, ಅಣ್ಣ ಇಲ್ಲಿ? ಅಣ್ಣ ಮನೇಲಿ ಇಲ್ಲ. ಇಲ್ಲ ಅಂತ ಒತ್ತಿ ಹೇಳ್ತಾ ಇದ್ರೆ 100% ಇಲ್ಲೇ ಇದ್ದಾರೆ. ಅಣ್ಣ ಒತ್ತಿ ಹೇಳುತ್ತೇನು. ಇವ್ರಿಗಿಷ್ಟೆಲ್ಲ ಸೀನ್ ಇಲ್ಲ. ಏನಣ್ಣ ಮಕ್ಕಳ ಹಾಗೆ ಆಟ? ಆಟ ಅಂತ ಏನು ಆಟ? ನಿನ್ಗೂ ನಂಗೂ ಸಂಬಂಧನೇ ಇಲ್ಲ. ನೋಡು, ಹೊಡೆದ್ರು ಬೈದ್ರು ನಾನು ನಿನ್ನ ಫ್ರೆಂಡ್ಸ್, ಬಾಯ್ಲಿ. ಅಲ್ಲ, ನೀನ್ ಹೋಗಿ ಮಿನಿಸ್ಟರ್ಗೆ ವಾರ್ನಿಂಗ್ ಕೊಡೋದು ಅಂದ್ರೆ ಏನೋ ನಿನಗೊಂದು ವಿಷಯ ಗೊತ್ತಿಲ್ಲ. ಅವ್ರ ವಿಷಯ ನಮ್ಗೆ ಯಾಕೆ? ನಮ್ ವಿಷಯ ಅವ್ರಿಗೆ ಗೊತ್ತಾದ್ರೆ ಸಾಕು. ಆಲ್ರೆಡಿ ಅವ್ರನ್ನ ಕನ್ವಿನ್ಸ್ ಮಾಡಿದೀನಿ. ಏನ್ ಡೌಟಾ? ಕ್ಲಾರಿಟಿ ತಗೊಂಡ್ರಾಯ್ತು, ಈಗ ತುಂಬಾ ಹಸಿವಾಗಿದೆ, ಊಟ ಮಾಡೋಣ. ಅದಕ್ಕೆ ಏನ್ ಸ್ಪೆಷಲ್? ಬಿರಿಯಾನಿ ಸೂರಿ. ಬಿರಿಯಾನಿ ಅಣ್ಣ, ಬೌಟ ನನಗೆ ಬೇಡ, ನಾನು ತಿನ್ನಲ್ಲ. ನೀನು ನಿನ್ ಕೋಪ. ಅಣ್ಣ, ಮಿನಿಸ್ಟರ್ ಫೋನು. ಈಗ ನನಗಿಡ್ತಾನೆ ನೋಡು. ಅಣ್ಣ ಅಣ್ಣ ಅಣ್ಣ, ನಮಸ್ಕಾರ ಅಣ್ಣ. ಅಣ್ಣ, ನನಗೂ ಆ ಸೂರಿಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ, ಮದರ್ ಪ್ರಾಮಿಸ್. ನೀವು ಬೇಕಾದ್ರೆ ಅವನ್ನ ಸಾಯಿಸಿಬಿಡಿ. ಪಾಪ ಮಾಡೋ ನಾನು ಗೊತ್ತೋ ಗೊತ್ತಿಲ್ದೇನೋ ಜೀವನದಲ್ಲಿ ಒಂದು ಪುಣ್ಯದ ಕೆಲಸ ಮಾಡ್ಬಿಟ್ಟೆ ಅಣ್ಣ. ಅವ್ರ ಅಪ್ಪನ ಕಾಪಾಡ್ಬಿಟ್ಟೆ, ಅವಾಗಿಂದ ನನ್ನ ಜೊತೆ ತಗ್ಲಾಕೊಂಡಿದ್ದೇನೆ ಅಣ್ಣ. ಏನಕ್ಕೆ ಬಾವ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ? ಆ ಸೂರ್ಯಪ್ಪನ ಟ್ರಾನ್ಸ್ಫರ್ ಮಾಡಿದ್ರೆ ಹೊಸೊಬ್ರು ಬಂದು ಸೈನ್ ಮಾಡ್ತಾರೆ. ಗೊತ್ತಿಲ್ವಾ? ನನ್ ಗೊತ್ತಿಲ್ವಾ? 10 ದಿನದಲ್ಲಿ ರಿಟೈರ್ ಆಗೋ ನನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೊಬ್ಬ ಬಂದು ಆ ಕೆಲಸ ಮಾಡ್ಕೊಡ್ತಾನೆ ಅಂತ? ಅಪ್ಪ ಏನೋ 30 ವರ್ಷದ ನಿಯತ್ತು ಅಂತಾನೆ, ಮಗ ಏನೋ ನಂದಾಟಿ ನೋಡು ಅಂತಾನೆ. ಅಪ್ಪ ಮಗ ಇಬ್ರು ನನ್ನ ಈಗ ಹರ್ಟ್ ಮಾಡಿದ್ದಾರೆ. 25 ವರ್ಷದ ನನ್ನ ರಾಜಕೀಯದ ಅನುಭವವನ್ನ 25 ವರ್ಷದ ಹುಡುಗ ಬಂದು ಕ್ವಶನ್ ಮಾಡಿದಾನೆ. ಇಲ್ಲಿ ತನಕ ನನಗಿರೋ ಎಷ್ಟೋ ಕೆಲಸದಲ್ಲಿ ಈ ಸೈನ್ ಒಂದು ಕೆಲ್ಸ. ಇವತ್ತಿಂದ ಅದೊಂದೇ ಕೆಲ್ಸ.
ಆ ನಾರಾಯಣ ಮೂರ್ತಿ ಅದೇ ಆಫೀಸಲ್ಲಿ ಅದೇ ಜಾಬ್ ಅಲ್ಲಿ ಅದೇ ಕುರ್ಚಿಲಿ ಕೂತ್ಕೊಂಡು ರಿಟೈರ್ ಆಗೋ ಹತ್ತು ದಿನದಲ್ಲಿ ನನ್ನ ಫೈಲ್ಗೆ ಸೈನ್ ಹಾಕ್ಬೇಕು. ಹಾಕ್ತಾನೆ. ಅಮ್ಮ ನನಗೆ ಇಷ್ಟ ಆಯ್ತು. ಹೌದು, ಸೆರಗು ಕೂಡ ತುಂಬಾ ಚೆನ್ನಾಗಿದೆ. ನನ್ಗಿಷ್ಟ ಆಗಿಲ್ಲ. ನೀವು ಕಲರ್ ನೋಡಿ, ರೇಟ್ ನೋಡಿದ್ರೆ ಯಾವ ಸೀರೆನು ತಗೊಳಕ್ ಆಗಲ್ಲ. ನಿಮ್ ಬಾಯಿ ಮುಚ್ಚೆ, ಹೊಸ ಕಲೆಕ್ಷನ್ ಇದ್ರೆ ತೋರ್ಸಪ್ಪ. ಬನ್ನಿ ಸರ್, ಬನ್ನಿ 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 ಮೇಡಮ್. ನಮಸ್ತೆ ಮಾವ. ಅತ್ತೆನಾ? ನಮಸ್ತೆ ಅತ್ತೆ. ಮಾವ ಅಂತಿದ್ಯಾ, ಅತ್ತೆ ಅಂತಿದ್ಯಾ, ಏನೋ ಇದು ಅಂದ್ರೆ ಅಪ್ಪ, ನಿನ್ ಆಸೆ ಪ್ರಕಾರ ಭಾನುಮತಿ ನಿನ್ ಸೊಸೆ ಆಗ್ತಾಳೆ. ನಿಮ್ ಮಗ ನಾನು ಪ್ರೀತಿಸ್ತಿದೀವಿ. ನಾನು ಪರಿಚಯ ಮಾಡಿಸ್ದಾಗ್ಲೂ ಏನು ಹೇಳಿಲ್ವಲ್ಲ. ಆಗ ನಿಮ್ಮ ಮಗ ನನ್ನ ಪ್ರೀತಿಸ್ತಿರ್ಲಿಲ್ಲ ಮಾವ. ಸೂರ್ಯನ್ಗೆ ನಾನು ಇಷ್ಟ ಅಂತ ಪ್ರೀತಿಸ್ಲಿಲ್ಲ, ನಿಮಗ್ ಇಷ್ಟ ಅಂತ ಪ್ರೀತಿಸಿದ್ದು. ಲೇ, ನಿನ್ ಪ್ರೀತಿ ಕೂಡ ನಿನಗ್ ನನ್ ಮೇಲಿರೋ ಪ್ರೀತಿನೇ ಕಾರಣ. ಆಶೀರ್ವಾದ ಮಾಡಿ ಮಾವ, ಆಶೀರ್ವಾದ ಮಾಡಿ. ಪರವಾಗಿಲ್ಲ ಬಿಡಮ್ಮ, ಯಾರ್ದೋ ಮನೆ ಸೊಸೆ ಆಗ್ತೀಯ ಅನ್ಕೊಂಡಿದ್ವಿ, ನಮ್ಮನೆ ಸೊಸೆ ಆಗ್ತಿರೋದು ಖುಷಿ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ, ಶೀ ಈಸ್ ಮೈ ಡಾಟರ್. ನನ್ನ ಮಗಳು ನಿಮ್ಮನೆ ಸೊಸೆ ಹೇಗಾದ್ಲು ಯಾವಾಗಾದ್ಲು? ಇನ್ನು ಆಗಿಲ್ಲ ಆಗೋಳು. ಹೆಂಗೆ ಮಾವ? ಅಪ್ಪ, ಅಮ್ಮ, ಅಪ್ಪ, ಮಾವ, ಅತ್ತೆ, ನಿಮ್ಮಳಿಯ. ಜನರಲ್ ಆಗಿ ಹುಡುಗಿ ನೋಡೋ ಶಾಸ್ತ್ರನ ತಂದೆ ಅರೇಂಜ್ ಮಾಡ್ತಾನೆ. ಹಿಸ್ಟ್ರಿನಲ್ಲಿ ಇದೇ ಫಸ್ಟ್ ಅನ್ಕೋತೀನಿ, ಮಗಳು ತನ್ನ ಮದುವೆನ ಅಪ್ಪನ್ಗೆ ಅರೇಂಜ್ ಮಾಡ್ತಾ ಇರೋದು. ಈ ವಿಷಯ ನಿನ್ ಜೊತೆ ಮಾತಾಡ್ಬೇಕು, ನನ್ ಜೊತೆ ಬಾ. ಏನೇ ಆಗ್ತಾ ಇದೆ ಇಲ್ಲಿ? ಹೇಳದ್ನಲ್ಲ ಅಪ್ಪ, ನನ್ ರಿಮೋಟ್ ನ ನಾನೇ ಆಪರೇಟ್ ಮಾಡ್ಕೋತಿದ್ದೀನಿ. ಅಪ್ಪ, ನಮ್ಗೋಸ್ಕರ ನಾವು ಬದುಕೋದನ್ನ ನಿಮ್ಮಿಂದ ಕಲ್ತೆ ನಾನು. ಎಲ್ಲರಿಗೋಸ್ಕರ ಬದುಕೋದನ್ನ ಸೂರ್ಯ ಹೇಳ್ಕೊಟ್ಟ. ಅವನನ್ನ ದೂರದಿಂದ ನೋಡ್ದಾಗ ಅವನ ಹಾಗೆ ಬದುಕ್ಬೇಕು ಅನ್ನಿಸ್ತು, ಹತ್ರದಲ್ಲಿ ನೋಡ್ದಾಗ ಅವನ್ ಜೊತೆನೇ ಬದುಕ್ಬೇಕು ಅನ್ನಿಸ್ತು. ಅಪ್ಪ, ಲೈಫ್ ಅಂದ್ರೆ ಸಂಪಾದನೆ ಮಾಡೋದ್ ಮಾತ್ರ ಅಲ್ಲ, ಹಂಚೋದು ನಗೋದು ಅಂತ ಸೂರ್ಯ ಹೇಳ್ಕೊಟ್ಟ. ನಾನು ಅವನನ್ನೇ ಮದ್ವೆ ಮಾಡ್ಕೊಳ್ಳೋದು, ದಟ್ಸ್ ಫೈನಲ್. ಏನು ಮಾತಾಡ್ತಾ ಇಲ್ವಲ್ಲ ರೀ? ಏನೇ ಮಾತಾಡ್ಬೇಕು, ಮಕ್ಕಳ ಜೊತೆ ಮಾತಾಡ್ಬೇಕು ಅಂದ್ರೆ ತಂದೆ ತಾಯಿ ಮಾತ್ ಕಲ್ತು ಮಾತಾಡ್ಬೇಕಾಗಿದೆ. ಅವಳು ಹೇಳಿದ್ದೆ ಕರೆಕ್ಟ್, ಅವ್ರ ರಿಮೋಟ್ ಅವ್ರ ಅವ್ರ ಹತ್ರನೇ ಇರ್ಬೇಕು. ತಗೋತಿದ್ದೀರಾ? ಏನ್ ಬೇಕಾದ್ರೂ ತಗೋಮ್ರಿ, ಪ್ರಿಯಾಗಿ ಚೆನ್ನಾಗಿರುತ್ತೆ. ಹೇ ತಂಗಿ, ಎಲ್ಲೋ 3 ತಿಂಗಳಿಂದ ಪ್ರಪೋಸ್ ಮಾಡ್ತಾ ಇದ್ದೀನಿ, ನೀನು ತಪ್ಪಿಸ್ಕೊಳ್ತಾನೆ ಇದ್ಯಾ? ಪ್ಲೀಸ್ ಪ್ರಿಯಾಂಕಾ, ನಮ್ಮ ಅಣ್ಣಂಗೆ ಗೊತ್ತಾದ್ರೆ ನೀನೇನ್ ಸುಮ್ನೆ ಬಿಡಲ್ಲ. ಪ್ರಿಯಾಂಕಾ, ನಿಮ್ಮಪ್ಪ ಯಾರು ಸರ್? ನಿಮ್ಮಪ್ಪ ಯಾರು? ಸೊ ಫ್ರೆಂಡ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅವರ್ ನ್ಯೂ ಪ್ರಾಜೆಕ್ಟ್. ಸರ್, ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು. ಸಾರಿ, ಐ ಮೀನ್ ಮೀಟಿಂಗ್. ಮೀಟಿಂಗ್ ಅಂತ, ನಿಮ್ ಮಗನ ಭವಿಷ್ಯ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಸರ್, ನಿಮ್ ಮಗ 3 ತಿಂಗಳಿಂದ ಒಂದ್ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ, ಈ ವಿಷಯ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಸಿಗದೇ ಇರೋ ಹುಡುಗಿನ ಪ್ರೀತಿಸೋದು ಸರಿಯಲ್ಲ, ಇದರಿಂದ ಹುಡುಗಿಗೆ ಎಫೆಕ್ಟ್ ಆಗತ್ತೆ. ಒಂದ್ ವೇಳೆ ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮದ್ವೆ ಮಾಡಿಸ್ಬೇಕು ಅನ್ಕೊಂಡ್ರೆ ಆ ಹುಡುಗಿ ತಂದೆ ಒಬ್ಬ ಸೀದಾ ಸಾದಾ ಗೌರ್ಮೆಂಟ್ ಎಂಪ್ಲಾಯಿ, ಆಮೇಲೆ ಅವರಿಬ್ರು 40,000 ತಿಂಗಳು ಪೂರ್ತಿ ಕಳಿಬೇಕು. ಪ್ರೀತಿಲಿರೋ ನಿಮ್ಮ ಮಗಂಗೆ ಈ ತರ ಪ್ರಾಕ್ಟಿಕಲ್ ವಿಷಯಗಳು ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಬಂದೆ. ಇದನ್ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಮಗ ಪ್ರೀತಿಸ್ತಿರೋ ಹುಡುಗಿ ನನ್ನ ತಂಗಿ, ಆ ಸಾಧಾರಣ ಗೌರ್ಮೆಂಟ್ ಎಂಪ್ಲಾಯಿ ನಾರಾಯಣ ಮೂರ್ತಿ ಅವರು ನಮ್ಮಪ್ಪ. 400,000 ಆಸ್ತಿ ಇರೋ ನಿಮ್ಗೆ ಅಪ್ಪನೇ ಆಸ್ತಿ ಅನ್ಕೊಂಡಿರೋ ನಮ್ಗೆ ಸರಿ ಹೊಂದಲ್ಲ ಸರ್. ನಿನ್ನೆ ನಿಮ್ ಮಗ ಹೇಳೋ ತನಕ ನನ್ ಮಗ ನಿಮ್ ಮಗಳನ್ನ ಪ್ರೀತಿಸ್ತಿದ್ದಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿಮ್ ಬಗ್ಗೆ ಕೇಳಿದ್ದೀನಿ, ನಿಮ್ ಮಗನಲ್ಲಿ ನಿಮ್ಮನ್ ನೋಡ್ದೆ. ಶ್ರೀಮಂತಿಗೆ ಸಂಪಾದನೆಯಲ್ಲಿರಲ್ಲ, ಸಂಸ್ಕಾರದಲ್ಲಿರುತ್ತೆ ಅಂತ ನಂಬಿರೋ ನಾನು. ದುಡ್ಡಿಗೆ ಬೆಲೆ ಕೊಡೋ ಈ ದಿನಗಳಲ್ಲಿ ನಿಯತ್ತಿಗೆ ಬೆಲೆ ಕೊಡೋ ನಿಮ್ಮಂಥವ್ರ ಸಂಬಂಧ ಬೆಳೆಸ್ಬೇಕು ಅಂತ ಬಂದಿದ್ದೀವಿ. ನೀವು ಒಪ್ಕೊಂಡ್ರೆ ನಿಮ್ಮ ಮಾತು ನಿಮ್ಮ ಒಳ್ಳೆತನ ಒಂದು ಹೆಜ್ಜೆ ಕೆಳಗೆ ಬಂದು ನಮ್ಮ ಸಂಬಂಧ ಕೆಳಗೆ ಬಂದಿರೋದನ್ನ ನಿಮ್ಮ ದೊಡ್ಡತನ ತೋರಿಸ್ತಾ ಇದೆ. ಆದರೆ ಹೆಣ್ಮಗಳು ತಂದೆ ಅಲ್ವಾ, ಈ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೀವಿ. ನಮಗಿಂತಲೂ ಶ್ರೀಮಂತವಾಗಿರೋ ಸಂಬಂಧ ಇದು, ಅದಕ್ಕೆ ಈ ಸಂಬಂಧ ಬೇಡ ಅಂತ ಹೇಳೋಣ ಅಂತಿದ್ದೀನಿ. ನಾವೆಲ್ಲ ಬರೀ ದುಡ್ಡು ಮಾತ್ರ ಸಂಪಾದನೆ ಮಾಡಿದ್ದೀವಿ, ಆದರೆ ನೀನು ವ್ಯಕ್ತಿತ್ವ ಸಂಪಾದನೆ ಮಾಡಿದ್ಯಾ? ಅದನ್ನ ನೋಡಿ 500 ಕೋಟಿ ವಾರಸ್ದಾರ ನಿಮ್ಮ ಮನೆಗೆ ಬಂದು ಸಂಬಂಧ ಬೆಳೆಸೋಣ ಅಂತ ಹೇಳಿದಾಗ ನನಗೆ ಗೊತ್ತಾಯ್ತು, ಸಂಪಾದನೆ ಅಂದರೆ ಬ್ಯಾಂಕಲ್ಲಿಡುವಂಥ ದುಡ್ಡಲ್ಲ, ನಾವು ಸಂಪಾದನೆ ಮಾಡಿರೋ ಕ್ಯಾರೆಕ್ಟರ್. ಈ ನಿಷ್ಠೆನ ಮುಂದೆ ಇಟ್ಕೊಂಡು ಅವಳಿಗೆ ಮದುವೆ ಮಾಡಿಸು, ಇಲ್ಲ ಅಂದ್ರೆ ನಿನ್ನ ಸಂಪಾದನೆಗೆ ಅರ್ಥವಿಲ್ದಂಗೆ ಆಗ್ಬಿಡುತ್ತೆ ಕಣೋ.
ನೀನೇನು ಹೇಳ್ತೀಯೋ? ನನ್ನ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಯಾರು ಯೋಚನೆ ಮಾಡ್ತಾರಪ್ಪ? ನೀವೇನಂತಿರೋ ಹಾಗೆ. ಸರಿ, ಎಲ್ರಿಗೂ ಇಷ್ಟ ಆಗಿದೆ ಅಂದ್ಮೇಲೆ ಸಂಬಂಧನ ಕಾಯಂ ಮಾಡೋಣ. ಗುರುಗಳ ತಾಂಬೂಲ ಎಲ್ಲಿಡ್ಬೇಕು ಅಂತ ಹೇಳಿ ಒಂದ್ ಕಡೆ ಇಡೋ. ಅಯ್ಯಯ್ಯೋ, ಏನ್ ಅಷ್ಟೊಂದ್ ಸಿಟ್ ಮಾಡ್ಕೊಂತೀರಾ? ತಿರ್ಚಾಡ್ಬೇಡ, ಬರೀ ಜೀನ್ಸು ಲುಂಗಿ ಮಾತ್ರನ? ಲಂಗ ದಾವಣಿ ಯಾವ್ದಿಲ್ವಾ? ಕಾಲ್ಗೆ ಗೆಜ್ಜೆ ಬಳೆ ಇದ್ರೆ ಫಂಕ್ಷನ್ ಗೆ ಒಂದ್ ಕಡೆ ಹೋಗಿ ಲೇಡೀಸ್ ನ ಕರ್ಕೊಂಡ್ ಬನ್ನಿ ಹೋಗಿ. ಗುರುಗಳೇ, ಇವಾಗೇನ್ ಸಡನ್ ಆಗಿ ಲೇಡೀಸ್ ಮೇಲೆ ಇಂಟ್ರೆಸ್ಟ್ ಬಂದಿದೆ? ಮೊನ್ನೆ ಎಮ್ ಎಲ್ ಎ ಮನೇಲಿ ನಡೆದಿರೋ ಮದ್ವೆಲಿ ಒಬ್ಳು ಪುರೋಹಿತನ್ನೇ ಮದ್ವೆ ಆದ್ಲಂತ. ಇವಾಗ ಅವ್ನ್ ಲೈಫ್ ಸೆಟಲ್ಡ್, ಇವಾಗ ನಮ್ದು ಅದೇ ಕತೆ ಆಗತ್ತೆ. ಹೌದಾ ಗುರುಗಳೇ? ಗುರುಗಳೇ, ಟ್ರೆಂಡ್ ಕರೀತಾ ಇದೆ ನಿಮ್ನ. ಬೆರ್ತಿದ್ದೀರಲ್ಲ, ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್. ಏನಿದು ಲಗ್ನ ಪತ್ರಿಕೆ ಕೊಡೋದಕ್ಕೆ ಕಲ್ತ ಕರಿಬೇಕಾ? ಬೇರೆಯವ್ರ ಕೈಯಲ್ಲಿ ಕೊಡಕ್ಕಾಗಲ್ವಾ? ಕೊಟ್ಟಿದ್ರೆ ನಿಮ್ಮನ್ನ ಇಷ್ಟ ಹತ್ರದಿಂದ ನೋಡಕ್ ಆಗ್ತಿರ್ಲಿಲ್ವಲ್ಲ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆ ಓದಿ. ಈಗ ಓದ್ತೀನಿ ನೋಡಿ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ಸಂವತ್ಸರ ಉತ್ತರಾಯಣ ಶುಕ್ಲ ಪಂಚಮಿ ಶುಕ್ರವಾರ 26 ಅಕ್ಟೋಬರ್ 2020 ಪುಷ್ಯಮಿ ನಕ್ಷತ್ರದಂದು ಬೆಳಗಿನ ಜಾವ 5 ಗಂಟೆಗೆ ವರ ಸೂರ್ಯನಾರಾಯಣ ಮೂರ್ತಿಯವ್ರಿಗೂ. ನೋಡ್ದ್ಯಾ, ನಾನು ಓದೋ ಶೈಲಿಗೆ ಎಲ್ಲರೂ ಹೇಗ್ ಶಾಪ್ ಆಗಿದ್ದಾರೆ ಅಂತ. ಚಿರಂಜೀವಿ, ಲಕ್ಷ್ಮಿ, ಸೌಭಾಗ್ಯವತಿ, ಭಾನುಮತಿಗೆ ಮತ್ತೆ ಶಾಕು. ಯಾವ್ಯಾವ್ದ ಹೆಸರು ಹೇಳ್ತಿದ್ರಲ್ಲ ಶಾಸ್ತ್ರಗಳೇ, ಆ ಹುಡ್ಗಿ ಕೊಟ್ಟ ಹೆಸರು ಇದೆ ಅಲ್ವಾ? ಯಾವ ಹುಡ್ಗಿ? ಅದೇ ಆ ಹುಡ್ಗಿ, 5.5 ಅಡಿದಾಳಲ್ಲ, ತೆಳ್ಳಗೆ ಬೆಳ್ಳಗಿದಾಳಲ್ಲ. ಈ ಹುಚ್ಚ ಕೆಲ್ಸ ಮಾಡಿರೋದು ಇವಳೆಪ್ಪ. ತಪ್ಪೇನು ಮಾವ, ಲವಲ್ ಸೀನಿಯರ್ಸ್ ನಾವಿದೀವಲ್ಲ, ನಮಗ್ ಕೂಡ ಈಗ್ಲೇ ಮಾಡ್ಬಿಟ್ರೆ ಡೆಕೋರೇಷನ್ ಗೆ ಡೆಕೋರೇಷನ್, ಮುಹೂರ್ತಕ್ಕೆ ಮುಹೂರ್ತ, ಸಂಭಾವನೆಗೆ ಸಂಭಾವನೆ, ಜೊತೆಲೆ ಮುಗ್ದ ಹೋಗುತ್ತೆ ಅಂತ. ಈ ಸಲ ನಮ್ಗೆ ಶಾಕು. ನಿನ್ ಸೊಸೆ ತುಂಬಾ ಕಿಲಾಡಿದಾಳೆ ಕಣ. ನೀನೇನ್ ಟೆನ್ಷನ್ ಮಾಡ್ಕೋಬೇಡಮ್ಮ, ನಿನ್ ಮದ್ವೆನ ಚೆನ್ನಾಗ್ ಮಾಡ್ತೀನಿ ಅಂತ ಮಾತ್ ಕೊಡ್ತಾ ಇದ್ದೀನಿ. ನೀವ್ ಹೇಳಿದ್ರೆ ಓಕೆ ಮಾವ. ಬಿಡು ನನ್ನ. ಪುರೋಹಿತರು ತಾಂಬೂಲ ಮುಹೂರ್ತಾನೇ ಇಲ್ದೆ ನಮ್ ಎಂಗೇಜ್ಮೆಂಟ್ ಈಗ್ಲೇ ಇಲ್ಲೇ ಮುಗ್ದು ಹೋಗುತ್ತೆ. ಹೇಗೆ? ಹೀಗೆ. Justin Bieber song go hard it and it looks ali million dollar mystery a rose lips ali just a minute kuda nanna nodalare yake nenu baby don't baby don't skin tight to jeans nalle white horse ni moon light fun night single malt ni top to bottom pakka bomb nenu baby don't baby don't nice ada daduvali ninna tack maduve baro ni ರೆಡ್ ಹಾಟ್ ಸೊಗಸಲ್ಲಿ ಪ್ರೈವೇಟ್ ಜೆಟ್ಟಲ್ಲಿ ಆ ಹಾಟಲ್ಲಿ ಒಮ್ಮೆ ಗ್ಯಾಲಾಂಡ್ ಆಗುವ ಚಾಕಲೇಟ್ ಫ್ರೂಟ್ ನಟ್ ಐಸ್ ಕ್ರೀಮ್ ಕಾಂಬೋ ಪ್ಯಾಕ್ ಜೋಡಿ ನೀನು ನಾನೇ ಸೂಪರ್ ಕ್ಯೂಟ್ ಜೂಲಿಯಟ್ ಫೇವರೆಟ್ ಸೋಲು ಮೆಟ್ ನಮ್ಮ ಹಾಗೆ ಲವ್ ಮಾಡೋರ್ ಯಾರೋ
ಟಚ್ಚಿನಲ್ಲಿ ಹುಚ್ಚು ಹುಚ್ಚು ಆಸೆಯಲ್ಲಿ ಫೀಲ್ಸು ನೀನು ನನ್ನ ಒಂದು ಟಚ್ಚಲ್ಲಿ ಪ್ಯಾಸಿಫಿಕ್ ಕಡಲಿಗೆ ಹೋಗಿ ಪ್ಯಾರಾಗ್ಲೈಡಿಂಗ್ ಮಾಡಿದಂತೆ ಆಗಬಹುದು ನನ್ನ ರೊಮ್ಯಾಕ್ಸ್ ಅಲ್ಲಿ ಹತ್ತು ವರ್ಷ ತಪ್ಪು ಮಾಡದೇ ಇರೋ ನಾರಾಯಣ ಮೂರ್ತಿ ಫಸ್ಟ್ ಟೈಮ್ ತಪ್ಪು ಮಾಡಿದಾನೆ. ಬೈ. ಹೇ, ಮನೆವರೆಗೂ ಡ್ರಾಪ್ ಮಾಡ್ತೀನಿ ಇರೋ. ನಾವು ಇಲ್ಲಿವರೆಗೂ ಬಂದಿದ್ದೇ ಹೆಚ್ಚು. ಹಲೋ, ನಿನ್ ತಂಗಿ ಬಾಯ್ ಫ್ರೆಂಡ್ ಅದೇ ಮದುವೆ ಆಗ್ಬೇಕಾಗಿರೋ ಹುಡುಗ ಇವಾಗ ನನ್ನ ಹತ್ರ ಇದ್ದಾನೆ. ಹತ್ತು ನಿಮಿಷ ಟೈಮ್ ಕೊಡ್ತೀನಿ, ನಾನು ಹೇಳಿದ್ದು ಹೇಳ್ದಂಗೆ ಮಾಡ್ತಾ ಹೋಗು, ಇಲ್ಲ ಅಂದ್ರೆ ಅವನ ಮೇಲೆ ಹೋಗ್ತಾನೆ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳು. ಹೋಗು, LIC ಆಫೀಸ್ಗೆ ಹೋಗು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇಲ್ಲೇನ್ ಮಾಡ್ಬೇಕು? ನಿನ್ನ ಎದುರಿಗೆ 6465 ಡಸ್ಟರ್ ಗಾಡಿ ಇದೆ, ಅದರಲ್ಲಿ ಹತ್ತು. ಕೂತ್ಕೊಂಡೆ. ರೈಲ್ವೆ ಸ್ಟೇಷನ್ಗೆ ಹೋಗೋ. ಬಂದೆ ಹೇಳು. ರೋಡ್ ಪಕ್ಕದಲ್ಲೇ 4192 ಒಂದು ಸ್ಕೋಡಾ ಇರುತ್ತೆ ನೋಡು, ಅದರಲ್ಲಿ ಹತ್ತು. ಹತ್ತು ಕಟೀಲ್ ಟೆಂಪಲ್ ಹತ್ತಿರ 6378 ಇನ್ನೋವಾ ಕಾರ್ ನಿನಗೆ ವೇಟಿಂಗು. ಟೈಮ್ ಈಸ್ ಗೋಯಿಂಗು, ನೀನ್ ಫಾಸ್ಟ್ ಮೂವಿಂಗು. CMR ರೋಡ್ಗೆ ಹೋಗೋ. ಬಂದಾಯ್ತು ಹೇಳು. ನನ್ಗೆ ಟೆನ್ಷನ್ ಕೊಡ್ಬೇಡ, ನೀನಲ್ಲಿ RD 6699 ಇದೆಯಾ? ಆ ಕಾರ್ನ ಡೋರ್ ಓಪನ್ ಮಾಡು, ಅದ್ರಲ್ಲೊಬ್ಬ ಇರ್ತಾನೆ, ಅವನ್ನ ತಂದು ನನ್ ಕೊಟ್ರೆ ನಿಮ್ ಭಾವನೆ ನಿಂಗೆ ಕೊಡ್ತೀನಿ. ನಿನಗೆ ನಿನ್ ಮಗ ಬೇಕು ಅಂದ್ರೆ 4 crore ನಾನು ಹೇಳೋ ಜಾಗಕ್ಕೆ ನಮ್ಮ ಹುಡುಗರ ಕೈಲಿ ತಲುಪಿಸು. ಪೊಲೀಸರಿಗೆ ಫೋನ್ ಮಾಡಿದ್ರೆ ನಿನ್ 4 crore ಉಳಿಯುತ್ತೆ, ನಾನು ಹೇಳ್ದಂಗೆ ಮಾಡಿದ್ರೆ ನಿನ್ನ ಮಗನ ಜೀವ ಉಳಿಯುತ್ತೆ. ನೀನು ಹೇಳಿ ಜಾಗಕ್ಕೆ ಬಂದಿದ್ದೀನಿ. ರೈಟ್ಗೆ ಇನ್ನೋವಾ ಗಾಡಿ ಇದೆ ನೋಡು, ಅದರಿಂದ ನಮ್ಮ ಹುಡುಗ ಇಳಿತಾನೆ. ಅವನ ಕೈಲಿ ಕ್ಯಾಶ್ ಕೊಟ್ರೆ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಅವನು ಹೇಳ್ತಾನೆ. ನಿಮ್ ಮಗ ಗಜಿನ್ ಫ್ರೆಂಡ್, ಅವನ್ ಮಾಡ್ತಿರೋ ದಂಧೆಯಲ್ಲಿ ಇವನೇ ಪಾರ್ಟ್ನರ್. ಎಷ್ಟು ದೊಡ್ಡ ಪಾರ್ಟ್ನರ್ ಅಂದ್ರೆ ನಿನ್ ಕೈಯಿಂದ ಸೈನ್ ಮಾಡೋಕೆ ಪ್ಲಾನ್ ಮಾಡಿ ಗಜನ್ನ ನಿನ್ ವಿರುದ್ಧನೇ ಎತ್ತು ಕಟ್ಟೋ ಪಾರ್ಟ್ನರ್. ಹೌದಪ್ಪ. ಬದುಕಿರುವಾಗ್ಲೇ ಕೊಂದು ಬಿಟ್ಟಿಯಲ್ಲೋ. ಗೊತ್ತೋ ಗೊತ್ತಿಲ್ದೇನೋ ಒಂದು ತಪ್ಪು ನಡೆದು ಹೋಗಿದೆ. ನೀವೇನ್ ಶಿಕ್ಷೆ ಕೊಟ್ರು ಕೂಡ ಈ ಮನೆ ಹಿರಿಯನಾಗಿ ನಾನ್ ಸಿದ್ಧನಾಗಿದ್ದೀನಿ ಸರ್. ಕುಟುಂಬ ಅಂದ್ರೆ ನಾವೆಲ್ರು ಸರ್, ನೀವು ಒಬ್ರೇ ಅಲ್ಲ. ನಾರಾಯಣ ಮೂರ್ತಿಯವರು ಏನ್ ಸತ್ಯ ಅಂತ ಈ ಮನೆಗೆ ಬಂದ್ರೋ ಅದು ಈ ಮನೇಲೇ ಇದೆ. ಏನ್ ನಂಬಿಕೆ ಇಟ್ಕೊಂಡು ನಾನು ಈ ಸಂಬಂಧನ ಬೆಳೆಸೋಕ್ ಬಂದೋ ಆ ನಂಬಿಕೆ ಈಗಿಲ್ಲ. ಈ ಮದುವೆ ನಡೆಯಲ್ಲ.
ಸಂಬಂಧ ಆಗಿರೋದ್ರಿಂದ ಅವರೇನೋ ಬಿಡಿಸ್ಕೊಂಡು ಹೊರಟೋದ್ರು. ಕರುಳಿನ ಬಂಧ ಅಲ್ವಾ, ಮಗನ ಆಚೆ ಹೋಗು ಅನ್ಲಿಲ್ಲ, ಹಾಗೆ ಮನೇಲಿರುವಂತನೂ ಹೇಳೋಕ್ಕಾಗ್ಲಿಲ್ಲ. ನಾನೇನ್ ಪಾಪ ಮಾಡಿದ್ನೋ. ಮಾತಾಡದೆ ಹಾಗೆ ಹೋಗ್ತಿದ್ಯಾ? ಅಪ್ಪ ದೇವ್ರ ಮುಂದೆ ತಲೆ ತಗ್ಸ್ಬಾರ್ದು ಅಂತ ದೇವ್ರ ಫೋಟೋನು ಮೇಲ್ ಹಾಕಿದೀನಮ್ಮ, ಇವಾಗ ನನ್ನಿಂದಾನೇ ತಲೆ ತಗ್ಸೋ ಹಾಗಾಯ್ತು. ಕಂದ, ನಿಜವಾಗ್ಲೂ ಏನಾಯ್ತಂತ ಹೇಳೋ. ಅಪ್ಪನಿಗೆ ಬೇಕಾಗಿರೋದು ನಿಜ ಅಲ್ಲ, ಮನಃಶಾಂತಿ. ಅಣ್ಣ, ಮಗ ಹೀಗ್ ಮಾಡಿದ್ರಿಂದ ಸಂಬಂಧ ಮುರಿದೋಯ್ತು ಅಂತ ಅಪ್ಪ ಊಟ ಬಿಡ್ಬೋದು. ಕೈ ತುತ್ಕೊಡಮ್ಮ, ಶುಗರ್ ಕಮ್ಮಿ ಆಗುತ್ತೆ. ಸೂರಿ, ನಾನಿದೆಲ್ಲ ಬೇಕು ಅಂತ ಮಾಡಿಲ್ಲ ಸೂರಿ. ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೂರಿ. ನಾನು ಹೇಳ್ತಿರೋದು ನಿಜ ಸೂರಿ, ನನ್ನ ಮಾತನ್ನ ನಂಬು. ಇದೆಲ್ಲ ರಾಜಪ್ಪ ನನ್ನ ಕೈಲೇ ಬೇಕು ಅಂತ ಮಾಡಿಸಿದ್ದಾನೆ. ನಾನು ಹುಟ್ಟಿದಾಗಿಂದಾನು ನಮ್ಮಪ್ಪನ ಕಣ್ಣಲ್ಲಿ ಆನಂದಾನೇ ನೋಡಿದ್ದೀನಿ, ನನಗೇನಾಗುತ್ತೋ ಅನ್ನೋ ಭಯಾನ ನೋಡಿದ್ದೀನಿ. ಆದರೆ ಫಸ್ಟ್ ಟೈಮ್ ಅವ್ರ ಕಣ್ಣಲ್ಲಿ ಕಣ್ಣೀರು ನೋಡಿದ್ದು, ಫಸ್ಟ್ ಟೈಮ್ ತಲೆ ಬಗ್ಸಿ ಒಬ್ಬರನ್ನ ಕ್ಷಮಿಸಿ ಅಂತ ಕೇಳಿದ್ದು. ಇದಕ್ಕೆ ಕಾರಣ ನಾನು ಅಂತ ತಡ್ಕೊಳಕ್ಕೆ ಆಗ್ತಿಲ್ಲ ಅಣ್ಣ. ಲೇಲೇ, ನಿಂಗೆ ಅಭ್ಯಾಸ ಇಲ್ಲ ಸೂರಿ. ಅಪ್ಪನಿಂದ ದೂರ ಇರೋದು ಅಭ್ಯಾಸ ಇಲ್ಲಣ. ಅವನ್ ಪ್ರಾಬ್ಲಮ್ ಏನಣ್ಣ, ಚಿಕ್ಕ ಮ್ಯಾಟ್ರು ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ, ವಾರ್ನಿಂಗ್ ಕೊಟ್ಟೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದೊಡ್ಡ ಇಶ್ಯೂ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. 10 ದಿನ, ಜಸ್ಟ್ 10 ದಿನ ಬಿಟ್ಟರೆ ಅಪ್ಪ ಹ್ಯಾಪಿಯಾಗಿ ರಿಟೈರ್ ಆಗ್ತಾರೆ ಅಲ್ವಾ ಅಣ್ಣ, ಬಿಡ್ಬೋದಿತ್ತಲ್ವಾ? ಹೇಗೆ ಬಿಟ್ಬಿಡ್ತಾನೆ ಸೂರಿ, ಅವನು ಪವರ್ ಅಲ್ಲಿದ್ದಾನೆ. ಹೇಳಿದ್ನ ಮಾಡಿಲ್ಲ ಅಂದ್ರೆ ತನ್ನ ಪವರ್ಗೆ ವ್ಯಾಲ್ಯೂ ಇಲ್ಲ ಅಂತ ಈಗೋ ಆಗಿ ತಗೋತಾನ. ಅವನು ಪವರ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಣ್ಣ. ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ. ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ನಿನಗೆ ಈಗ ಅರ್ಥ ಆಗ್ತಾ ಇದೆ ಅಷ್ಟೇ. ಹೌದಣ್ಣ, ಕಿತ್ಕೊಳ್ಳೋಣ ಅವನ್ ಪವರ್, ಕಿತ್ಕೊಳ್ಳೋಣ. ಪವರ್ ಅಂದ್ರೆ ಮನೇಲಿರೋದು ಅನ್ಕೊಂಡಿದ್ಯಾ? ಮೈನ್ ಸ್ವಿಚ್ ಆಫ್ ಮಾಡಿದ ತಕ್ಷಣ ಹೋಗೋದಕ್ಕೆ, ಅಲ್ಲಿರೋದು ಮಿನಿಸ್ಟರ್. ಮನುಷ್ಯ ತಾನೇ, ಹೊಡೆದ್ರೆ ನೋವಾಗುತ್ತಲ್ಲ. ನಮ್ಮಪ್ಪನಿಂದ ದೂರ ಮಾಡಿದ ಪವರ್ ಅವನ ಮನೇಲಿದ್ರು, ಅವನು ಒಳಗಡೆ ಇದ್ರು, ಅವನ ಪದವಿಲಿದ್ರು ಕಿತ್ತಾಕೋದೆ, ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗತ್ತೆ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ಜಡ್ ಪಿ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ನಾನ್ ಬಂದ್ರೆ ಮಧ್ಯದಲ್ಲಿ ಸನ್ಮಾನ ಯಾಕೆ? ಚೆನ್ನಾಗಿ ಹೇಳಿದ್ರಿ ಸರ್, ನನ್ನ ಹೋಮ್ ಮಿನಿಸ್ಟರ್ ಮಾಡ್ತಾ ಇದ್ದೀರಾ, ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಅದು ಅಲ್ಲದೆ ನನ್ನ ಫ್ಯಾನ್ಸ್ ನಿಮ್ಗೆ ಯಾವಾಗಿಂದ ದೊಡ್ಡ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಲೋಕಲ್ ಆಗಿ ನಾನೇನು, ನನ್ನ ಪವರ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಲ್ವಾ? ಏನಿದೆಲ್ಲ ಬಿಟ್ಟ, ನನ್ನ ಹಳೆ ಪಂಚರ್ ಹಾಕಿದ್ದೆ ಮ್ಯಾಟರ್ ಎಲ್ಲ ಹೇಳೋ ತರ ಇದ್ದೇನೆ, ಮೊದ್ಲು ಕೆಳಗಿಳಿಸೋಣ. ನಮ್ಮ ರಾಜ್ಯಕ್ಕೆ ರಾಜಚನವರು ಹೋಮ್ ಮಿನಿಸ್ಟರ್ ಮಾಡ್ತಾ ಇದೀವಿ. ಹೋಮ್ ಮಿನಿಸ್ಟರ್? ನಾನು ಹೋಮ್ ಅಂತ ಹೇಳಿ ನೀನು ಏನು ಹೇಳ್ತಾ ಇದೀಯಾ? ಏನು ರಾಜ ಇದಲ್ಲ, ನಮ್ಮ ರಾಜಪ್ಪನ ಹೋಮ್ ಮಿನಿಸ್ಟರ್ ಮಾಡ್ತೀಯಾ? ಯಾವತ್ತು ಫ್ಯಾನ್ಸ್ ಹತ್ರ ಏನು ಇಟ್ಕೋಬಾರ್ದು, ಬಿಟ್ಬಿಡಿ ಬಾವಾ. ಏನ್ರ ನಿಮ್ ಗೋಳು ಹೋಮ್ ಮಿನಿಸ್ಟರ್ ಆಗೋದ್ರಲ್ಲಿ ಏನೋ ತಪ್ಪಿದೆ? ಹೋಮ್ ಅಲ್ಲ, ಸಿಎಂ ಮಾಡ್ಬೇಕು. ಸಿಎಂ ಅಂದ್ರೆ ಮರದಲ್ಲಿ ಬಿಡೋ ಮಾವಿನಣ್ಣ. ಲೋಕಲ್ ಆಗಿ ನಾನೇನು, ನನ್ನ
ನನ್ನ ಪವರ್ ಏನು ಅಂತ ನಿನ್ ಗೊತ್ತಾಗ್ಬೇಕಲ್ವಾ. ಹೋಮ್ ಮಿನಿಸ್ಟರ್ ಅಲ್ಲ, ನಿನಗಿರೋ ಪದವಿ ಹೋಗೋ ತನಕ ನಾನು ನಿದ್ದೆ ಮಾಡಲ್ಲ. ಸರ್ ಸರ್, ಗಾಡಿ ತೆಗೆಯೋ ನೀನು. ಅಯ್ಯೋ ದೇವರ, ಯಾವ ಸಿಚುವೇಶನ್ ಇದ್ರು ನಾನು ಪ್ರೆಸಿಡೆಂಟ್ ಮೀಟ್ ಮಾಡ್ಲೇಬೇಕು. ಸರ್ ರಾಜಪ್ಪ ಅವ್ರ ಫೋನ್. ಸರ್ ಅವರು ನಿಮ್ಮೆಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ಈಗ ಅವ್ರ ಹತ್ರ ಮಾತಾಡಕ್ಕಾಗಲ್ಲ. ಹಲೋ 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 ಹಲೋ, ಪಾರ್ಟಿ ಪ್ರೆಸಿಡೆಂಟ್ಗೆ ನನಗೂ ತಂದಿಟ್ಟಿದ್ದಾರೆ, ಅಲ್ಲದೆ ನಾನು ಹೋಮ್ ಮಿನಿಸ್ಟರ್ ಆಗೋದನ್ನ ತಪ್ಪಿಸಿದ್ದಾರೆ. ಅಣ್ಣ, ಅಪೋಸಿಷನ್ ಅವರು? ಇಲ್ಲ 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 ಇಲ್ಲ, ಅಪೋಸಿಷನ್ ಅವರಲ್ಲ. ಯಾರೋ 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 ಯಾರೋ. ಏನಣ್ಣ? ಏನಾದ್ರೂ ಹತ್ತು ಮಂದಿ ಪಾರ್ಟಿಯವರು 10 ಕೋಟಿ ಪಾರ್ಟಿ ಫಂಡು ಯಾರೋ ಬಿಟ್ರೆ ಸಿಗೋ ಪೋಸ್ಟ್ಗೆನೆ ನೀನು ಇಷ್ಟೊಂದು ದುಃಖ ಪಡ್ಬೇಕಾದ್ರೆ? 25 ವರ್ಷ ಸಾಕಿದ ನಮ್ಮಪ್ಪ ದೂರ ಆದ್ರೆ ನಾನೆಷ್ಟು ದುಃಖ ಪಡ್ಬೇಕು? ನಮ್ಮಪ್ಪನ ಕೈಯಿಂದ ಸೈನ್ ಮಾಡಿಸ್ಬೇಕು ಅನ್ನೋದು ನಿನ್ನ ಆಂಬಿಷನ್ ಆದ್ರೆ, ನಮ್ಮಪ್ಪನ ಹತ್ರ ರೆಸಿಗ್ನೇಷನ್ ಲೆಟರ್ ಸೈನ್ ಮಾಡಿಸೋ ಮೊದ್ಲು ನಿನ್ನ ಹತ್ರ ರಾಜೀನಾಮೆ ಪತ್ರ ಸೈನ್ ಮಾಡಿಸೋದೇ ನನ್ನ ಆಂಬಿಷನ್. ಇದೇ ಫಿಕ್ಸ್. ಹೇ ಮಿಡಲ್ ಕ್ಲಾಸ್, ನೀನೇನು ನನ್ನ ಹತ್ರ ಹಾಕ್ಸೋದು? ಹೌದು ಮಿಡಲ್ ಕ್ಲಾಸ್, ದುಡ್ಡಿರೋನು ಎದುರುಗಿರೋನ್ ಬಲ ನೋಡಿ ನಿಲ್ತಾನೇನೋ, ಪವರ್ ಇರೋನು ಪದವಿ ನೋಡಿ ನಿಲ್ತಾನೇನೋ, ಶಕ್ತಿ ಇರೋನು ಎದುರಾಳಿ ನೋಡಿ ನಿಲ್ತಾನೇನೋ. ಆದ್ರೆ ನಂತರ ಮಿಡಲ್ ಕ್ಲಾಸ್ ಅವನು ಮೆಂಟ್ಲಾದ್ರೆ ಅವನು ಇವನು ಅವನ್ ಪವರು ಏನು ನೋಡಲ್ಲ. ಅವನು ಮನೆಗೆ ನುಗ್ಗಿ ಸಮಾಧಿ ಕಟ್ತೀನಿ ಮುದುಕ ನನ್ನ ಮಗನೇ. ಏನ್ ಮಾತಾಡ್ತಿದ್ದಾನೆ ಇವನು? ಅಲ್ಲಿ ಯಾರ ಮುಂದೆ ಮಾತಾಡ್ತಿದ್ದಾನೆ ಇವನು? ಯಾರ ಮುಂದೆ ಮಾತಾಡ್ತಿದ್ದಾನೆ? ರಾಜಪ್ಪ, ವೀರ ವೆಂಕಟ ಶಿವಪ್ಪ ರಾಜಪ್ಪ. ಅರೆ, ಈ ತಲೆಗೇರಿಸ್ಕೊಳ್ಳೋದು ಗೇಮ್ ಆಡೋದು ರಾಜಕೀಯದಲ್ಲಿ ಅನ್ನ ಪ್ರಾಶನ ಮಾಡ್ದಾಗಲೇ ಕಲ್ತಿದ್ದೀನಿ ಕಣ. ನಾನೇನಾದ್ರೂ ನಿನ್ ಬಗ್ಗೆ ಗಟ್ಟಿಯಾಗಿ ಯೋಚನೆ ಮಾಡಿದ್ರೆ ನೀನು ನಿಮ್ಮಪ್ಪ ಇಬ್ರು ಹರಿಶ್ಚಂದ್ರ ಘಾಟ್. ಯೋಚನೆ ಮಾಡು, ಯೋಚಿಸು. ನಿನ್ 25 ವರ್ಷ ರಾಜಕೀಯನ ರಿವೈಂಡ್ ಮಾಡಿ ಯೋಚಿಸು. ನಾಳೆ ಗುಂಡಿಗೆಲಿ ದಮ್ ಇಲ್ಲ, ಬಾಡಿಲಿ ರೋಷ ಇಲ್ಲ, ಮಾತಲ್ಲಿ ಪೊಗರಿಲ್ಲ ಅಂತ ನೀನ್ ನಿಲ್ಸಿದ್ರು ನಾನ್ ನಿಲ್ಸಲ್ಲ. ನಿನಗೆ ಮೊದ್ಲೇ ಹೇಳಿದ್ದೆ, ನಾನ್ ಸಂತೋಷವಾಗಿದ್ರೇನೆ ನೀನ್ ಸಂತೋಷವಾಗಿರೋದು ಅಂತ. ಈ ಸೂರಿ ಹ್ಯಾಪಿ ಆಗಿಲ್ಲ. 65 ಕೆಜಿ ಗ್ರೆನೇಡ್ ನ ಪಿನ್ ತೆಗೆದು ಜೇಬಲ್ ಇಟ್ಕೊಂಡಿದ್ಯಾ? ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಶಬ್ಬಾಶ್ ಶಬ್ಬಾಶ್ ಶಬ್ಬಾಶ್. ಬೇಡ ಬೇಡ ಅಂದ್ರೂ ನನ್ನ ಈಗೋನ ರೊಚ್ಚಿಗೆಪ್ಪಿಸ್ತಾ ಇದೀಯಾ ಅಲ್ವಾ? ಬಾ, ನಾನ್ ಸೈನ್ ಹಾಕ್ತೀನೋ ನಿಮ್ಮಪ್ಪ ಸೈನ್ ಹಾಕ್ತಾನೋ ನೋಡೋಣ. ಬಾ ನೋಡೋಣ ನೋಡೋಣ. ರೆಸಿಗ್ನೇಷನ್ ಪೇಪರ್ ರೆಡಿ ಇಟ್ಕೋ. ಪೂರ್ತಿ ಸತ್ತಾಗೇನೆ, ಹೋಗು ಅಂತ ಹೇಳು. ಅವರು ನಾನೇ ನಾನೇ
ಡಾಕ್ಟರ್. ಅವ್ರ ಪೊಸಿಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಡಾಕ್ಟರ್. ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಇನ್ನು 5 ಅವರಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಬದುಕೋದ್ ಕಷ್ಟ. ಈ ಮೆಡಿಸಿನ್ ಅರ್ಜೆಂಟ್ ಆಗಿ ತಗೊಂಡು. ಹೇಗಿದೆಯೋ ಮಿನಿಸ್ಟರ್ ಹೊಡೆತ. ಆವತ್ತೇನಂದೆ ನನ್ನ ಬಲ ನಾನ್ ಕೊಂಡ್ಕೊಂಡೇ ಬಂದಿರೋದು, ನಿನ್ ಬಲ ಹುಟ್ಟನೆ ಬಂದಿರೋದ ಅಬ್ಬ ಅಲ್ನೋಡು. ಹುಚ್ಚನ್ ಹಾಗೆ ಹೇಗ್ ಓಡ್ತಾ ಇದ್ದಾನೆ. ಅಲ್ಲಿ ನಾನು ಬಿಲ್ಡಿಂಗ್ ಮಾಡಿದ್ರೆ, ಮಾಲ್ ಕಟ್ಟಿದ್ರೆ ಪ್ರಮಾದ ಆಗತ್ತೆ, ಯಾರೋ ಸತ್ತು ಹೋಗ್ತಾರೆ ಅಂತ ನಿಮ್ಮಪ್ಪ ಪೇಪರ್ಗೆ ಸೈನ್ ಹಾಕಿಲ್ಲ. ಇವತ್ತೇನಾಗಿದೆ, ಫ್ಯಾಮಿಲಿನೇ ಚೂರ್ ಚೂರಾಗಿದೆ. ಮಗಳ ಮದುವೆ ನಿಂತೋಯ್ತು, ಮಗ ದೂರಾದ, ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ನಾರಾಯಣ ಮೂರ್ತಿ ಒಬ್ಬಂಟಿ ಆಗೋದ? ಈಗಷ್ಟೇ ಡಾಕ್ಟ್ರು ಹೇಳಿದ್ರು ಇನ್ನ 5 ಗಂಟೆಯಲ್ಲಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮಮ್ಮ ಬದುಕಲ್ಲಂತೆ. 5 ಗಂಟೆಯಲ್ಲಿ 5 ಗಂಟೆ ಈ ಕ್ಷಣದಲ್ಲಿ ನಿಮ್ಮಪ್ಪನ ದೇಹದಲ್ಲಿ ನಿಯತ್ತು ಇದ್ದೇ ಇರತ್ತೆ. 1 ಗಂಟೆ ಕಳೆದು 4 ಗಂಟೆಗೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅಂತ ಎದೆಯಲ್ಲಿ ನಡುಕ ಶುರುವಾಗತ್ತೆ. 11 ಗಂಟೆ ಆದ್ಮೇಲೆ ಯಾರು ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಕೋಪ ಬರುತ್ತೆ. ಇನ್ನು ಉಳಿದಿರೋ 2 ಗಂಟೆಗೆ ಭಯ, ಬಾಧೆ, ಕಣ್ಣೀರು ಎಲ್ಲವೂ ಬಾಡಿಲಿ ಎಂಟರ್ ಆಗತ್ತೆ. ಹಾಗೆ ಎಂಟರ್ ಆದ್ಮೇಲೆ ಕೊನೆಯ 1 ಗಂಟೆಯಲ್ಲಿ ನಿಮ್ಮ ಅಪ್ಪನಿಗೆ ಈ ಮಿನಿಸ್ಟರ್ನ ಯಾಕಪ್ಪ ಎದುರು ಹಾಕೊಂಡೆ ಭಗವಂತ ಅಂತ ಅನಿಸತ್ತೆ. ಆವಾಗ ನೋಡು ಅವನ ನಿಯತ್ತು ಸತ್ತು ಹೋಗತ್ತೆ. ಆಗ ಅವನು ಹಾಗೆ ಓಡಿ ಬಂದು ಸೈನ್ ಹಾಕ್ತಾನೆ. ಬರ್ಕೋ, ಈ 5 ಗಂಟೆಯಲ್ಲಿ ಇದೇ ನಡೆಯೋದು. ಡಾಕ್ಟರ್, ಆಪರೇಷನ್ ಮಾಡೋದಕ್ಕೆ 1 ಗಂಟೆ ಮಾತ್ರ ಉಳಿದಿರೋದು, ಯಾರು ಏನು ಮಾಡ್ತಿಲ್ಲ. ಪ್ಲೀಸ್ ಫಾಸ್ಟ್ ಡಾಕ್ಟರ್. ಈ 4 ಗಂಟೆಯಲ್ಲಿ ಪೇಷಂಟ್ ಬಿಪಿನ ಕಂಟ್ರೋಲ್ಗೆ ತಂದ್ವಿ, ಶುಗರ್ನ ಕೂಡ ಕಂಟ್ರೋಲ್ಗೆ ತಂದ್ವಿ, ಆದರೆ ಆಪರೇಷನ್ ಮಾತ್ರ ಮಾಡಲ್ಲ ಡಾಕ್ಟರ್. ನಾನಷ್ಟೇ ಅಲ್ಲ ಸರ್, ಈ ಸಿಟಿಲಿರೋ ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಮಾಡಲ್ಲ. ಯಾಕೆ ಡಾಕ್ಟರ್? ಅದೇನೋ ಸೈನ್ ಅಂತಲ್ಲ ಸರ್, ಮಾಡ್ಬಿಡಿ. ನಾವು ಕೂಡ ಮನುಷ್ಯರೇ ಸರ್, 5 ಗಂಟೆಯಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಅವ್ರು ಬದುಕಲ್ಲ. ಆಲ್ರೆಡಿ 4 ಗಂಟೆ ಆಗಿದೆ ಅಂತಾನು ಗೊತ್ತು, ಡಾಕ್ಟರ್ ಆಗಿ ಅವ್ರನ್ನ ಬದುಕಿಸ್ಬೇಕಂತಾನು ಗೊತ್ತು, ಆದ್ರೆ ನಮ್ಮ ಫ್ಯಾಮಿಲಿ ಕೂಡ ಬದುಕಬೇಕಲ್ವ ಸರ್. ನಿಮ್ಗಿನ್ನು ಉಳಿದಿರೋ ಸಮಯ 1 ಗಂಟೆ ಸರ್, ಸೈನ್ ಆಗ್ತೀರಾ ಇಲ್ಲ ಆಪರೇಷನ್? ಏನು ಇದು? ಒಬ್ಬ ಸರ್ಕಾರಿ ಉದ್ಯೋಗಿ ನಿಯತ್ತಾಗಿದ್ರೆ ಅವನ್ ಬದುಕಲ್ಲಿ ಇಷ್ಟೆಲ್ಲ ಕಷ್ಟಗಳು ಬರುತ್ತಾ? ಅವಳೇನ್ ಪಾಪ ಮಾಡಿದ್ದಾಳೋ, ನನ್ನ ಕಷ್ಟಗಳನ್ನ ಹಂಚಿಕೊಂಡಿದ್ದಾಳೆ, ನನ್ನ ದುಃಖದಲ್ಲಿ ಜೊತೆಗಿದ್ಲು, ಇದ್ದಿದ್ರಲ್ಲೇ ಖುಷಿಯಾಗಿದ್ಲು, ಏನು ಇಲ್ಲ ಅಂದ್ರೂ ಧೈರ್ಯ ಹೇಳ್ತಿದ್ಲು, ಬಿಟ್ರೆ 1 ದಿನಾನೂ ನೀವು ಬದಲಾಗ್ಬೇಕು ಅಂತ ಯಾವತ್ತೂ ಹೇಳ್ತೋಳಲ್ಲ. 30 ವರ್ಷ ನನ್ನ ಜೊತೆಗೆ ಸಂಸಾರ ಮಾಡ್ದೋಳ್ಗಿಂತ 30 ವರ್ಷ ನಾನು ಸಂಪಾದನೆ ಮಾಡಿದ್ದು ಏನು ತೊಡ್ತಲ್ಲ ಕಣ. ಹಾಕ್ಬಿಡ್ತೀನಿ ಸೈನ್ನ, ಹಾಕ್ಬಿಡ್ತೀನಿ. ಹಲೋ ಸರ್, ನಾನು ನಾರಾಯಣ ಮೂರ್ತಿ, ಒಪ್ಕೊಂಡಿದ್ದೀನಿ, ಸೈನ್ ಹಾಕ್ಬಿಡ್ತೀನಿ. ನೀವು ಸೂಪರ್ ಸರ್, ಇಂತ ಕಿಕ್ಕು ನನ್ನ 25 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಬರಲಿಲ್ಲ. ಇವತ್ತು ನಿಮ್ಮಿಂದ ಸಿಕ್ತೋ. ಐ ರೆಸ್ಪೆಕ್ಟ್ ಯು ಸರ್. ನನ್ನ ಪರ್ಸನಲ್ ಕಾರ್ ಕಳಿಸ್ತೇನೆ, ನಮ್ಮೂರು ನಿಮ್ಮನ್ನ ಗೌರವದಿಂದ ಕರ್ಕೊಂಡು ಬರ್ತಾರೆ. ಪ್ಲೀಸ್ ಸರ್. Thank you.
ಟ್ರೆಂಡಿಂಗ್ ನ್ಯೂಸ್ ನ ಸ್ಟಾಪ್ ಮಾಡಿ ಟಿಪಿನ ಫಾಲೋ ಮಾಡಿ. ಬ್ರೇಕಿಂಗ್ ನ್ಯೂಸ್, ಮಂಗಳೂರು ಸಿಟಿ ಪ್ಲಾನಿಂಗ್ ಆಫೀಸರ್ ನಾರಾಯಣ ಮೂರ್ತಿ ಅವರ ಕಿಡ್ನಾಪ್. ಸೀತಾ ಸರ್ಕಲ್ ನಲ್ಲಿ ಮಿನಿಸ್ಟರ್ ಕಟ್ತಾ ಇದ್ದ ಕಾಂಪ್ಲೆಕ್ಸ್ ಅನ್ನ ಅಪ್ರೂವ್ ಮಾಡಲಿಲ್ಲ ಅಂತ, ಅಪ್ರೂವ್ ಮಾಡಿಲ್ಲ ಅನ್ನೋ ಕೋಪದಲ್ಲಿ ಮಂತ್ರಿಗಳೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಿದೆ. ನಾವು ಕಿಡ್ನಾಪ್ ಮಾಡೋದಂದ್ರೆ ಏನು? ನಾರಾಯಣ ಮೂರ್ತಿ ಅವರನ್ನ ಕಿಡ್ನಾಪ್ ಮಾಡಿದ ವೆಹಿಕಲ್ ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕಿದೆ. ಮಿನಿಸ್ಟರ್ ಅವರ ಕಾರು ಸಿಗ್ನಲ್ ದಾಟುತ್ತಿರುವ ಎಕ್ಸ್ಕ್ಲೂಸಿವ್ ವಿಷುವಲ್ಸ್ ಇಲ್ಲಿದೆ. ಇವನಿಗೆ ಕೈ ಮುರಿಸ್ಲಾ ಕಾಲ್ ಮುರಿಸ್ಲಾ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವನಿಗೆ ಇವನ ಲಟಕ್ಕಂತ ಮುರ್ಕೊಂಡ ಹಂಗೆ ಆಗ್ಬೇಕು ನನ್ನ ಮಗನಿಗೆ. ವೋಲ್ವೋ ಎಕ್ಸೆಲ್ 666 ಕಾರು ಆನಂದ್ ರಾವ್ ಸರ್ಕಲ್ ಅನ್ನು ದಾಟುತ್ತಿರುವ ದೃಶ್ಯಗಳು. ಮಿನಿಸ್ಟರ್ ಮನೆಗೆ ಬರ್ತಿದ್ದಂತಹ ಕಾರು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಕಾರ್ ಇಲ್ಲೇ ಇದೆ ಆದ್ರೆ ಒಳಗೆ ಯಾರು ಇಲ್ಲ. ಏನಾಗ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ, ಏನಾಗ್ತಾ ಇದೆ? ಮೊದ್ಲೇ ಹೇಳ್ದೆ ನಾನು ಅವನ್ ಫೈರ್ ಪವರ್ ಹೈಪರ್ ಅಂತ. ಸಪೋರ್ಟ್ ಮಾಡ್ತೀಯೋ ನೀ ನಮ್ ಕಡೆ ಅವನ ಕಡೆ ಅವನ ಅಪ್ಪನ ಎಲ್ಲಿ ಇಟ್ಟಿದ್ದಾನೋ ಅಪ್ಪ. ಬ್ರೇಕಿಂಗ್ ನ್ಯೂಸ್, ಸಹಿ ಮಾಡೋ ತನಕ ಹಾಸ್ಪಿಟಲ್ ನಲ್ಲಿ ಇರೋ ನಾರಾಯಣ ಮೂರ್ತಿ ಹೆಂಡತಿಯವರಿಗೆ ಆಪರೇಷನ್ ಮಾಡಬಾರದು ಅಂತ ಮಂತ್ರಿಗಳು ಹೇಳಿದ್ದಾರೆ. ಬಾಬಾ, ಅವ್ರ ಅಪ್ಪನಲ್ಲಿ ಇಟ್ಟಿದ್ದಾರೋ ಅದನ್ನ ಸೈಡ್ ಬಿಡಿ. ಮೊದ್ಲು ನೀವು ಬದುಕಬೇಕು ಅಂದ್ರೆ ಹಾಸ್ಪಿಟಲ್ ಹೋಗಿ ಅವ್ರನ್ನ ಬದುಕಿಸ್ಬೇಕು. ನಾರಾಯಣ ಮೂರ್ತಿ ಅವರನ್ನ ನೀವೇ ಕಿಡ್ನಾಪ್ ಮಾಡಿಸಿದ್ದೀರಾ? ಕಿಡ್ನಾಪ್ಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಎಲ್ಲಿಟ್ಟಿದ್ದೀರಾ ಸರ್? ಕಿಡ್ನಾಪ್ ಮಾಡಿಲ್ಲ ಅಂದ್ಮೇಲೆ ಎಲ್ಲಿಟ್ಟಿದ್ದೀರಾ ಅಂದ್ರೆ ಏನು? ಅವರಿಗೆ ಆಪರೇಷನ್ ಮಾಡೋದು ಬೇಡ ಅಂತಿದ್ದೀರಿ ಅಂತ ನಿಜ? ಯಾರು ಯಾರು ಹೇಳಿದ್ದು? ನೋಡಮ್ಮ, ಮಾನವೀಯತೆಯಿಂದ ಪ್ರಾಣ ಕಾಪಾಡೋಕೆ ಬಂದಿದ್ದೀನಿ. ಡಾಕ್ಟರ್, ನಮಸ್ತೆ. ನೀವು ಅರ್ಜೆಂಟ್ ಆಗಿ ನಾರಾಯಣ ಮೂರ್ತಿ ಅವರ ವೈಫ್ಗೆ ಆಪರೇಷನ್ ಮಾಡಿ ಅವ್ರನ್ನ ಬದುಕಿಸಬೇಕು. ಬಟ್ ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಸರ್. ಕ್ರಿಟಿಕಲ್ ಕೂಡ ಈಗ ನನ್ನ ಪೊಸಿಷನ್ ಇನ್ನೂ ಕ್ರಿಟಿಕಲ್ ಆಗಿದೆ. ಅವ್ರು ಬದುಕಿಲ್ಲ ಅಂತ ಹೇಳಿದ್ರೆ ನಿಮ್ ಫ್ಯಾಮಿಲಿ ಕ್ರಿಟಿಕಲ್ ಆಗಿ ಹೋಗುತ್ತೆ. ನನ್ನ ಕೈಲಾದಷ್ಟು ಪ್ರಯತ್ನ ಅಲ್ಲ, ಬದುಕಬೇಕು. ಈ ಆಪರೇಷನ್ ಆಗೋಷ್ಟಲ್ಲಿ ಭಾವನೆ ಹೋಗ್ಬಿಡ್ತಾರೆ. ರಾಜಪ್ಪ ಅವರೇ, ಭಾವ ಸೇಫ್. ಅವ್ರು ಬದುಕಿದ್ದಲ್ಲ, ನಾನ್ ಬದುಕಿದ್ದು. ನೀನ್ ಅಲ್ವೇನೋ ನಿಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ದು? ಕರೆಕ್ಟ್ ಆಗಿ ಕ್ಯಾಚ್ ಹಾಕಿದ್ಯಾ? ಹೇಗಿದ್ಯೋ ಮಿಡಲ್ ಕ್ಲಾಸ್ ಅವ್ನು ಆಡ್ತಾ. ನಮ್ಮಪ್ಪ ರಿಟೈರ್ಡ್ ಆಗೋದಕ್ಕೆ 5 ದಿನ ಟೈಮ್ ಇದೆ. 5ದೇ ದಿನ ಅಂದ್ರೆ ಈ ವಾರನೇ, ಈ ಕ್ಷಣನೇ ನನ್ನ ಕೊಲ್ಬೇಕು ಅನ್ಸುತ್ತೆ. ಒಂದಿನ ಕಳೆದ್ರೆ ಅಂದ್ರೆ 4ನೇ ದಿನ ನಿನ್ ಪದವಿ ಕಾಪಾಡ್ಕೋಬೇಕು ಅನ್ಸುತ್ತೆ. 3ನೇ ದಿನ ನಮ್ಮಪ್ಪನ ಹುಚ್ಚಂತರ ಹುಡುಕ್ಬೇಕು ಅನ್ಸುತ್ತೆ. 2ನೇ ದಿನ ಈ ಸೂರ್ಯ ಹತ್ರ ಯಾಕಪ್ಪ ಇದನ್ನೆಲ್ಲ ಇಟ್ಕೊಂಡೆ ಅಂತ ಗೋಡೆಗೆ ತಲೆ ಚೆಚ್ಕೊಳಗನ್ಸುತ್ತೆ. 3ನೇ ದಿನ ನಿನ್ನಲ್ಲಿ ಎಂತ ಬದಲಾವಣೆ ಆಗುತ್ತೆ ಅಂದ್ರೆ, ನಮ್ಮಪ್ಪ ರಿಟೈರ್ಮೆಂಟ್ ಪೇಪರ್ಗೆ ಸೈನ್ ಹಾಕೋದಕ್ಕೂ ಮೊದಲು ನೀನು ರಾಜೀನಾಮೆಗೆ ಸೈನ್ ಹಾಕೋ ಪರಿಸ್ಥಿತಿ ಬರುತ್ತೆ. ಹಾಕ್ತೀಯಾ? ಬರ್ದಿಟ್ಕೋ. ಈ 5 ದಿನದಲ್ಲಿ ಇದೇ ನಡೆಯುತ್ತೆ. ಸರ್, ನಮ್ಮಮ್ಮನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ನಮ್ಮಪ್ಪನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಏನ್ ಗೊತ್ತಿಲ್ಲ ಬಿಡಿ. ಅಂದ್ರೆ ಇಲ್ಲ, ಯಾಕೆ ಭಾವ ನಿಜ ಏನು ಅಂತ ಹೇಳಿ. ನಾನು ನಿಜನೇ ಹೇಳ್ಬೇಕು ಹೇಳ್ತಿರೋದು. ಹತ್ತು ಹತ್ತು, ನನಗೇನು ಗೊತ್ತಿಲ್ಲ ಬಿಡಿ. ಸರ್, ಕಿಡ್ನಾಪ್ ಮಾಡಿದ್ದು ಮಿನಿಸ್ಟರ್ ಅಂತ ನೀವು ನಂಬ್ತೀರಾ? ಅಂದ್ರೆ ನೀವು ನಂಬಲ್ವಾ? ಏನು ಸಂಬಂಧ ಇಲ್ಲ ಅಂದ್ರೆ ಹಾಸ್ಪಿಟಲ್ ಬಂದು ನಮ್ಮ ಅಮ್ಮನ ಕಾಪಾಡ್ತಾರೆ ಹೇಳಿ. ಅಂದ್ರೆ ನೀವು ಇದನ್ನ ಮಿನಿಸ್ಟರ್ ತಪ್ಪಿಸ್ಕೊಂಡು ಹೋಗಕ್ ಮಾಡಿರೋ ದೊಡ್ಡ ಪ್ಲಾನ್ ಅಂತ ಹೇಳ್ತೀರಾ? ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಮೀಡಿಯಾ ಇಸ್ ಗ್ರೇಟ್. ನೀವೇ ನಮ್ಮ ಅಪ್ಪನ ಕಾಪಾಡ್ಬೇಕು. ಪೇಪರು, ಟಿವಿ, ಫೇಸ್ಬುಕ್, ಟ್ವಿಟರ್, ವಾಟ್ಸಾಪ್, ಎಲ್ಲಾ ಕಡೆ ಅವ್ರ ಬಗ್ಗೆ ಬರೀರಿ. ನಿಮ್ಗೆ ಗೊತ್ತಿರೋದು ಬರೀರಿ, ಅನ್ಸಿದ್ ಬರೀರಿ, ತಿಳ್ಕೊಂಡ್ ಬರೀರಿ, ಇಷ್ಟ ಆಗಿದ್ ಬರೀರಿ, ಏನೋ ಒಂದ್ ಬರೀರಿ. ಆದ್ರೆ ನಮ್ ತಂದೆನ ನೀವೇ ಕಾಪಾಡ್ಬೇಕು ಸರ್. ಸೈನ್ ಮಾಡ್ತೀನಿ ಅಂತ ಹೇಳಿದಿನಲ್ವಾ, ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಾನು ಮಿನಿಸ್ಟರ್ ಜೊತೆಗೆ ಮಾತಾಡ್ಬೇಕು. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು ಮಿನಿಸ್ಟರ್ ಅವರಲ್ಲ ಸರ್, ನಿಮ್ ಮಗನೇ.
ನಾನು ಇನ್ನೊಂದು ಕ್ಷಣನೂ ಇಲ್ಲಿರಲ್ಲ. ನೀವಿಲ್ಲೇ ಇರಬೇಕು. ಹೆಂಡತಿ ಸಾವು ಬದುಕಿನ ಮಧ್ಯೆ ಇದ್ರೆ ಅವಳು ಗಂಡನ ಹೃದಯ ಹೇಗೆ ಪಡ್ಕೊಳ್ಳುತ್ತೆ ಅಂತ ರೌಡಿ ಶೀಟರ್ ನೀನು. ನಿನಗೇನು ಅರ್ಥ ಆಗುತ್ತೆ? ಹಾಗೆ ನಿನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ದವನ್ಗೆ ಅವಳ ತಾಯಿ ಪ್ರಾಣದ ಬೆಲೆ ಏನ್ ಗೊತ್ತಾಗುತ್ತೆ? ಅವನಿಗೆ ಗೊತ್ತು ಸರ್, ಅವನಿಗೆ ಚೆನ್ನಾಗಿ ಗೊತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮಗೋಸ್ಕರ ಅವನ್ ಪಡ್ತಾ ಇರೋ ತಾಪತ್ರಯ, ಮಾಡದಿರೋ ತಪ್ಪಿಗೆ ಮನೆಯಿಂದ ಓಡಿಸಿದ್ರಲ್ಲ ಅದಕ್ಕೊಂದು ಪಡ್ತಾ ಇರೋ ಬಾಧೆ, ಒಬ್ಬರೇ ಇದ್ರೆ ನಿಮ್ಗೇನಾಗುತ್ತೋ ಅಂತ ಅವನಿಗೆ ಟೆನ್ಷನ್ ಇದೆಯಲ್ಲ, ಅದು ಕೂಡ ನಿಮ್ಮ ಹತ್ರ ಬರಬಾರ್ದು ಅಂತ ತಿರುಗಾಡ್ತಾ ಇದ್ದಾನ ಅವನು. ಅವನಿಗೆ ಗೊತ್ತು ಸರ್ ಪ್ರೀತಿ ಅಂದ್ರೆ ಏನು ಅಂತ. ನೀವು ಸೈನ್ ಮಾಡೋದಕ್ಕೆ ರೆಡಿಯಾಗಿದ್ರು ಆ ತಪ್ಪು ಮಾಡಬಾರ್ದು ಅಂತ ತನ್ನ ಲೈಫ್ನ ರಿಸ್ಕ್ ಅಲ್ಲಿಟ್ಟು ಯುದ್ಧ ಮಾಡ್ತಿರೋ ಅವನು ಗೊತ್ತು ಸರ್. ತಂದೆ ಅಂದ್ರೆ ಏನು ಅಂತ, ಯಾವ ಮಿನಿಸ್ಟರು ನಿಮ್ಮ ಹೆಂಡತಿಗೆ ಆಪರೇಷನ್ ಮಾಡದಿರೋ ಹಾಗೆ ಮಾಡಿದ್ರೋ ಅದೇ ಮಿನಿಸ್ಟರ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಆಪರೇಷನ್ ಮಾಡಿಸಿ ತನ್ನ ತಾಯಿನ ಬದುಕಿಸ್ಕೊಂಡಲ್ಲ ಅವನು ಗೊತ್ತು ಸರ್ ತಾಯಿ ಬೆಲೆ ಏನು ಅಂತ. ನಿಮ್ಮ ಮಗನಾಗ ಹುಟ್ಟಿರೋದು ಅವನ ಅದೃಷ್ಟ ಅಂತ ಅವನು ಹೇಳ್ತಾನೆ, ಆದ್ರೆ ಅಂಥವನು ನಿಮ್ಮ ಮಗನಾಗ ಹುಟ್ಟಿರೋದು ನಿಮ್ಮ ಅದೃಷ್ಟ ಸರ್. ತಪ್ಪು ಮಾಡಿದ್ರು ಕೂಡ ತನ್ನ ತಂದೆಗೋಸ್ಕರ ಮಾಡ್ತಾನೆ. ಎಂಥ ಮಗ ಸರ್ ನಿಮ್ಮ ಮಗ ನೋಡಿ ಸರ್. ಐಸಿಯುನಲ್ಲಿ ಚೇತರಿಸಿಕೊಳ್ಳುತ್ತಿರುವ ನಾರಾಯಣ ಮೂರ್ತಿಯವರ ಹೆಂಡತಿ ನಾರಾಯಣ ಮೂರ್ತಿಯವರನ್ನು ಕಿಡ್ನಾಪ್ ಮಾಡಿದ ವಿಷಯ ತಿಳಿದು ಅಮ್ಮವರು ಸರ್. ಏನ್ರಿ ಬದುಕ್ಬಿಟ್ಟೆ ಕಣ್ರಿ, ನಿನಗೇನಾಗುತ್ತೋ ಅಂತ ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಅಮ್ಮ ಅಪ್ಪ ಅಮ್ಮಂಗ್ ಜಾಸ್ತಿ ಮಾತಾಡಕ್ ಬಿಡ್ಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಫೋನ್ ಅಣ್ಣನಿಗೆ ಕೊಡಮ್ಮ. ಅಪ್ಪ ನಾನ್ ತಪ್ಪು ಮಾಡಿಲ್ಲ ಅಂತ ಒಂದ್ ಮಾತಾದ್ರೂ ಹೇಳೋದಲ್ವೇನು? ಗುಡಿಲಿರೋ ದೇವ್ರಿಗೆ ಮನೇಲಿರೋ ಅಪ್ಪ ಅಮ್ಮಂಗೆ ಕಂಪ್ಲೇಂಟ್ ಹೇಳ್ಬಾರ್ದಪ್ಪ. ಸೂರಿ ನಮ್ಮಂತ ಮಿಡಲ್ ಕ್ಲಾಸ್ ನವರು ಮಿನಿಸ್ಟರ್ ಹತ್ರ ಹೇಗೆ? ನನಗೆ ಗೊತ್ತಿರೋ ಹಾಗೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಯಾವುದೂ ಇಲ್ಲ, ಎರಡೇ ಕ್ಲಾಸು. ತಪ್ಪು ಮಾಡಿದವರು ತಪ್ಪು ಮಾಡದೇ ಇರೋರು. 30 ವರ್ಷ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗೌರವನ ಯಾವನೋ ಒಬ್ಬ ಬಂದು ಕಿತ್ಕೊಂಡು ಹೋಗ್ತಾನೆ ಅಂದರೆ ನಾನು ಸುಮ್ಮನೆ ಕೂರಲ್ಲಪ್ಪ. 5 ದಿನ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ. ಅಳಿಯಂದ್ರೆ ಎಲ್ಲ ಕಡೆ ನಿಮ್ದೇ ಸುದ್ದಿ, ಟಿವಿಯಲ್ಲಿ ಪೇಪರಲ್ಲಿ ಒಂದೇ ಸಮನೆ ಹಾಕೊಂಡು ರುಪ್ತಾ ಇದಾರೆ. ಅಪ್ಪನ್ನ ಕಿಡ್ನಾಪ್ ಮಾಡಿದ್ರು ಕೂಡ ಧೈರ್ಯವಾಗಿ ನಿಂತು ತಾಯಿನ ಕಾಪಾಡ್ಕೊಂಡಿದ್ಯಾ. ನಿನ್ಗಿಂತ ಒಳ್ಳೆ ಅಳಿಯನ್ನ ನಾನು ಹುಡ್ಕೋಕಾಗಲ್ಲ. ನನ್ನ ಅಳಿಯ ಸೂಪರ್, ನಾನು ಹೇಳಿದ್ ಕರೆಕ್ಟ್ ಅಲ್ವಮ್ಮ? ಸೂಪರ್ ಅಷ್ಟೇ ಅಲ್ಲ, ಹೈಪರ್. ಹೈಪರ್ ಅನ್ಕೊಂಡಿದ್ದೆ, ಮಗಳು ಕೂಡ ಹೈಪರೇ, ಹೈಪರ್ ಹೈಪರ್. ಜಗ ಜಗ ಮಗ ಉರಿಯುವ ಆ ನೋಟ ಸೂಪರು, ಗೆಲುವಿನ ರುಚಿ ತಿಳಿದಿರೋ ನಿನ್ನ ಆಟ ಬಂಪರು, ಯಾರಿಗೂ ತಲೆ ಬಾಗದ ಆ ಪೊಗರು ಟೆಂಪರು, ಗೆಲ್ಲುವ ನರ ನರದಲ್ಲೂ ಹೈಪರು ಹೈಪರು. ಜೋಡಿ
ಸರ್ ಸರ್, ಆವತ್ತು ನಿಮ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾನಲ್ಲ ಸರ್. ಅದ್ರ ಬಗ್ಗೆ ಆಮೇಲೆ ಸಪರೇಟ್ ಆಗಿ ಡಿಸ್ಕಸ್ ಮಾಡೋಣ. ಏನೋ ಕಿಡ್ನಾಪ್ ಮಾಡಿದಿರಂತೆ ಸರ್. ಸರ್, ಇದು ಕೂಡ ನಾನು ಮಾಡಿಲ್ಲ ಸರ್. ಆಹಾ, ಆಕ್ಸಿಡೆಂಟ್ ಮಾಡಿದ್ದು ನನ್ ಗಾಡಿನೇ, ಆದ್ರೆ ಡ್ರೈವಿಂಗ್ ಮಾಡಿದ್ದು ನಾನಲ್ಲ ಅಂತ ನಿಂತರನೇ ಒಬ್ಬ ಹೇಳ್ತಿದ್ದಂತೆ. ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನೇನು ಮಾಡಿಲ್ಲ ಅಮ್ಮ, ಎಲ್ಲ ನಿನ್ ಫ್ಯಾನ್ಸೆ ಮಾಡಿದ್ದು ಅಲ್ವಾ? ಸರ್, ಮೊನ್ನೆ ನಡೆದಿದ್ದು ನೀವು ಮನಸ್ಸಲ್ಲಿ ಇಟ್ಕೊಂಡು ಏನೋ ಅಜಪ್ಪ, ಆ ನಾರಾಯಣ ಮೂರ್ತಿನ ಎರಡು ದಿನದಲ್ಲಿ ಬಿಟ್ರೆ ಆಯ್ತು. ಈ ವಿಷಯನ ಸಿಎಂ ಏನಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಹೋಮು ಸಿಎಂ ಅಲ್ಲ ಇರೋದು ಕಿತ್ಕೊಂಡು ಹೋಗತ್ತೆ. ಸರ್, ನಾನ್ ಹೇಳುದ್ ಕೇಳಿ. ಹೋಗಿ ಆ ನಾರಾಯಣ ಮೂರ್ತಿನ ನಿನ್ನ ಫ್ಯಾನ್ಸೆ ಬಿಡಿಸ್ತಾರೋ ಇಲ್ಲ ನೀನೇ ಬಿಡಿಸ್ತೀಯೋ ಡಿಸೈಡ್ ಮಾಡು, ಹೋಗು. ನಿನ್ ಬಾಬಾವ ಸರ್, ಕಿಡ್ನಾಪ್ ಮಾಡಿದ ಇವ್ರೆ ಅನ್ಕೋತೀರಾ? ಅದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ಮಾಡಿಸಿದ್ ಮಾತ್ರ ಅವನೇ. ಅದಕ್ಕೆ ಕಿಡ್ನಾಪ್ ಮಾಡಿಸಿದ್ರು ಮಾಡದೇ ಇದ್ರು ಇವನೇ ಮಾಡಿದ್ದು ಅಂತ ನಂಬ್ತೀನಿ. ಸಹಿ ಮಾಡಿಲ್ಲ ಅಂತ ನಾರಾಯಣ ಮೂರ್ತಿನ ಕಿಡ್ನಾಪ್ ಮಾಡೋದು ಅನ್ಯಾಯ ಸರ್. ಸರ್, ನೀವು ಗವರ್ಮೆಂಟ್ ಎಂಪ್ಲಾಯ್ ಮೇಲೆ ಕೈ ಮಾಡಿದ್ದೀರಾ. ನೀವು ಕೈ ಮಾಡ್ತಿರೋದು ಕರೆಕ್ಟ್ ಅಲ್ಲ ಸರ್. ಅಲ್ವಾ, ನನ್ ಮನೆ ಮುಂದೆ ನಿಂತು ನಾನ್ ಹಾಕೋ ಎಂಜಲ್ ನ ತಿಂದು ಬೊಗಳೋ ನೀನು, ನನ್ಗೆ ಬುದ್ಧಿ ಹೇಳ್ತೀಯ? ಗವರ್ಮೆಂಟ್ ಎಂಪ್ಲಾಯ್ಸ್ ಏನು ಅಂತ ನಿನ್ಗೆ ತೋರಿಸ್ತೀನಿ. ಎಸ್, ನಿನ್ನ ಹತ್ರ ಎಂಜಲು ತಿಂತಾ ಇದ್ದೀನಿ, ಜನರ ಹತ್ರ ಲಂಚ ತಿಂತಿದ್ದೀನಿ. ಆದ್ರೆ ಅವತ್ತು ನಾರಾಯಣ ಮೂರ್ತಿಯವ್ರನ್ನ ನೋಡಿದ ಮೇಲೆ ಒಂದಿನ ಆದ್ರೂ ಅವ್ರ ತರ ಬದುಕಬೇಕು ಅಂತ ಅನ್ಕೊಂಡಿದ್ದೆ. ಇವತ್ ಹೇಳ್ತಾ ಇದ್ದೀನಿ, ಬದುಕಿರೋಷ್ಟು ದಿನ ನಾರಾಯಣ ಮೂರ್ತಿಯವ್ರ ತರ ಬದುಕ್ತೀನಿ, ತಲೆ ಎತ್ತು ಬದುಕ್ತೀನಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಿನಿಸ್ಟರ್ ನಾರಾಯಣ ಮೂರ್ತಿ ಅವರ ವಿರುದ್ಧ ಸ್ಪೆಷಲ್ ಆಫೀಸರ್ ಉದಯ್ ಶಂಕರ್ ಅವರು ಬೆಂಡ್ ಡೌನ್ ಮಾಡಿದ್ದಾರೆ. ಒಂದ್ಸಲ ಹೊಡೆದಿದ್ದನ್ನ ಎಷ್ಟು ಸಲ ತೋರಿಸ್ತಾ? ಅದುರಿ ಹೋದರು ಉದುರಿ ಹೋದರು ಆತ್ಮ ಗೌರವ ಆಕಾಶ ತಾಕಿ ಮಾವುಟ ನಶಿಸಿ ಹೋದರು ಅಳಿಸಿ ಹೋದರು ನಿಲ್ಲಲಾರದೆ ನ್ಯಾಯದ ಮುಂದೆ ಆರ್ಭಟ ನೀ ಹೋಗೋ ದಾರಿ ಅದು ಎಂದೆಂದೂ ಧರ್ಮ ನ್ಯಾಯ ಅದು ಬೇಕು ಪಡಿಬೇಕು ಈ ಜನ್ಮ ಇನ್ನೇನು ವಿಶ್ವಾಸ ಇನ್ನೇನುಂಟು ಅಪಾಶ ತಪ್ಪನು ಮಾಡಿದ ಎಲ್ಲರ ಶಿಕ್ಷಿಸೋ ಕಾಲ ಬಂದಾಗ ಇವರು ತಗೊಂಡಿರೋ ಈ ನಿರ್ಧಾರದಿಂದಾಗಿ ರೋಡಿಗಿಳಿಯದ ಬಿಎಂಟಿಸಿ ಬಸ್ಗಳು ಎಲ್ಲೆಲ್ಲೂ ಖಾಲಿ ರೋಡು ಕಾಣ್ತಿದೆ. ಏನ್ರಿ ಅಶೋಕ್, ಇದೆಲ್ಲ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಗಲಾಟೆನ? ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಹೀಗೆ ಸ್ಟ್ರೈಕ್ ಮಾಡಿದ್ರೆ ಗೌರ್ಮೆಂಟ್ಗೆ ಎಷ್ಟು ನಷ್ಟ ಆಗತ್ತೆ ಅಂತ ಚೀಫ್ ಸೆಕ್ರೆಟರಿ ಆಗಿ ನಿಮಗೆ ಗೊತ್ತಿಲ್ವಾ? ಹೀಗೆ ಗೈರು ಹಾಜರಿ ಆದವ್ರ ಲೆಕ್ಕ ಎಲ್ಲ ತಗೊಂಡು ಕಟ್ಟುನಿಟ್ಟಿನ ಆದೇಶ ಕಳಿಸಿ ಅಂತ ಹೇಳಿದ್ನಲ್ಲ, ಕಳಿಸಿದಿರಾ? ಕಳಿಸಿದ್ದೀನಿ ಸರ್. ಆದ್ರೆ ಇದನ್ನ ಪಾಸ್ ಮಾಡಬೇಕಾಗಿರೋ ನಿಮ್ಮ ಪರ್ಸನಲ್ ಸೆಕ್ರೆಟರಿ ಕೂಡ ಬೆಂಡೌನ್ ಮಾಡಿದ್ದಾರೆ ಸರ್. ಉದ್ಯೋಗಿಗಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಕೇಳಿಲ್ಲ ಅಂದ್ರೆ ಡೂ ಯು ಥಿಂಕ್ ವಿಲ್ ಕೀಪ್ ಕ್ವೈಟ್? ನೋಡ್ರಿ, ಪ್ರಜೆಗಳಿಗೆ ತೊಂದರೆ ಆಗೋ ಯಾವುದನ್ನು ಒಬ್ಬ ಸಿಎಂ ಆಗಿ ನನ್ ಕ್ಷಮಿಸಲ್ಲ. ನೀವೀಗಿಂದ ಈಗಲೇ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲೂ ಟೆಂಪ್ರರಿ ಸ್ಟಾಫ್ ನ ಅಪಾಯಿಂಟ್ ಮಾಡಿ, ಕೆಲಸಕ್ಕೆ ಬರೆದವ್ರ ಮೇಲೆ ಯಸ್ಮಾನ ಹಾಕೋ ಏರ್ಪಾಟ್ ಮಾಡಿ. ಯಸ್ಮಾನ? ಸರ್ ಒಂದ್ ನಿಮಿಷ, ಇದು ಕೇವಲ ಒಬ್ಬ ವ್ಯಕ್ತಿಗಾಗಿ ಆಗ್ತಿರೋ ಹೋರಾಟ ಅಲ್ಲ ಸರ್, ಸೊಸೈಟಿ ಮರ್ತಿರೋ ನಿಯತ್ತನ್ನ ಎತ್ತಿ ಹಿಡಿಯೋದಿಕ್ಕೆ ಮಾಡ್ತಿರೋ ಹೋರಾಟ. ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿಗಾಗಿ ಇಷ್ಟು ಸಾವಿರ ಜನ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ನಾರಾಯಣ ಮೂರ್ತಿ ಅವ್ರು ಹೇಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಸರ್. ಸರ್, ಉದ್ಯೋಗಿಗಳು ಒಂದಿನ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಆಗೋ ನಷ್ಟದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಅವರಲ್ಲಿ ಬಂದಿರೋ ಬದಲಾವಣೆಯಿಂದ ಸಮಾಜ ಎಷ್ಟು ಬದಲಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿಲ್ಲ ಸರ್. ಇಷ್ಟು ದಿನ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಿದ್ ಮಾತನ್ನ ಮಾಡ್ ತೋರಿಸೋದಕ್ಕೆ ಈಗ ನಮ್ಗೆಲ್ಲ ಒಂದು ಅವಕಾಶ ಬಂದಿದೆ ಸರ್. ಇನ್ನು ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ನಾರಾಯಣ ಮೂರ್ತಿ ಅವರಿಗೆ ಸಪೋರ್ಟ್ ಮಾಡಿ ಬೆಂಬಲ ಸೂಚಿಸಿದ ಮುಖ್ಯಮಂತ್ರಿಗಳು. ಸಿಎಂ ಸಪೋರ್ಟ್ ಮಾಡೋದಂದ್ರೆ ಏನು? ಇವನು ಸಿಎಂಗೆ ನನಗೆ ತಂದಿಟ್ಟ ಕಡೆ. ಅಣ್ಣ, ಹೊರಗಡೆ ಇರೋರು ಗೇಟ್ ಮುರ್ಕೊಂಡು ಒಳಗಡೆ ಬರೋತರ ಇದಾರ ಅಣ್ಣ. ಮುಂದೆ ಹೋದ್ರೆ ಸಿಎಂ, ಹಿಂದೆ ಹೋದ್ರೆ ಜನ. ಜನ ಬಂದ್ರೆ ಭಯನ? ನಮ್ಗೆ ಅಭ್ಯಾಸ ಇದೆಯಲ್ಲ, ಹಿಂದ್ಗಡೆಯಿಂದ ಓಡೋಗಣ. ಎಲ್ಲಿದ್ದಾಳೆ? ಎಲ್ಲಿ? ಸಾರಿಗಮಪ, ಈಗ ಯಾರಪ್ಪ ಗಜೇಲಿದಾನೋ?
ನೀವಿಲ್ಲ ಇರಿ, ನಾ ಕರಿತೀನಿ. ಏನು ಹೇಳೋದು ಸರ್ಕಾರ? ಏನಣ್ಣ ಇಲ್ಲಿ ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ಕರೆಸ್ಕೊಳ್ಳೋ ಲಕ್ಸುರಿ ನಾಲ್ಕು ದಿನದ ಮುಂಚೆನೆ ಹೋಯ್ತು ಕಣ. ಆ ಸೂರ್ಯ ಅವರಪ್ಪನ ಎಲ್ಲಿ ಬಚ್ಚಿಟ್ಟಿದ್ದಾನಂತಾನೆ ಗೊತ್ತಾಗ್ತಿಲ್ಲ ಕಣ. ಉಸಿರಾಡದಂತೆ ಮಾಡ್ಬಿಟ್ಟ ಕಣ ಆ ಚಿಲ್ರೆ ನನ್ ಮಗ. ನನ್ ಬದುಕ್ ಹಿಂಗಾಯ್ತಲ್ಲೋ. ಯಾರದು? ಅಪ್ಪ ಅವರಣ್ಣ, ಅಂದ್ರೆ ನಮ್ಮ ಮಾವನವರು. ಅಪ್ಪನ ಮಾವನ ಯಾರು ಕನ್ಫರ್ಮ್ ಮಾಡು? ಅಂದ್ರೆ ನನ್ನ ಹೆಂಡತಿಗೆ ಅಪ್ಪ ಅಂದ್ರೆ ನನಗೆ ಮಾವನೇ ಅಲ್ವಾ? ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ ಟೈಮ್ ಪಾಸ್. ಏನ್ ಅದೃಷ್ಟವಂತನು, ನಾನಂತೂ ಅರ್ಧರಾತ್ರಿ ಮುಸುಕು ಹಾಕೊಂಡು ಓಡಾಡೋ ತರ ಆಗಿದೆ. ಪಾರ್ಟಿಲಿ ಮರ್ಯಾದೆ ಹೋಯ್ತು. ಹೀರೋ ಪದವಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿದೆ. ಅವ್ರ ಅಪ್ಪನಿಗೋಸ್ಕರ ರೋಡ್ ರೋಡ್ ಅಲ್ಲಿಯೋ ನಾಯಿ ತರ ಮಾಡ್ಬಿಟ್ಟ. ಇವಾಗ ಸ್ಟೇಟ್ ಪೂರ್ತಿ ನನ್ ಮೇಲೆ ಫೋಕಸ್ ಮಾಡೋ ಹಾಗೆ ಮಾಡ್ಬಿಟ್ಟ. ಈ ಸೂರ್ಯ ಹತ್ರ ಯಾಕೆ ಇಟ್ಕೊಂಡೆ ನಮ್ಮಪ್ಪ? ಈ ಸೂರ್ಯ ಹತ್ರ ಯಾಕಪ್ಪ ಇದನ್ನೆಲ್ಲ ಇಟ್ಕೊಂಡೆ ಅಂತ ಗೋಡೆಗೆ ತಲೆ ಚಚ್ಕೊಳಾಗನ್ಸುತ್ತೆ. ಕರೆಕ್ಟ್. ಹೇಳಣ್ಣ, ಏನಣ್ಣ ಇದು? ಹಸಿವೆ ಆಗ್ತಿದೆ, ಅನ್ನ ಆಗ್ತೀಯಾ? ಇಲ್ಲಿವರೆಗೂ ನಾರಾಯಣ ಮೂರ್ತಿ ಅವರು ಕಾಣಿಸ್ತಿಲ್ಲ ಅಂತಂದ್ರೆ ಒಬ್ಬ ಕಮಿಷನರ್ ಆಗಿ ಏನ್ ಮಾಡ್ತಿದ್ರ ನೀವು? ಸರ್, ಅದು ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಸರ್, ನಾರಾಯಣ ಮೂರ್ತಿ ಅವ್ರ ಮಗ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿನ್ನ ತಂದೆ ಎಲ್ಲೇ ಇದ್ರು ಕರ್ಕೊಂಬರೋ ಜವಾಬ್ದಾರಿ ನಮ್ದು. ನೀನೇನ್ ಟೆನ್ಷನ್ ಆಗ್ಬೇಡ. ನಮ್ಮ ಅಪ್ಪನ ಬಗ್ಗೆ ನಂಗೇನು ಟೆನ್ಷನ್ ಇಲ್ಲ ಸರ್, ಯಾಕಂದ್ರೆ ನನ್ ಜೊತೆಗೆ ಇದ್ದಾರೆ. ಸಾರಿ ಸರ್, ತಪ್ಪು ಮಾಡಿಸ್ಬೇಕು ಅಂತ ಕಾಯ್ತಾ ಇರೋ ರಾಜಪ್ಪನಿಂದ ನಮ್ಮ ಅಪ್ಪನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪು ಮಾಡ್ದಾಗತ್ತೆ. ಅದಕ್ಕೆ ಈ ತಪ್ಪು ಮಾಡಿದೆ. ನಮ್ಮಪ್ಪನಿಂದ ನಾನು ಒಬ್ಬನೇ ನಿಂತ್ಕೋತೀನಿ ಅನ್ಕೊಂಡೆ, ಆದರೆ ಅವ್ರಿಗೋಸ್ಕರ ಇಷ್ಟೊಂದು ಜನ ನಿಂತ್ಕೋತಾರೆ ಅನ್ಕೊಂಡಿರಲಿಲ್ಲ ಸರ್. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಾದಾಗ ನಾನು ಮಾಡಿದ ತಪ್ಪನ್ನ ಮುಚ್ಚಿಡಬಾರ್ದು ಅನ್ಕೊಂಡೆ. ಇದು ನಾನು ನಿಮ್ಗೆ ಹೇಳಲೇಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಬಂದೆ. ನೀನು ಮಾಡಿದ್ದು ತಪ್ಪೆ, ಆದರೆ ಅದು ತಪ್ಪೇ ಅಲ್ಲ. ಏನಕ್ಕಂದ್ರೆ ಸಾವಿರಕ್ಕೆ, ಐವತ್ತು ಸಾವಿರಕ್ಕೆ, ಲಕ್ಷಕ್ಕೆ ಲಂಚ ಇಸ್ಕೊಂಡು ಕೆಲಸ ಮಾಡೋ ಈ ಕಾಲದಲ್ಲಿ ನೀನು ಮಾಡಿರೋ ಕೆಲಸದಿಂದ ಗವರ್ನ್ಮೆಂಟ್ ಎಂಪ್ಲಾಯೀಸ್ಗೆ ಏನು ಬೆಲೆ ಇದೆ ಅನ್ನೋದನ್ನ ಈ ರಾಜ್ಯದ ಜನ ತಿಳ್ಕೊಂಡಿದ್ದಾರೆ. ಸೂರ್ಯ, ಪ್ಲೀಸ್. ಅದೇನು ಅಂತ ಗೊತ್ತಿಲ್ಲ, ಇಲ್ಲಿವರೆಗೂ ನನ್ನ ಸಿಗ್ನೇಚರ್ ಹಾಕೋ ಪ್ರತಿ ಸಾರಿನೂ ನಿಮ್ಮ ತಂದೆಯವರೇ ನೆನಪಾಗ್ತಾರೆ. ಯಾವ ಸುಳ್ಳು ಇಲ್ಲಿನ ಜನನ ಬದಲಾಯಿಸಿದೆಯೋ ಆ ಸುಳ್ಳು ನಿಜ ಆಗ್ಬೇಕು. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡು. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಏನಾಯ್ತ? ತಕ್ಷಣ ಅಪ್ಪ ಎಲ್ಲಿದ್ದಾರೆ ಅಂತ ರಾಜಪ್ಪನ್ ಗೊತ್ತಾಗ್ಬೇಕು. ಅವನು ಅಪ್ಪನ್ನ ಕರ್ಕೊಂಡು ಹೋಗುವಾಗ ಮೀಡಿಯಾದವ್ರು ಕೆಲ್ಸಕ್ಕೆ ಹಾಕೋಬೇಕು. ಗಜಂಗ್ ಫೋನ್ ಮಾಡು, ಕೊಡಿಲಿ. ಹಲೋ ಗಜ. ಏನಾ ಫ್ರೆಂಡ್ಗೋಸ್ಕರ ಫೋನ್ ಮಾಡಿದ್ಯಾ? ನಿನ್ ಫ್ರೆಂಡ್ ನನ್ ಹತ್ರನೇ ಇದ್ದಾನೆ, ತುಂಬಾ ಸೇಫ್ ಆಗಿ. ನಿನ್ ಫ್ರೆಂಡ್ ಅಷ್ಟೇ ಅಲ್ಲ, ನಿಮ್ಮ ಅಪ್ಪನು ಸೇಫ್ ಆಗಿ ಇಲ್ಲೇ ಇದ್ದಾರೆ. ನಿಮ್ಮ ಅಪ್ಪ ಗಜನ್ ಮನೇಲಿ ಇದ್ದಾರೆ ಅಂತ ನನ್ಗೆ ಹೇಗ್ ಗೊತ್ತಾಯ್ತು ಗೊತ್ತಾ? ನಿನ್ನೆ ರಾತ್ರಿ ಮಿಡಲ್ ಕ್ಲಾಸ್, ನಿನಗೆ 30 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ಮೀಡಿಯಾದ ಎದುರಿಗೆ ಹೇಳೋ, ನಿಮ್ಮಪ್ಪನ ನೀನೇ ಕಿಡ್ನಾಪ್ ಮಾಡಿದ್ದು, ಇದಕ್ಕೂ ರಾಜಪ್ಪನಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋ. ಇಲ್ಲ ಅಂದ್ರೆ 31ನೇ ನಿಮಿಷಕ್ಕೆ ನಿಮ್ಮಪ್ಪ ಕಳೆದು ಹೋಗ್ತಾನೆ. ಈ ಸಲ ಎಲ್ಲಿ ಹೋಗ್ತಾನೆ ಅಂತ ನನಗೂ ಗೊತ್ತಿಲ್ಲ. ಯುವರ್ ಕೌಂಟ್ ಡೌನ್ ಸ್ಟಾರ್ಟ್. ಅಪ್ಪ ರಾಜಪ್ಪನ ಹತ್ರ ಇದ್ದಾರೆ. ಮೀಡಿಯನ್ ಕರೆಸಿ, ನಿಜ ಹೇಳಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತಿದ್ದಾನೆ. ಮೀಡಿಯನ್ ಕರೆಸಿ. ಇಲ್ಲಿವರೆಗೂ ಬಂದಲ್ಲಿ ಇದೇನೋ ಅಪ್ಪನಿಗಿಂತ ಯಾವುದೋ ಹೆಚ್ಚಲ್ಲ. ಬ್ರೇಕಿಂಗ್ ನ್ಯೂಸ್, ಇನ್ನು ಕೆಲವೇ ನಿಮಿಷಗಳಲ್ಲಿ ಮೀಡಿಯಾ ಎದುರು ನಾರಾಯಣ ಮೂರ್ತಿ ಅವರ ಮಗ ತನ್ನ ತಂದೆಯ ಕಿಡ್ನಾಪ್ ವಿಷಯವಾಗಿ ಮೀಡಿಯಾ ಮುಂದೆ ಸಂಚಲನ ಸೃಷ್ಟಿಸುವ ಸುದ್ದಿ ಕೊಡ್ತಾರಂತೆ. ನಿನ್ ಮಗ ಕೊಟ್ಟರೋ ಬಹುಮಾನ ಗೊತ್ತಾ? ಬೆಳಿಗ್ಗೆ ಎದ್ರೆ ಏನ್ ಬೇಕು ಸರ್ ಅಂತ ಕೇಳೋದಕ್ಕೆ 10 ಜನ ಆಳ್ಗಳು, ಮನೆಯಿಂದ ಹೊರಗ್ ಕಾಲಿಟ್ರೆ ನಮಗ್ ಕೆಲಸ ಮಾಡಿ ಕೊಡ್ಬೇಕು ಅಂತ ಕಾಯ್ತಾ ಇರೋ ಪಾರ್ಟಿಯವರು. ಅಬ್ಬ ರಾಜಯೋಗ ಬಿಡು, ಯಾವುದು ಬೇರೆ ರಾಜ್ಯದಿಂದ ಬಂದಿರೋ ಕೂಲಿಯವನ್ ತರ ಮಾಡ್ಬಿಟ್ಟ ನನ್ನ. ಇಲ್ಲೇ ಸ್ನಾನ, ಇಲ್ಲೇ ತಿಂಡಿ, ಇಲ್ಲೇ ಊಟ, ಇಲ್ಲೇ ಎಲ್ಲ. ಚಜೆ, ಹೆಂಗಾಗೋಯ್ತು ನನ್ ಬದುಕು? ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನ್ ಸಹಿ ಮಾಡದೆ ನಿಂತು ಹೋಗಿರೋ ಈ ಬಿಲ್ಡಿಂಗ್ ನಲ್ಲಿ ನೀನ್ ಸಾಯ್ತೀಯ ಅಂತ?
ಟೈಮ್ ಸರ್, ಟೈಮ್ 4 ಆಯ್ತು. ನನಗೆ ಆಫೀಸಲ್ಲಿ ಈ ಟೈಮ್ಗೆ ಟೀ ಕುಡ್ದ ಅಭ್ಯಾಸ, ಸ್ವಲ್ಪ ತರಿಸ್ತೀರಾ? ರಾವಣನನ್ನ 6 ಅಡಿ ದೂರದಲ್ಲಿ ಇಟ್ಕೊಂಡು ಏನು ಆ ಧೈರ್ಯ ನಿಂದು? ನನ್ನ ಮಗ ನನ್ನ ಬಲಾನೂ ಅವನೇ, ನನ್ನ ಧೈರ್ಯನೂ ಅವನೇ. ನನ್ನ ನಿಯತ್ತನ್ನ ಸಾಯಿಸ್ತೀನಿ ಅಂದಿದ್ದಕ್ಕೆ ನಿನ್ನ ಈ ಸ್ಥಿತಿಗೆ ತಂದು ನಿಲ್ಸಿದಾನೆ. ನನ್ನೇ ಸಾಯಿಸ್ತೀನಿ ಅಂದ್ರೆ ಸುಮ್ಮನಿರ್ತಾನ? ಸುಮ್ಮನಿರ್ದೆ ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ ನಿನ್ನ ಮಗ? ನೀನ್ ಎಲ್ಲಿದ್ಯಾ ಅಂತ ಗೊತ್ತಿಲ್ಲ, ಎಲ್ಲಿ ಬಚ್ಚಿಟ್ಟಿದೀನಿ ಅಂತಾನು ಗೊತ್ತಿಲ್ಲ. ಹೆಂಗ್ ಬರ್ತಾನೆ? ಹೇಗ್ ಬರ್ತಾನೋ ನನಗೂ ಗೊತ್ತಿಲ್ಲ, ಆದ್ರೆ ಖಂಡಿತ ಬರ್ತಾನೆ. ಯಾಕಂದ್ರೆ ನಾನಂದ್ರೆ ಅವನ್ಗೆ ಹುಚ್ಚು. ಹುಚ್ಚಿಂದಾನೆ ಈಗ ಮೀಡಿಯಾ ಮುಂದೆ ಅಯ್ಯೋ ನಮ್ಮಪ್ಪನ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತ ಕೈ ಮುಗಿದು ಬೇಡ್ಕೋತಾನೆ. ಆಗ ಜನ ಅವನನ್ನ ಸಾಯಿಸ್ತಾರೆ, ಆಮೇಲೆ ನಾನು ನಿನ್ನ ಸಾಯಿಸ್ತೀನಿ. ಅವನಿಗೆ ಕೊಟ್ಟಿತ್ತು 30 ನಿಮಿಷ, ಆಗಿತ್ತು 20 ನಿಮಿಷ, ಇನ್ನು ಉಳಿದಿರೋದು 10 ನಿಮಿಷ. ನೋಡ್ ನೋಡ್ ನೋಡು, ನಿನ್ ಮಗ ಟಿವಿಲಿ ಬರ್ತಾನೆ 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 ಬರ್ತಾನೆ. ಎಲ್ಲಿರ್ಬೋದು? ಅಲ್ಲಿ ನಾನು ಬಿಲ್ಡಿಂಗ್ ಮಾಡಿದ್ರೆ, ಮಾಲ್ ಕಟ್ಟಿದ್ರೆ, ಸಾಯಿಸ್ತೇನೋ ನಮ್ಮಪ್ಪನ್ ಸಾಯಿಸ್ತೇನೋ? ಸಾಯಿಸು ಸಾಯಿಸು ನನ್ ಕಣ್ ಮುಂದೆ. ಅಪ್ಪ ಮಗ ಇಬ್ಬರನ್ನು ಸಾಯಿಸಿ. ಒಂದ್ 10 ನಿಮಿಷ ಅಪ್ಪ. ಅಣ್ಣ, ನಮ್ಮಪ್ಪಂಗೆ ಏನು ಮಾಡಬೇಡ, ಸಾಯಿಸ್ತೀನಿ ಮಾಡಬೇಡ, ಸಾಯಿಸ್ತೀನಿ. ಬೇಕಾದ್ರೆ ಮೀಡಿಯಾದವ್ರನ್ನ ಕರೆಸಿ ನಾನೇ ನಮ್ಮಪ್ಪನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತೀನಿ, ಏನು ಮಾಡಬೇಡ ಪ್ಲೀಸ್. ಅವತ್ತು ಸೈನ್ ಮಾಡಲ್ಲ ಅಂದ್ರೆ ದಿನನೇ ಸಾಯಿಸ್ಬೇಕಿತ್ತು. ಲೇಟ್ ಮಾಡ್ದೆ, ಈಗ ಮಾಡಲ್ಲ. ಬೇಡ, ಎತ್ಬಿಡ್ತೀನಿ. ಬೇಡ. ಏನೋ ಎತ್ತದು ನಿನ್ನ ಪಂಚೆ, ಒಂದ್ಸಲ ಹಿಂದೆ ತಿರುಗಿ ನೋಡಪ್ಪ, ಎಲ್ಲ ನಿನ್ನ ಫ್ಯಾನ್ಸ್ ಬಂದಿದ್ದಾರೆ ನೋಡು. ಏನ್ ನೋಡ್ತಾ ಇದ್ದೀರಾ? ತೆಗೀರ ಇವನ ಪರ್ಫಾರ್ಮೆನ್ಸ್, ಫೋಟೋ ವಿಡಿಯೋ ಎಲ್ಲ. ಅಣ್ಣ, ನಿಮ್ ಚರಿತ್ರೆ ಅಷ್ಟು ಟಿವಿನಲ್ಲಿ ಬರ್ತಾ ಇದೆ, ಒಂದ್ಸಲ ನೋಡ್ಕೋ. ಅಯ್ಯೋ, ಗನ್ ಹಿಡಿದಿದ್ದು ನಾನೇ, ಕಿಡ್ನಾಪ್ ಮಾಡಿದ್ದು ನಾನಲ್ಲ. ಹಣ್ಣು ತಿಂದಿದ್ದು ನಾನೇ ಸಾರ್, ಆದ್ರೆ ಕಿತ್ತಿದ್ದು ನಾನಲ್ಲ ಅನ್ನಂತೆ ನಿನ್ ಹಾಗೆ ಒಬ್ನು. ಅಯ್ಯೋ ಪೆತ್ತನ ಮಗನೇ, ನಿನ್ನ ತಲೆಗೆ ಗನ್ ಇಟ್ಟ ಮೇಲೆ ನೀನು ಕಿಡ್ನಾಪ್ ಮಾಡಿದ್ರೆಷ್ಟು, ಬಿಟ್ರೆಷ್ಟು? ಏನೋ ಪಿಯ ನೋಡ್ತಾ ಇದೀಯಾ? ಪೇಪರ್ ತೆಗಿ. ಏನ ಪೇಪರು? ನಿನ್ನ ರಾಜೀನಾಮೆ ಪತ್ರಕ್ಕೆ ಒಂದ್ ಸೈನ್ ಹಾಕ್ಬಿಡು. ನಾನಾಗಲ್ಲ, ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಸುಮ್ನೆ ಬಿಡಲ್ಲ. ನೋಡ್ ರಾಜಪ್ಪ, ನಿನ್ನಂತ ದುಷ್ಟರನ್ನ ಶಿಕ್ಷಿಸಿದ್ರೇನೆ ಪ್ರಜೆಗಳಿಗೆ ರಾಜಕೀಯದ ಮೇಲೆ ನಂಬಿಕೆ ಬರೋದು. ಈಗಿಂದೀಗ್ಲೇ ರಾಜೀನಾಮೆ ಕೊಡು. ಅರೆ, ಒಬ್ಬ ಗೌರ್ಮೆಂಟ್ ಆಫೀಸರ್ಗೆ ಸೈನ್ ಮಾಡಬೇಕು ಅಂತ ಹೆದರಿಸಿದ್ದಕ್ಕೆ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡೋ ಲೆವೆಲ್ಗೆ ಬಂತ? ಎಲ್ಲಿ ಹೋಗ್ತಿದ್ಯೋ ಈ ದೇಶ. ನನ್ನ ಗೆಲ್ಲೋ ಹಾಗೆ ಮಾಡಿ, ನನ್ನ ಗುರಿನ ತಲುಪೋ ಹಾಗೆ ಮಾಡಿರೋ ಪ್ರತಿ ಸರ್ಕಾರಿ ನೌಕರನಿಗೂ
ಯುವ ಸ್ನೇಹಿತರಿಗೆ, ಮೀಡಿಯಾದವ್ರಿಗೆ, ಸಿಎಂ ಅವ್ರಿಗೆ ನನ್ನ ನಮಸ್ಕಾರಗಳು. ಸರ್ಕಾರಿ ಉದ್ಯೋಗಿ ಅಂದ್ರೆ ಪ್ರಭುತ್ವಕ್ಕೂ ಪ್ರಜೆಗಳಿಗೂ ಮಧ್ಯೆ ಇರೋ ಸೇತುವೆ ಹಾಗೆ. ಅವನು ಹಾಕೋ ಪ್ರತಿ ಸಹಿನೂ ನಾಳೆಯ ದಿಕ್ಸೂಚಿ. ಸರ್ಕಾರಿ ಉದ್ಯೋಗಿ ತಪ್ಪು ಮಾಡಿದ್ರೆ ಮುಂದಿನ ತಲೆಮಾರಿನವರು ಶಿಕ್ಷೆ ಅನುಭವಿಸ್ತಾರೆ. ಮುಂದಿನ ತಲೆಮಾರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳ ಮಕ್ಕಳು. ಪ್ರತಿ ಸರ್ಕಾರಿ ಉದ್ಯೋಗಿ ಕೆಲ್ಸಕ್ಕೆ ಸೇರೋವಾಗ ತಾನು ರಿಟೈರ್ಡ್ ಆಗೋ ಕ್ಷಣದವರೆಗೂ ಆನೆಸ್ಟ್ ಆಗಿ ಇರಬೇಕು ಅಂದ್ಕೊಳ್ತಾನೆ. ಆದ್ರೆ ಕೆಲವು ಪ್ರೆಷರ್ಗಳಿಂದ ಕೆಲವರು ಒಂದ್ ವರ್ಷದಲ್ಲಿ ಬದಲಾಗಬಹುದು, ಇನ್ನು ಕೆಲವರು 5 ವರ್ಷದಲ್ಲಿ ಬದಲಾಗಬಹುದು. ಅಷ್ಟೇ ಯಾಕೆ, 30 ವರ್ಷ ನಿಯತ್ತಾಗಿದ್ದ ನಾನು ಕೂಡ 5 ದಿನಗಳ ಹಿಂದೆ ಬದಲಾಗಬೇಕು ಅಂತ ಇದ್ದೋನೆ. ಆದ್ರೆ ನನ್ನ ಗೆಲ್ಸಿದ್ದು ನನ್ನ ಮಗ. ಎಲ್ರು ಹೇಳ್ತಾರೆ ನಾನೇನು ಸಂಪಾದನೆ ಮಾಡಲಿಲ್ಲ ಅಂತ, ಎಲ್ರಿಗಿಂತ ಜಾಸ್ತಿನೇ ಗಳಿಸಿದ್ದೀನಿ. 30 ವರ್ಷದಲ್ಲಿ ನನ್ನ ನಿಯತ್ತಿಂದ ಗಳಿಸಿರೋದು ಅಂದ್ರೆ ನನ್ನ ಮಗ. ನಾವಿಡೋ ಪ್ರತಿ ಹೆಜ್ಜೆಯಲ್ಲೂ, ಮಾಡೋ ಪ್ರತಿ ಕೆಲಸದಲ್ಲೂ ನಿಜಾಯಿತಿ, ನಿಬದ್ಧತೆ, ಸಾಮಾಜಿಕ ಕಳಕಳಿ ಇದ್ರೆ ತಲೆ ಕೆಳಗೆ ಹಾಕೋ ಪರಿಸ್ಥಿತಿ ಯಾವತ್ತೂ ಬರಲ್ಲ. ಮುಂದಿನ ಪೀಳಿಗೆಗೆ ಇಂತಹ ಒಂದು ಸಂಸ್ಕಾರ ಹಾಕ್ಕೊಡ್ತಿರೋ ಎಲ್ರಿಗೂ ಈ ಸಿನಿಮಾ ಅಂಕಿತ. ಇನ್ನು